ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಸೇರಿದ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಮತ್ತೆರಡರ ಆರಾಧನೆಯ ಬಗ್ಗೆ ಮಾತುಕೊಟ್ಟ ಕೃಷ್ಣನಲ್ಲಿ ಅರ್ಜುನ ಆ ಪ್ರಕೃತಿ ಉಪಾಸನೆಯ ಬಗ್ಗೆ ಮತ್ತು ಪುರುಷನ ಆರಾಧನೆಯ ನೆಲೆಯಲ್ಲಿ ಅವರಿಬ್ಬರ ಚೆನ್ನಾದ ಪರಿಚಯ ತನಗೆ ಸಿಗುವಂತೆ ಮತ್ತೂ ಕೇಳಿಕೊಳ್ಳುತ್ತಾನೆ. ಸುಮಾರಾಗಿ ಭಗವಂತನ ಬಗ್ಗೆ ಕೃಷ್ಣ ಹೇಳಿದ್ದ, ಆದರೆ ಪ್ರಕೃತಿಯ ಬಗ್ಗೆ ಮಾತು ಹೆಚ್ಚು ಕೊಟ್ಟಿಲ್ಲ. ಪ್ರಕೃತಿಯ ಆರಾಧನೆ ಬಂದಾಗ ಲಕ್ಷ್ಮಿಯ ಉಪಾಸನೆ, ಅವ್ಯಕ್ತ ತತ್ವದ ಚಿಂತನೆ ಬಂದಾಗ ಆ ಪ್ರಶ್ನೆಯನ್ನು ಹೆಚ್ಚಾಗಿ ಇಟ್ಟುಕೊಂಡು ಮತ್ತೆಲ್ಲದರ ಅನುಸಂಧಾನಕ್ಕೆ ಅರ್ಜುನ ತವಕಿಸಿದ್ದಾನೆ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ನನಗೆ ಪ್ರಕೃತಿಯ ಬಗ್ಗೆ ಹೇಳಬೇಕು, ಪುರುಷನ ಬಗ್ಗೆ ತಿಳಿಸಬೇಕು, ಕ್ಷೇತ್ರ ಕ್ಷೇತ್ರಜ್ಞ ಇದರ ಚಿಂತನೆಯೂ ಬೇಕು, ಜ್ಞಾನ ಮತ್ತು ಜ್ಞೇಯ ತಿಳಿಯಬೇಕಾದ್ದು ಸಂಗತಿ ಯಾವುದು ಅದನ್ನು ತಿಳಿಯುವ ಬಗ್ಗೆ, ಇದರ ಬಗ್ಗೆಯೂ ನನಗೆ ತಿಳಿಸಿಕೊಡಬೇಕು ಅನ್ನುವ ಆತನ ಹೆಚ್ಚುವರಿದ ಮುಂದುವರಿದ ಪ್ರಶ್ನೆಗೆ ಕೃಷ್ಣ ಬಹಳ ಸುಂದರವಾಗಿ ತನಗೆ ಬೇಕಾದ ಹಾಗೆ ಅದಕ್ಕೊಂದು ಸಂಬಂಧ ಕಲ್ಪಿಸಿಕೊಟ್ಟು ಉತ್ತರ ಕೊಡುತ್ತಾನೆ. ಕೇಳಿದಾಗೆ ಉತ್ತರ ಕೊಡುವುದಿಲ್ಲ, ಪ್ರಕೃತಿ ಅಂದ್ರೆ ಏನು ಅಂತ ಮೊದಲು ಹೇಳುವುದಿಲ್ಲ. ಮೊದಲು ಹೇಳಬೇಕಾದ್ದೇನು, ಪ್ರಕೃತಿ ಅದನ್ನು ನಾವು ಈ ನೆಲದಲ್ಲಿ ಹೇಗೆ ಕಾಣುತ್ತೇವೆ ಅನ್ನುವುದರ ಮಟ್ಟಿಗೆ ಕ್ಷೇತ್ರದ ಪರಿಚಯ ಕೊಡುತ್ತಾನೆ. ತುಂಬಾ ತಾತ್ವಿಕರ ಒಡ್ಡೋಲಗಕ್ಕೆ ಕಾರಣವಾದ ಅಧ್ಯಾಯ ಚಿಂತನೆ ಕ್ಷೇತ್ರಜ್ಞ ವಿಚಾರ. ನಮ್ಮ ತಲೆಗೆ ಎಷ್ಟು ಅರ್ಥ ಆಗಿಕೊಳ್ಳುತ್ತಷ್ಟನ್ನು ನಾವು ಕೃಷ್ಣನ ಮಾತಿನಲ್ಲಿ ನೋಡಬೇಕು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ, ಇದು ಕ್ಷೇತ್ರ ಯಾವುದು ಈ ಶರೀರ ಅಂತ ಇದಂ ಅಂತ ಬೆಟ್ಟು ಮಾಡಿ ತೋರಿಸಿ ಅರ್ಜುನನಿಗೆ ತೋರಿಸ್ತಾನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ, ಈ ಜೀವ ಹೊತ್ತುಕೊಂಡು ಮೆರೆಯುವ ಏನೊಂದು ರಥ ಇದೆ ಶರೀರ ದೇಹ, ಅದು ನಿಜವಾಗಿ ಕ್ಷೇತ್ರ. ಶರೀರ ಅಂದರೆ ನಿಧಾನಕ್ಕೆ ನಿಶಿಸುವಂಥದ್ದು ಅಂತ, ಕರಗುವ ವಸ್ತು ಅಂತ, ಅದನ್ನು ಶರೀರ ಅಂತ ಕರೀತಾರೆ. ಅದು ಎಲ್ಲದಕ್ಕೂ ಆಯತನ, ಅದು ಬೇರೆ. ಆದರೆ ಅದನ್ನು ಕೃಷ್ಣ ತಿಳಿಸುವಾಗ ಇದು ಕ್ಷೇತ್ರ ಅಂತ ಹೇಳಿದ. ನಿನಗೆ ಕ್ಷೇತ್ರ ಅಂದರೆ ಯಾವುದು ಅಂತ ಗೊತ್ತಾಯಿತು. ಈಗ ಜಡವಾದ ಈ ದೇಹವನ್ನು ಕ್ಷೇತ್ರ ಅಂತ ಕರೀತಾರೆ. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಈ ಕ್ಷೇತ್ರವನ್ನು ಯಾರು ತಿಳಿತಾನೆ ಅವನನ್ನು ಜನ ಹೇಳುತ್ತಾರೆ ಕ್ಷೇತ್ರಜ್ಞ ಅಂತ, ಕ್ಷೇತ್ರಜ್ಞನನ್ನು ತಿಳಿದವರು. ಕ್ಷೇತ್ರಜ್ಞ ಅಂದ್ರೆ ಯಾರು ಕೇಳಿದ್ರೆ ಈ ದೇಹವನ್ನು ತಿಳಿದವ ಅಂತಾನೆ ಕೃಷ್ಣ. ಈ ದೇಹವನ್ನು ಯಾರು ತಿಳಿದಿದ್ದಾನೆ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳಿ ಕ್ಷೇತ್ರಜ್ಞನನ್ನು ತಿಳಿದವರು ಹೇಳುತ್ತಾರೆ. ತದ್ವಿಧ ಅಂದ, ಈ ಕ್ಷೇತ್ರವನ್ನು ತಿಳಿದವರು ಹೇಳುವುದರಲ್ಲಿ ಅರ್ಥ ಇಲ್ಲ. ಕ್ಷೇತ್ರಜ್ಞನನ್ನು ತಿಳಿದವರು, ಕ್ಷೇತ್ರಜ್ಞ ಯಾರು ಅಂತ ಹೇಳುತ್ತಾರೆ, ಈ ಕ್ಷೇತ್ರವನ್ನು ತಿಳಿದವನನ್ನು ಅಂತ. ಯಾರಾಗಬಹುದೀಗ ಕ್ಷೇತ್ರವನ್ನು ತಿಳಿದವರು? ಕ್ಷೇತ್ರ ನಮ್ಮಲ್ಲೆಲ್ಲರ ಕೈಯಲ್ಲಿ ಉಂಟು. ನಾವು ನಾವಾಗಿ ಪಡೆದು ಬಂದಿರತಕ್ಕ ನಮ್ಮ
ಹಿಂದಿನ ಕರ್ಮಕ್ಕನುಗುಣವಾದ ನಮ್ಮವರಿಗೆ ಬೇಕಾದ, ನಮ್ಮವರು ಅಂದ್ರೆ ನಮ್ಮ ತಂದೆ ತಾಯಿಗಳು, ಬಂಧು ಬಳಗದವರು, ಎಲ್ಲರಿಗೂ ಈ ದೇಹ ಎನ್ನುವುದು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ನಮಗೆ ಹೆಚ್ಚು ಬೇಕು, ಕೆಲವರಿಗೆ ನಮಗಿಂತ ಹೆಚ್ಚು ನಮ್ಮ ಶರೀರ ಬೇಕಾಗತ್ತೆ. ಹೀಗಾಗಿ ಒಟ್ಟಾರೆ ಆತ್ಮ ಆತ್ಮೀಯರಿಗೆ ಅತ್ಯಂತ ಆತ್ಮೀಯವಾದ ಈ ದೇಹ ಎಲ್ಲರ ಕೈಯಲ್ಲಿ ಇದೆ. ಅದರಿಂದ ಎಲ್ಲರಿಗೂ ಕ್ಷೇತ್ರ ಅಂದ್ರೆ ಏನು ಗೊತ್ತಾಯ್ತು? ಈ ಕ್ಷೇತ್ರವನ್ನು ತಿಳಿದವ ಕ್ಷೇತ್ರಜ್ಞ. ಯಾರು ಯಾರು ಮಾಡಿಕೊಳ್ಳುವ ನಾವು ಕ್ಷೇತ್ರಜ್ಞನನ್ನು, ಈ ಕ್ಷೇತ್ರವನ್ನು ತಿಳಿದವನು ಅಂತ? ಅವರವರ ಕ್ಷೇತ್ರ ಅವರವರಿಗೆ ಇಟ್ಟುಕೊಳ್ಳುವ, ಮತ್ತೊಬ್ಬರ ಶರೀರವನ್ನು ಇನ್ನೊಬ್ಬ ತಿಳಿಯುವುದು ಬೇಡ. ನಮ್ಮ ನಮ್ಮ ಶರೀರವನ್ನು ನಾವು ತಿಳ್ಕೊಂಡಿದ್ದೇವೆಯೋ, ನಮ್ಮನ್ನು ಕ್ಷೇತ್ರಜ್ಞ ಅಂತ ಕರೀಲಿಯೋ ಕೇಳಿದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತುಂಟು. ನಮ್ಮ ದೇಹದ ಬಗ್ಗೆ ನಮ್ಮ ಹತ್ತಿರವಿದ್ದರೂ ನಮಗೆ ಅದರ ಗುಟ್ಟು ಏನು ಗೊತ್ತು? ಗೊತ್ತಿದ್ರೆ ಕೇಳಿಬಿಡುವುದು ನಾವು ನಮ್ಮ ಹತ್ರವೇ. ಹಾಗಾದ್ರೆ ಈ ದೇಹ ಯಾವತ್ತೂ ಸಾಯ್ತದೆ, ನನ್ನನ್ನು ಬಿಟ್ಟು ಹೋಗುತ್ತೆ, ನನ್ನನ್ನು ಅಂದ್ರೆ ಜೀವನನ್ನು. ಈ ದೇಹಕ್ಕೆ ಯಾಕೆ ಉಷ್ಣ ಆಗುತ್ತೆ, ಯಾಕೆ ಶೀತ ಆಗುತ್ತೆ, ಯಾಕೆ ಉಷ್ಣ ಆದಾಗ ಕಷ್ಟ ಆಗತ್ತೆ, ಯಾಕೆ ಉಂಡಾಗ ಸುಖ ಆಗತ್ತೆ, ಯಾವುದನ್ನೇ ತಿಂದಾಗ ಯಾವುದನ್ನೋ ಬಿಟ್ಟಾಗ ಯಾಕೆ ಈ ಅನುಭವಗಳು, ಹೆಚ್ಚು ಕಡಿಮೆಗಳು? ಎಲ್ಲ ಅಲ್ಲದಿದ್ರೂ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ನಮಗೆ ಕಾಳಜಿ ಇಲ್ಲ, ಇದ್ರೂ ತಲೆಯ ಬಗ್ಗೆ ಉಂಟು ಕಾಳಜಿ. ಅದು ಯಾಕೆ ಪ್ರತಿನಿತ್ಯ ತಲೆ ಬಿಸಿ ಆಗ್ತದೆ, ಅದು ಯಾಕೆ ಹೆಚ್ಚು ಕಡಿಮೆ ಆಗತ್ತೆ? ಈ ರಕ್ತದ ಒತ್ತಡಗಳು ಮೇಲೆ ಕೆಳಗಾಗಲಿಕ್ಕೆ ಕಾರಣ ಏನು? ಎಲ್ಲ ದೇಹದ್ದೇ ಧರ್ಮಗಳು, ಅದೇನು ಜೀವನಲ್ಲಿ ಇಲ್ಲ. ಜೀವ ಎನ್ನುವವ ರಕ್ತ ಮಾಂಸಗಳಿಂದ ತುಂಬಿದವ ಅಲ್ಲ. ಆ ಜೀವನೊಳಗೆ ರಕ್ತ ಹೆಚ್ಚು ಕಡಿಮೆ ಆದ್ರಿಂದ ದೇಹದಲ್ಲಿ ರಕ್ತ ಹೆಚ್ಚು ಕಡಿಮೆ ಆದದ್ದಲ್ಲ ಒತ್ತಡ. ಈ ಕ್ಷೇತ್ರದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಯಾ ಇಷ್ಟಕಾಹ ಯಾವ ತೀರ್ವ ಯಥಾವ, ಇದರಲ್ಲಿ ಎಷ್ಟು ಇಟ್ಟಿಗೆಗಳು ಅಂತ ಗೊತ್ತುಂಟಾ ಯಾರಿಗಾದರೂ? ಅಲ್ಲ, ಇಟ್ಟಿಗೆ ಇಲ್ಲ ಸ್ವಾಮಿ ಅಂತ ಹೇಳ್ತೀರಿ. ಅಲ್ಲ, ಇಟ್ಟಿಗೆ ಅಂದ್ರೆ ಈ ದೇಹ ರಚನೆಗೆ ಬೇಕಾದಂತಹ ಒಂದು ಕಟ್ಟಡ ರಚನೆಗೆ ಇಟ್ಟಿಗೆ ಇಲ್ಲದೆ ಕಟ್ಟಡ ಆಗುವುದಿಲ್ಲ. ಎಷ್ಟು ಇಟ್ಟಿಗೆಗಳಿಂದ ಕಟ್ಟಡ ಮಾಡುತ್ತೀ ಅಂತ ಕೇಳುತ್ತಿದ್ರು. ಹಾಗೆ ಈ ದೇಹ ರಚನೆ ಆಗಬೇಕಾದ್ರೆ ನಾವು ಎಷ್ಟು ಇಟ್ಟಿಗೆಗಳನ್ನು ಇಟ್ಟುಕೊಟ್ಟಿದ್ದೇವೆ? ಇದು ಹೊಸ ಪ್ರಶ್ನೆ ಆಗಿಬಿಡುತ್ತೆ ನಮಗೆ. ಒಂದು ರಚನೆ ಆಗಬೇಕಾದ್ರೆ ದೇಹ, ಮಾನವ ದೇಹದ ರಚನೆಗೆ, ಅಲ್ಲ ಪ್ರತಿಯೊಬ್ಬರಿಗೂ ದೇಹ ಎನ್ನುವುದು ಕ್ಷೇತ್ರವೇ, ಅದನ್ನ ಮಾನವ ಅಂತ ಬೇಡ. ಯಾವ ಒಂದು ಜೀವಿಗೂ, ಅದು ಏಕಕೋಶ ಜೀವಿಯೂ ಆಗಬಹುದು, ಅಲ್ಲಿಂದ ಹಿಡಿದು ಸ್ಥಾವರಗಳು ಆಗ್ಬೋದು, ಮರಮಟ್ಟುಗಳು ಆಗ್ಬೋದು, ಕೀಟಗಳು, ಹಕ್ಕಿಗಳು, ಎಲ್ಲ ಯಾವ ಜಾತಿಯ ಪ್ರಾಣಿಗಳು ಅಂತ ಇರ್ತಾವೋ ಎಲ್ಲದಕ್ಕೂ ಅದರದ್ದೇ ಆಗಿರತಕ್ಕಂತಹ ದೇಹ ಇದೆ. ಯಾವುದಾದ್ರೂ ಜೀವ ತಿಳ್ಕೊಂಡಿದೆಯಾ ಅದನ್ನು ಅಂತ ಪ್ರಶ್ನೆ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಕ್ಷೇತ್ರವನ್ನು ತಿಳಿದವ ಕ್ಷೇತ್ರಜ್ಞ. ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಬಗ್ಗೆ, ಈ ದೇಹದ ಉಪಚಯ ಅಪಚಯಗಳ ಬಗ್ಗೆ, ಅದರ ಏನೊಂದು ಸ್ಟ್ರಕ್ಚರ್, ರಚನೆ, ವಿಧಾನಗಳು, ಅದರ ಆಸೆ ಆಕಾಂಕ್ಷೆಗಳು, ಅದರ ಇತಿಮಿತಿಗಳು, ಅದರ ಸ್ಥಿತಿಗತಿಗಳು, ಇದು ಏನೂ ನಮಗ್ ಗೊತ್ತಿಲ್ಲ. ಆದ್ರೆ ಏನು, ಈ ಮನೆಯಲ್ಲಿ ಇದ್ದೇವೆ. ಒಂದು ಚಂದವಾದ ಮನೆಯನ್ನು ನಮ್ಮ ಹಿಂದಿನವರು ಕಟ್ಟಿಟ್ಟರೆ ಅದರೊಳಗೆ ನಾವು ಹಾಯಾಗಿರುವಂತೆ, ಅದರೊಳಗೆ ಇಟ್ಟಿಗೆ ಇದೆ, ಎಲ್ಲಿ ತೂತು ಮಾಡಿ ನಿಧಿ ಇಟ್ಟು ಆ ದೇಹವನ್ನು, ಆ ಅರಮನೆಯನ್ನು ಕಟ್ಟಿದ್ದಾರೆ, ಎಷ್ಟು ಬೆವರು ಸುರಿಸಿ ಆ ಅರಮನೆಯನ್ನು ಹಗಲು ರಾತ್ರಿ ಎನ್ನದೆ ಕಾದಿದ್ದಾರೆ, ಇದು ನಮಗೆ ಗೊತ್ತಿಲ್ಲ. ಎಷ್ಟು ಆಳದಲ್ಲಿ ಪಂಚಾಂಗ ಇದೆ, ಅದಕ್ಕೆ ಬೇಕಾದಂತಹ ಮಾನವ ಶಕ್ತಿಗಳು ಎಷ್ಟು ವಿನಿಯೋಗಗೊಂಡಿವೆ, ಏನು ಗೊತ್ತಿಲ್ಲ. ಆದರೆ ಆ ಮನೆಯಲ್ಲಿ ನಾವು ಹಾಯಾಗಿದ್ದೇವೆ, ಉಣುತ್ತೇವೆ, ಮಲಗ್ತೇವೆ, ಬೇಕಾದ್ದನ್ನು ಪಡೆಯಲು ಪ್ರಯತ್ನಿಸುತ್ತೇವೆ, ಸೋಲ್ತೇವೆ, ಅಂತೂ ಉಸಿರಾಡುತ್ತಿದ್ದೇವೆ, ದಿನ ಕಳೆಯುತ್ತಿದ್ದೇವೆ. ಹಾಗಾದ್ರೆ ನಾವು ಕ್ಷೇತ್ರವನ್ನು ತಿಳಿದಿಲ್ಲ, ಕ್ಷೇತ್ರದಲ್ಲಿ ಇದ್ದೇವೆ, ಕ್ಷೇತ್ರ ನಾವು ಹೇಳಿದಾಗೆ ಬರಲಿಲ್ಲ, ಕ್ಷೇತ್ರ ಹೇಳಿದಾಗೆ ಹೋಗುವುದಿಲ್ಲ. ಅದರಿಂದ ಕ್ಷೇತ್ರದ ಓನರ್, ಅದರ ಅಧಿಕಾರಿಗಳು, ದನಿಗಳು ನಾವು ಆಗುವುದಿಲ್ಲ. ಇದು ಬಾಡಿಗೆ ಮನೆ. ಅದಕ್ಕೆ ದಾಸರು ಹೇಳಿದ್ದು, ಇಲ್ಲಿರುವುದು ಅಲ್ಲ ಅಂತ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ. ಇದು ಅಲ್ಲ, ಇದು ಕೇವಲ ದೇವರು ಏಳು ಅಂದಾಗ ಹೇಳಬೇಕಾದ ಒಂದು ಮನೆ. ಆದ್ದರಿಂದ ಇದರ ಬಗ್ಗೆ ನಮಗೆ ಒಂದಿನಿತು ಗೊತ್ತಿಲ್ಲದೆ ಇದ್ದರಿಂದ ನಮ್ಮನ್ನು ಕ್ಷೇತ್ರಜ್ಞ ಅಂತ ಕರೀಲಿಕ್ಕೆ ಆಗುವುದಿಲ್ಲ.
ಯಾವೊಬ್ಬ ಜೀವನೂ ಕ್ಷೇತ್ರಜ್ಞ ಅಲ್ಲ. ಮತ್ತೆ ಏನು ಹೇಳುವವನನ್ನು ಕ್ಷೇತ್ರಸ್ಥ ಅನ್ನಬೇಕು. ಈ ಕ್ಷೇತ್ರದಲ್ಲಿ ಇರುವವ ಅದು ಗೊತ್ತಿಲ್ಲವನು ಯಾಕಿದ್ದೇನೆ ಅಂತ. ಯಾರು ಇಟ್ಟದ್ದು, ಯಾವತ್ತಿನ ಇರಬೇಕು, ಯಾಕೆ ಇರಬೇಕು, ಏನು ಗೊತ್ತಿಲ್ಲ, ಇದ್ದಾನೆ ಅಷ್ಟು. ಬಾಡಿಗೆ ಮನೆಯಲ್ಲಿ ಆದರೂ ನಾವು ಯಾಕಿರಬೇಕು ಗೊತ್ತಿರುತ್ತೆ, ಹೇಗಿದ್ದೇವೆ ಎಂದು ಗೊತ್ತಿರುತ್ತೆ. ಇದು ಅದು ಅಲ್ಲ. ಈ ದೇಹದಲ್ಲಿ ನಾವು ಇದ್ದೇವೆ ಎನ್ನುವ ಮಟ್ಟಿಗೂ ನಮಗೆ ಎಚ್ಚರ ಪೂರ್ತಿ ಇಲ್ಲ. ನಾವು ನಿದ್ದೆಗೆ ಹೊರಟಾಗ ಈ ದೇಹದ ಬಗ್ಗೆ ಯೋಚನೆ ಮಾಡುತ್ತೇವ? ಎಷ್ಟು ಕೀಟಗಳು ನಮ್ಮನ್ನು ಕಚ್ಚಬಹುದು, ಎಷ್ಟು ರಕ್ತದಾನ ಆಗ್ತಾ ಇರಬಹುದು, ಅಥವಾ ಕಣ್ಣು ಮುಚ್ಚಿದವ ನಾಳೆ ಏಳದೇ ಇರಬಹುದು, ಅದು ಗೊತ್ತಿಲ್ಲ. ಯಾರಿಗಾದರೂ ನಾಳೆ ಏಳುವುದಿಲ್ಲ ಎನ್ನುವುದು ಗೊತ್ತಿದ್ರೆ ಇವತ್ತು ನಿದ್ದೆ ಮಾಡಲಿಕ್ಕೆ ಹೋದಾನ? ಯಾರಿಗೆ ಊಟ ಮಾಡಿದ ನಂತರ ತಾನು ಸಾಯಿತೇನೆ ಅಂತ ಆಗಿಬಿಡದಂತವನು ಊಟ ಮಾಡಿಯಾನ? ಅದು ಯಾವ ಪ್ರವೃತ್ತಿಯೂ ನಮಗೆ ಈ ದೇಹದ ಮೇಲೆ ಗೊತ್ತಿಲ್ಲ ಆಗಿಬಿಟ್ಟಿದೆ. ಅಜ್ಞಾನ, ಕತ್ತಲು, ಖಾಲಿ. ಅದು ನಾವು ಕೇವಲ ಕ್ಷೇತ್ರದಲ್ಲಿ ಇದ್ದೇವೆ, ಅದು ಹೇಗೆ ಏನು ಏನು ಗೊತ್ತಿಲ್ಲ. ಬಲಾತ್ಕಾರದಲ್ಲಿ ಇರುವುದು, ಬಲಾತ್ಕಾರದಲ್ಲಿ ಹೋಗುವುದು. ಯಾರ ನಮ್ಮ ಅಂಕೆಗೂ ಮೀರದ ಸ್ಥಿತಿ ಈ ದೇಹದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಬಂದಿದೆ, ಅದನ್ನ ನಾವು ಕ್ಷೇತ್ರಸ್ಥರು, ಬಾಡಿಗೆದಾರರು ಇದ್ದ ಹಾಗೆ ಅಷ್ಟೇ ಒಕ್ಕಲು ಕೂತಿದ್ದೇವೆ. ದೇವರು ಹೇಳಿದರೆ ಹೇಳಬೇಕು. ಅದನ್ನ ಕ್ಷೇತ್ರಜ್ಞ ಯಾರು? ಕೃಷ್ಣ ಹೇಳಿದ, ಇದನ್ನಾರು ತಿಳ್ಕೊಳ್ಳುತ್ತಾನೆ ಅವನು ಕ್ಷೇತ್ರಜ್ಞ. ಕೊನೆಗೆ ಇಷ್ಟು ಪ್ರಶ್ನೆ ಬರುತ್ತೆ ಗೊತ್ತಾಯ್ತು ಅವನಿಗೆ, ಕ್ಷೇತ್ರಜ್ಞ ಯಾರು ಅಂತ ಹುಡುಕ್ತೀರಿ ಅಂತ. ಕೊನೆಗೆ ತಾನೇ ಹೇಳಿಬಿಟ್ಟ, ಕ್ಷೇತ್ರಜ್ಞನ್ ಚಾಂಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಮತ್ತು ಒಂದು ದೊಡ್ಡಗೆರೆ ಹಾಕಿದವ, ಕ್ಷೇತ್ರಜ್ಞ ಯಾರು ಅಂತ ನೀನು ತಲೆ ಖರ್ಚು ಮಾಡಬೇಡ, ನಾನೇ ಅಂದ ಕೃಷ್ಣ. ಉತ್ತರ ಸಿಕ್ಕಿತು ನಮಗೆ, ತುಂಬಾ ಉತ್ತರ ಸಿಕ್ಕಿತು. ಯಾಕೆ? ಕೃಷ್ಣ ಹೇಳಿಬಿಟ್ಟ ನಾನು ಅಂತ. ಇನ್ಯಾರು ಕ್ಷೇತ್ರಜ್ಞ ಯಾರು ಅಂತ ಪ್ರಶ್ನೆ ಹಾಕಿದಾಗ ಹೇಳ್ಕೊಳ್ಳುವ ಹಾಗೇ ಇಲ್ಲ ಇಂಥವನೊಂದು ಉತ್ತರ ಕೊಡ್ಲಿಕ್ಕೆ. ಯಾಕೆ? ಕೃಷ್ಣ ಹೇಳಿ ಆಗಿದೆ ನಾನು ಅಂತ ಹೇಳುವಂತ. ಕ್ಷೇತ್ರಜ್ಞನ್ ಚಾಪಿ ಮಾಂ ವಿದ್ಧಿ, ದೇವರು ಅಂತ ಹೇಳಲಿಲ್ಲ. ಎಲ್ಲಿಯಾದ್ರೂ ದೇವರು ಅಂತ ಹೇಳಿದ್ರೆ ಮತ್ತೆ ತಲೆಗೊಬ್ಬರು ದೇವರಿದ್ದಾರೆ, ಈಗ ಅದು ಕಷ್ಟ. ಹಾಗೆ ಯಾವ ದೇವರು ಅಂತ ಪ್ರಶ್ನೆ ಬರುತ್ತೆ ಹೇಳಿ? ಕೃಷ್ಣ ಹೇಳಿದ ನಾನು ಅಂತ ಹೇಳುವಂತ. ಕ್ಷೇತ್ರಜ್ಞ ಮತ್ತೆ ಯಾರನ್ನು ನೀನು ಕರೀಬೇಡ, ಕ್ಷೇತ್ರಜ್ಞ ನಾನೇ. ಶರೀರ ನಮ್ಮ ಕೈಯಲ್ಲಿದೆ, ಜೀವನ ಕೈಯಲ್ಲಿದೆ, ಆ ದೇಹವನ್ನು ತಿಳಿದವ ದೇವರಂತೆ. ಇಷ್ಟು ಸ್ಪಷ್ಟಪಡಿಸಿದ. ಎಲ್ಲಿಯಾದರೂ ಕ್ಷೇತ್ರಜ್ಞ ಅಂದಾಗ ದೇಹವನ್ನು ಅರಿತವ ಅನ್ನುವಲ್ಲಿ ಏನಾದರೂ ಚೂರು ಗೊತ್ತಿದ್ರೆ ಸಾಕು ಅವನನ್ನು ಕ್ಷೇತ್ರಜ್ಞ ಅಂತ ಕರೆದು ಬಿಡುವ. ನಮಗಿದು ದೇಹ ಎಂಥದ್ದು ಗೊತ್ತುಂಟು, ಇದು ಗಂಡು ದೇಹ ಅಂತ ಗೊತ್ತುಂಟು, ತಲೆಕೂದಲು ಇಲ್ಲದ ದೇಹ ಅಂತ ಗೊತ್ತುಂಟು, ಅಥವಾ ಕನ್ನಡಕ್ಕೆ ಹಾಕಿದ ದೇಹ ಅಂತ ಗೊತ್ತುಂಟು, ಅಥವಾ ಕೈಕಾಲುಗಳು ಅಥವಾ ಅಂಗ ವೈಕಲ್ಯವಾದ ದೇಹ ಅಂತ ಗೊತ್ತಾಗ್ತದೆ. ಇದನ್ನು ನಮಗೆ ಪರೀಕ್ಷೆ ಇಲ್ಲವೋ ಕೇಳಿದರೆ? ಅದಕ್ಕೆ ಹೇಳಿದ ದೇವರು, ಕ್ಷೇತ್ರಜ್ಞ ಅಂತ ಕರೆಯುವುದು ಈ ಕ್ಷೇತ್ರದ ಬಗ್ಗೆ ಗೊತ್ತಿರುವ ಹೆಚ್ಚು ವಿಷಯ. ಇದು ದೇಹ ಅಂತ ಎಲ್ಲರಿಗೂ ಗೊತ್ತಿದೆ, ಅಷ್ಟು ಸಾಕಲ್ವ ಕೇಳಿದ್ರೆ? ಅದಾಗುವುದಿಲ್ಲ ಅಂತಾನೆ. ಈ ದೇಹದ ಆಗು ಹೋಗುಗಳ ಬಗ್ಗೆ ಪೂರ್ತಿ ಅವನಿಗೆ ತಿಳಿಯಬೇಕು ಅಂತ. ಅದನ್ನು ಯಾರ್ಯಾರನ್ನ ಹೇಳಬೇಡಿ. ನಮಗೆ ಎಲ್ಲರ ದೇಹದ ಪರಿಚಯ ಉಂಟು, ಎಲ್ಲ ಕೂತದ್ದು ದೇಹಗಳೇ ಅಂತ. ಎಲ್ಲರ ದೇಹದ ಪರಿಚಯ ನಮಗಿದೆ, ಆದ್ರೆ ನಾವೇ ಕ್ಷೇತ್ರಜ್ಞರು ಹೇಳುವ ಅಂದ್ರೆ ಅದಕ್ಕೆ ದೇವರು ಹೇಳ್ತಾನೆ, ಇಲ್ಲಪ್ಪ ನಾನು ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞನ್ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ. ಮತ್ತೊಂದು ಸಾಮಾನ್ಯ ಮಾತು ಹೇಳಿದ, ಎಲ್ಲದ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞ ನಾನೇ ಅಂದ. ಪ್ರತಿಯೊಬ್ಬರ ದೇಹವನ್ನು ತಿಳಿದವನು ನಾನೇ. ಒಂದೊಮ್ಮೆ ಕ್ಷೇತ್ರಜ್ಞ ಎನ್ನುವುದು ನಾವು ನಮ್ಮನ್ನೇ ಮಾಡಿಕೊಂಡ್ರೆ, ಜೀವರು ಅಂತ ಮಾಡಿಕೊಂಡ್ರೆ, ನನ್ನ ದೇಹ ನನಗೆ ಗೊತ್ತುಂಟು, ಅದಕ್ಕೆ ಎಷ್ಟು ಊಟ ಹಾಕಬೇಕು, ಎಷ್ಟೊತ್ತಿಗೆ ಮಲಗಿಸಬೇಕು, ಏನದಕ್ಕೆ ಕೊಡಬೇಕು ಬಿಡಬೇಕು, ಹೇಗೆ ದುಡಿಸಬೇಕೆಂದು ನನಗೆ ಗೊತ್ತಿದೆ. ಆದ್ರೆ ಇದು ನನ್ನ ದೇಹ, ನಾನು ಅದರ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನೇ ಕ್ಷೇತ್ರಜ್ಞ ಅಂತ. ಯಾಕೆಂದ್ರೆ ನನಗೆ ಎಲ್ಲರ ದೇಹ ಗೊತ್ತುಂಟು ಅಂತ. ಇಲ್ಲಿ ಹೇಳಿದ ಪ್ರಶ್ನೆ, ಕ್ಷೇತ್ರವನ್ನು ತಿಳಿದವನು ಅಂತ ಅರ್ಥ, ಕ್ಷೇತ್ರಗಳನ್ನು ತಿಳಿದವನು ಅಂತ ಅರ್ಥ ಅಂತ. ನಾನು ಒಂದು ದೇಹವನ್ನು ತಿಳಿದವ ಒಬ್ಬ ಯಾರು ಕೇಳಿದ್ದಲ್ಲ, ಎಲ್ಲರ ದೇಹವನ್ನು ತಿಳಿದವ ಒಬ್ಬ ಯಾರು ಅಂತ ಪ್ರಶ್ನೆ ಅಂತ. ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಂ ಚಾಂಪಿ ಮಾಂ ವಿದ್ಧಿ. ಪ್ರತಿಯೊಬ್ಬರ ದೇಹವು ನನ್ನ ರಚನೆಯಿಂದ ಆದತ್ತು, ನಾನದಕ್ಕೆ ಕಾರಣ, ಅದನ್ನ ಎಲ್ಲವೂ ನನಗೊತ್ತುಂಟು. ಒಬ್ಬೊಬ್ಬರ ಗೂಡು ಅದು ಹೇಗೆ ಇದೆ, ಹೇಗೆ ಇಟ್ಕೊಂಡಿದ್ದಾರೆ, ಹೇಗೆ ಇಟ್ಕೊಳ್ಬೇಕಿತ್ತು ಅನ್ನುವುದರೆಲ್ಲದರ ಬಗ್ಗೆ ಮಾಹಿತಿ ನನ್ನಲ್ಲಿದೆ. ತಯಾರು ಮಾಡಿದವ ನಾನು ಅಂದ. ಬಹಳ ದೊಡ್ಡ ಇಂಜಿನಿಯರ್ ಒಂದು ದೃಷ್ಟಿಯಿಂದ ದೇವರು. ಎಲ್ಲ ಕಂಪ್ಯೂಟರ್ ಅವನ ರಚನೆಯಲ್ಲಿ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಒಂದೊಂದು ಇಟ್ಟುಕೊಂಡದ್ದು ಮಾತ್ರ ಮನೆಯಲ್ಲಿ. ಆದರೆ ಆ ತಾಂತ್ರಿಕ ಪೆಟ್ಟಿಗೆ ಅವರಿಗೇನು ಹೇಳಿಕೊಡುವುದಿಲ್ಲ, ಏನು ಉಪಯೋಗಕ್ಕೆ ಬರುತ್ತೆ?
ಆದ್ರೆ ಅದು ಹೇಗೆ ರಚನೆಗೊಂಡಿತು, ಅದರ ಬಾಳಿಕೆ ಬಗ್ಗೆ ಏನು, ಅದರ ತಂತ್ರಜ್ಞಾನ ಏನು, ಅದೆಲ್ಲ ಗೊತ್ತಿಲ್ಲ. ಯಾರೋ ತಯಾರು ಮಾಡಿ ಕೊಟ್ಟಿದ್ದಾರೆ, ಸಂತೆಯಲ್ಲಿ ತಂದಿದ್ದಾರೆ, ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ, ಉಪಯೋಗಿಸ್ತಾ ಇದ್ದೇವೆ, ನಮ್ಮ ಉಪಯೋಗಕ್ಕೆ ಬಂದಿದೆ. ಈ ದೇಹವು ಹಾಗೆ, ದೇವರು ಕೊಟ್ಟ ಗೂಡು, ಇದು ಉಪಯೋಗಕ್ಕೆ ಬಂದಿದೆ. ನಮ್ಮ ಸುಖ ದುಃಖ ಅನುಭವಕ್ಕೆ, ನಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ಇದಕ್ಕೆಲ್ಲ ಅದು ಮೆರವಣಿಗೆಗೆ ಅದು ಉಪಯೋಗಕ್ಕೆ ಸಿಕ್ಕಿದೆ. ಆದರೆ ಅದರ ಬಗ್ಗೆ ರಚನಾತ್ಮಕವಾಗಿ ನಮಗೆ ಪರಿಜ್ಞಾನ ಇಲ್ಲ ಅಂತ. ಹೇಗೆ ಆ ವಸ್ತುವಿನ ಬಗ್ಗೆ ನಮಗೆ ಗೊತ್ತಿಲ್ಲವೋ ಅದರಂತೆ ಅಂತ. ಹಾಗೆ ಭಗವಂತ ನಾನೆಲ್ಲವನ್ನು ತಯಾರು ಮಾಡಿದವನ, ಆದ್ರಿಂದ ಅವನಿಗೆಲ್ಲ ಗೊತ್ತಿದೆ ಅಂತ. ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರ ಕೋಶವೂ ಕ್ಷೇತ್ರವೂ ನನ್ನ ಅಂಕೆಯಲ್ಲಿ ಒಳಪಟ್ಟದ್ದು, ಅದರ ಬಗ್ಗೆ ನನಗೆ ಗೊತ್ತಿದೆ ಅಂತಾನೆ. ಅವನಲ್ಲಿ ಇದ್ದುಕೊಂಡೇ ಯಾವುದೇ ಬಗೆಯ ಸಂಪರ್ಕ ಸಾಧನ ಇಲ್ಲದೇನೆ ಅದರ ಬಗ್ಗೆ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ದಾನೆ. ಇಂಟರ್ನೆಟ್ ಜಾಲ, ಅಂತರ್ಜಾಲ ಎಲ್ಲದು ಭಗವಂತನದ್ದೇ ಪೂರ್ತಿ ತಂತ್ರ. ಎಲ್ಲಿದ್ದುಕೊಂಡು ಏನನ್ನು ಸಹ ಹೇಗೆ ಬೇಕಾದ್ರೂ ಹಾಗೆ ನಿಯಮನ ಮಾಡತಕ್ಕಂತಹ ಸರ್ವ ಸಾಮರ್ಥ್ಯ ಅದು ಭಗವಂತನಲ್ಲಿಂಟು. ಅದನ್ನು ನನಗೆ ಚೆನ್ನಾಗಿ ಅದರ ಅರಿವಿದೆ ಅಂತ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಯಿ ಸರ್ವಕ್ಷೇತ್ರೇಷು ಭಾರತ. ಪ್ರತಿಯೊಂದು ದೇಹಗಳ ಬಗ್ಗೆ ಒಬ್ಬ ಜೀವನಿಗೆ ಗೊತ್ತಿಲ್ಲ. ಇನ್ನೂ ಒಂದು ವಾದ ಇತ್ತು, ಒಂದೇ ಜೀವ ಇರುವುದು ಅಂತ. ಭಾರಿ ಕಷ್ಟ. ಇದು ಒಬ್ಬ ಯಾವ ಜೀವನೂ ಒಪ್ಪುವುದಿಲ್ಲ, ಇದು ಜೀವ ಇದ್ದವ ಒಪ್ಪುವುದಿಲ್ಲ ಇದನ್ನು. ಎಲ್ಲರಲ್ಲಿಯೂ ಒಂದೇ ಜೀವ ಇರುವುದು ಏಕಜೀವವಾದ ಅಂತ. ಇವತ್ತು ಆ ತತ್ವ ಅಡಿಗೆ ಬಿದ್ದಿದೆ. ಯಾಕೆಂದ್ರೆ ಅದು ಅನುಭವ ವಿರುದ್ಧ. ಒಂದು ಜೀವ ಆಗಿದ್ರೆ ಅದು ಇನ್ನೊಂದು ದೇಹದಲ್ಲಿ ಇದ್ದುಕೊಂಡು ಇದರ ಸುಖ ದುಃಖ ಅನುಭವವನ್ನು ಒಪ್ಪದೇ ಇರುವುದು ಅಂದ್ರೆ ಭಾರಿ ಕಷ್ಟ. ಪ್ರತ್ಯೇಕವಾದ ಅಸ್ತಿತ್ವ, ಪ್ರತ್ಯೇಕವಾದ ಕಾಲಘಟ್ಟದಲ್ಲಿ ಇರುವಿಕೆ, ಇದನ್ನೆಲ್ಲ ನೋಡಿಕೊಂಡಾಗ ಒಂದು ಜೀವ ಇಲ್ಲ, ಅನಂತ ಜೀವರಿದ್ದಾರೆ ಎನ್ನುವುದು ಒಪ್ತಾರೆ. ಆದರೆ ಅನಂತ ಜೀವರು ಅದು ದೇವರ ತುಂಡಾಗಿ ಈ ದೇಹದಿಂದ ಅದಕ್ಕೆ ಒಂದು ಭಾಗ ಬಂದಿದ್ರೆ, ಕಳೆ ಬಂದಿದ್ರೆ ಅದಕ್ಕೆ ಹೇಳ್ತಾರೆ ಅಲ್ಲ ಅಂತಾನೆ ದೇವರು. ಅದು ಬೇರೆ, ನಾನು ಬೇರೆ. ಅದಕ್ಕೆ ಏನು ಗೊತ್ತಿಲ್ಲ, ನನಗೆ ಪೂರ ಗೊತ್ತಿದೆ. ಆದ್ರಿಂದ ಅದು ಕ್ಷೇತ್ರಸ್ಥ, ನಾನು ಕ್ಷೇತ್ರಜ್ಞ ಅಂದ. ಅದು ಇರುವುದು ಮಾತ್ರ, ಅದರ ಬಗ್ಗೆ ಎಲ್ಲ ತಿಳಿಯುವುದು ನನ್ನಲ್ಲಿ ಅಂತ. ಈ ಅರಿವೇ ನಿಜವಾದ ಜ್ಞಾನ ಅಂತ. ಕ್ಷೇತ್ರ ಕ್ಷೇತ್ರಜ್ಞೆಯೋರ್ ಜ್ಞಾನಂ ಎತ್ತ ಜ್ಞಾನಂ ಮತಮ್ಮಮ. ತಿಳುವಳಿಕೆ ಅಂದರೆ ಏನು ಕೇಳಿದ್ರೆ, ಇದೆ ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು. ಯಾವುದು ದೇಹ, ಯಾವುದು ಜೀವ, ಯಾವುದು ದೇವರು ಅನ್ನುವುದರ ಅರ್ಥ ಮಾಡಿಕೊಳ್ಳುವ ವಿಷಯ ಏನಿದೆ, ಇದಕ್ಕಿಂತ ದೊಡ್ಡ ಜ್ಞಾನವೇ ಇಲ್ಲ ಅಂತ. ನಾನು ಇದಕ್ಕಾಗಿ ಕ್ಷೇತ್ರದ ಪರಿಚಯ ಕೊಡುತ್ತೇನೆ ಅಂದ. ದೇಹ ಅಂದರೆ ಏನು ಅಂತ ಪೂರ್ತಿಯಾಗಿ ದೇಹವನ್ನು ವಿಶ್ಲೇಷಣೆ ಮಾಡುತ್ತಾನೆ. ಒಟ್ಟಿರುವುದು ದೇಹ, ಮಹಾಭೂತ ನಿಹಂಕಾರ ಹೇಳ್ತಾ ತತ್ವಗಳನ್ನೆಲ್ಲ ಪಟ್ಟಿ ಮಾಡುತ್ತಾನೆ. ಈ ದೇಹದ ರಚನೆ ಆಗಲಿಕ್ಕೆ ಅಂದ್ರೆ ಒಟ್ಟಾರೆ ಇವತ್ತು ನಾವು ಚಿಂತನೆ ಮಾಡುವಂಥದ್ದು ಕೃಷ್ಣನ ನೆಲೆಯಲ್ಲಿ ಪಿಂಡಾಂಡ. ಬ್ರಹ್ಮಾಂಡ ನಮಗೆ ಗೊತ್ತು, ಭಗವಂತ ತೋರಿಸಿಕೊಟ್ಟಿದ್ದ. ವ್ಯಕ್ತಿಯ ದೇಹ ಅದರ ರಚನೆ, ಅದು ಯಾವ ಬಗೆಯಲ್ಲಿ ಕೂತಿದೆ, ಎಷ್ಟು ಕ್ಷೇತ್ರ ಪರಿಚಯ ಅಂದ್ರೆ ಏನು ಅಂತ. ನಮ್ಮ ಬಗ್ಗೆ ಆದರೂ ನಾವು ಸ್ವಲ್ಪ ತಿಳ್ಕೊಳ್ಬೇಕು ತಾನೆ. ಉಳಿದವರ ದೇಹ ಏನಾದರೂ ಏನು, ಒಟ್ಟಿರುವುದು ಪ್ರಧಾನವಾದ ನಾಲ್ಕು ತತ್ವಗಳು, ಅದರೊಟ್ಟಿಗೆ 20 ಸೇರಿಕೊಂಡಿದೆ. 10 ಬೆರಳುಗಳು, 10 ಕಾಲಿನ ಬೆರಳುಗಳು ಇದ್ದ ಹಾಗೆ ಒಟ್ಟು 24 ತತ್ವಗಳಿಂದ ಈ ದೇಹ ಸ್ಥೂಲವಾಗಿ ಇನ್ನೆಷ್ಟೋ ತತ್ವಗಳುಂಟು, ಅದು ಕೃಷ್ಣ ಹೇಳಲಿಕ್ಕೆ ಹೊರಟಷ್ಟು. ಒಂದು ಅವ್ಯಕ್ತ, ಅದು ಗೊತ್ತು ನಮಗೆ ಯಾರು ಅಂತ, ಲಕ್ಷ್ಮಿ. ಇಲ್ಲಿ ಪ್ರಕೃತಿ, ದೇಹವೇ ಲಕ್ಷ್ಮಿಯ ಅಧೀನದಲ್ಲಿ ಕೂತಿದೆ, ಲಕ್ಷಣವಾಗಿ ನಿರೂಪಣೆಗೊಂಡಿದೆ. ಪ್ರಕೃತ ಪ್ರಾಕೃತ ದ್ರವ್ಯಗಳಿಂದ ಅದು ನಡೆಸಲ್ಪಟ್ಟಿದೆ. ಅದರ ಮೇಲೆ ಗುಣಪ್ರಭಾವವನ್ನು ಅಧೀನದಲ್ಲಿಟ್ಟುಕೊಂಡು ನಡೆಸಿಕೊಡುವವಳು ಲಕ್ಷ್ಮಿಯ ಮೂರು ರೂಪಗಳು, ಶ್ರೀ ಭೂ ದುರ್ಗಾ ಅಂತ. ಒಂದು ರೂಪದಿಂದ ಸತ್ವಗುಣವನ್ನು ಪ್ರಚೋದನೆ ಮಾಡ್ತಾಳೆ, ಮಗದೊಂದು ರೂಪದಿಂದ ರಜೋಗುಣವನ್ನು ಆವಿರ್ಭಾವಗೊಳಿಸ್ತಾಳೆ, ಮತ್ತೊಂದು ರೂಪದಿಂದ ತಮೋ ಗುಣವನ್ನು ಸಹ ಮೇಲಕ್ಕೆ ತರ್ತಾಳೆ. ಹೀಗೆ ಅವ್ಯಕ್ತ ತತ್ವ ಅದು ಮನುಷ್ಯನ ಶರೀರದಲ್ಲಿ ವ್ಯಾಪಿಸಿಕೊಂಡಿದೆ. ಅದರ ನಂತರದಲ್ಲಿ ಮಹತ್ತತ್ವ, ಅತ್ಯಂತ ಬ್ರಹ್ಮಾಂಡದಲ್ಲಿ ದೊಡ್ಡದಾದ ತತ್ವ ಅದು. ವಿಜ್ಞಾನಮಯ ಕೋಶ, ಮನುಷ್ಯನ ಈ ದೇಹ ಹೊರಗಿನಿಂದ ಅನ್ನ ನೀರಿನಿಂದ ನಿರ್ಮಾಣಗೊಂಡಿದ್ರೆ, ಒಳಗಿನಿಂದ ಬೆಂಕಿ ಗಾಳಿ ಆಕಾಶಕ್ಕೆ ಜಾಗ ಕೊಟ್ಟಿದೆ, ಅದಕ್ಕೂ ಒಳಗೆ ಈ ದೇಹವನ್ನು ಹೊತ್ತ ಮನಸ್ಸು ಮನೋಮಯ ಕೋಶ ಎಚ್ಚರಗೊಂಡಿದೆ. ಆ ಮನೋಮಯ ಕೋಶದಿಂದ ಆಚೆಗೆ ಭಾರೀ ಯೋಚನೆ ಮಾಡತಕ್ಕ ವಿಜ್ಞಾನಮಯ ಕೋಶ ಇದೆ. ನಿನ್ನೆಯ ಮೊನ್ನೆಯ ಕಳೆದ ಜನ್ಮದ ಮುಂದಿನ ಗತಿಯ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಳ್ಳತಕ್ಕಂತಹ ಚಿತ್ತ,
ಅದಕ್ಕೆ ಒಡೆಯನಾಗಿ ನಿಂತವ ಚತುರ್ಮುಖ. ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂತಿದ್ದಾನೆ, ಮನಸ್ಸಿನ ಆಚಿನ ಪದರದಲ್ಲಿ ವಿಜ್ಞಾನ ಕೋಶದಲ್ಲಿ ಆತ ಕೂತಿದ್ದಾನೆ. ಅದನ್ನು ಮಹತ್ತತ್ವ ಅಂತ ಕರೀತಾರೆ. ಮತ್ತೆ ಇರುವುದು ಅಹಂಕಾರ ತತ್ವ. ಅಹಂಕಾರಕ್ಕೂ ಮೂರು ಮುಖ, ಸಾತ್ವಿಕ ರಾಜಸ ತಾಮಸ ಅಂತ. ನಾನೇ ಅನ್ನುವಲ್ಲಿ ತಾಮಸ ಅಹಂಕಾರ ಇದೆ, ನಾನು ಅನ್ನುವಲ್ಲಿ ರಾಜಸ ಅಹಂಕಾರ ಇದೆ, ನಾನು ಅನ್ನುವಲ್ಲಿ ಸಾತ್ವಿಕ ಅಹಂಕಾರ ಇದೆ. ದೇವರು ನನ್ನನ್ನು ತನ್ನ ಸೇವೆಯಲ್ಲಿ ತೊಡಗಿಸಿಕೊಂಡ ಅನ್ನುವಲ್ಲಿ ಸಾತ್ವಿಕ ಅಹಂಕಾರ, ನನ್ನಿಂದಲೇ ಸೇವೆ ನಡೆಯುತ್ತೆ ಅಂದರೆ ರಾಜಸ ಅಹಂಕಾರ, ನಾನೇ ಮಾಡುದು ಅಂದಾಗ ತಾಮಸ ಅಹಂಕಾರ ಆಗುತ್ತೆ. ಹೀಗೆ ಒತ್ತು ಇರುವಷ್ಟು ಎಷ್ಟು ಗತ್ತುಂಟೋ ಅಷ್ಟು ಅಹಂಕಾರಗಳು ಹೆಚ್ಚಿರುತ್ತದೆ. ಈ ಅಹಂಕಾರಕ್ಕೆ ಮೂರು ಜನ ಇದ್ದಾರೆ, ಗರುಡ ಶೇಷ ರುದ್ರ. ಕೆಲವೊಮ್ಮೆ ಹಾರತಾನಲ್ಲ ಆಗ ಗರುಡ ಇರ್ತಾನೆ, ಕೆಲವೊಮ್ಮೆ ನುಣಿಸಿಕೊಳ್ತಾನಲ್ಲ ಅಹಂಕಾರದಲ್ಲಿ ಆಗ ಶೇಷ ಬರ್ತಾನೆ, ಕೆಲವೊಮ್ಮೆ ನಾನಂತೇಳಿ ಮೆರಿತಾನಲ್ಲ ಆಗ ರುದ್ರ ಇರ್ತಾನೆ. ಹೀಗೆ ಮೂರು ತತ್ವಗಳ ಜೊತೆ ರೂಪವಾದ ಯೋಚನೆಯಲ್ಲಿ ಕೂತ್ಕೊಳ್ಳುತ್ತದೆ. ಅದಕ್ಕೆ ವರ್ತಮಾನ ಕಾಲ ಹೆಚ್ಚು ಗೊತ್ತು, ಮತ್ತೆ ಸ್ವಲ್ಪ ಭೂತಕಾಲದ ಬಗ್ಗೆ, ಮತ್ತೆ ಸ್ವಲ್ಪ ಭವಿಷ್ಯತ್ ಕಾಲದ ಬಗ್ಗೆ ಅದು ಇಣುಕು ನೋಟ ಹಾಕುವುದುಂಟು. ತೀರಾ ಬಾಲಿಶ ನಿಜವಾಗಿ ಮನಸ್ಸು ಅಂದರೆ, ಅದಕ್ಕೆ ಸಂಕಲ್ಪಗಳೇ ಹೆಚ್ಚು, ವಿಕಲ್ಪಗಳೇ ಹೆಚ್ಚು, ಹೆಚ್ಚು ಕಡಿಮೆಯೇ ಜಾಸ್ತಿ. ಅದೇ ತಲೆಬಿಸಿಯಲ್ಲಾಗುವುದು ಮನಸ್ಸಿಗೆ. ಬುದ್ಧಿಮಂತ ತಲೆ ಹಾಳು ಮಾಡಿಕೊಳ್ಳುವುದಿಲ್ಲ, ಯಾಕೆ ಅವನದ್ದೇ ತಲೆ ಅಂತ ಅವನಿಗೆ ಗೊತ್ತಿದೆ, ಅಷ್ಟಾದರೂ ಬುದ್ಧಿ ಇದೆ ಅವನಿಗೆ. ಯಾರಿಗೆ ಸರಿಯಾಗಿ ಪಕ್ವ ಬುದ್ಧಿ ಇಲ್ಲ ಅವರು ತಲೆ ಬಿಸಿ ಮಾಡಿಕೊಳ್ಳುವುದು ಹೆಚ್ಚು, ಯಾಕೆಂದ್ರೆ ಅವರ ಮನಸ್ಸು ಇನ್ನೂ ಹಗುರವಾಗಿ ಉಂಟು ಅಂತರ್ಥ. ಆದ್ರಿಂದ ಮನೋ ದೌರ್ಬಲ್ಯ ಅಂತಾರೆ, ದುರ್ಬಲವಾದ ಮನಸ್ಸು ಅಂತ ಕರೀತಾರೆ. ಬುದ್ಧಿಯನ್ನು ದುರ್ಬಲ ಬುದ್ಧಿ ಅಂತ ಹೇಳುವುದೇ ಇಲ್ಲ, ಅದು ಪಕ್ವಗೊಳ್ಳದ ಬುದ್ಧಿ ಅಂತ. ಅಂತಹ ಮನಸ್ಸಿಗೆ ಕಾಮ ಮನ್ಮಥ ಅವನು ಒಡೆಯ, ಆದ್ರಿಂದಲೇ ಅದಕ್ಕೆ ಭಾರಿ ಭಾರಿ ಆಸೆಗಳು ಆಕಾಂಕ್ಷೆಗಳು ಅದರಲ್ಲಿ ಯೋಚನೆಗಳು ಲಹರಿಗಳು ಎಲ್ಲ, ಅದು ಮನೋಮಯ ಕೋಶಕ್ಕೆ ಸಂಬಂಧಪಟ್ಟದ್ದು. ಜೀವ ಆ ಮನಸ್ಸಿನಿಂದ ತನ್ನನ್ನು ಕುಣಿಸಿಕೊಳ್ತಾ ಇರ್ತಾನೆ, ಇಷ್ಟಪಡ್ತಾ ಇರ್ತಾನೆ. ಇದು ನಾಲ್ಕು ಪ್ರಧಾನವಾದ ತತ್ವಗಳು. ಇದನ್ನು ಎಷ್ಟು ಎಷ್ಟು ಜನ ಈ ತತ್ವದ ಹತ್ತಿರ ಇರ್ತಾರೆ ಅಷ್ಟು ಪ್ರಬುದ್ಧರಾಗ್ತಾ ಇರ್ತಾರೆ, ಆ ತತ್ವ ದೇವತೆಗಳಿಂದ ಅವರು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದಕ್ಕಿಂತ ಕೆಳಗೆ ಇರುವುದು ಮತ್ತೆ ಎಲ್ಲ ವಿಷಯಗಳ ಇಂದ್ರಿಯಗಳ ಲೋಕಗಳು. ಈ ನಾಲ್ಕು ತತ್ವಗಳು ಹೊರಗೆ ಬರಲಿಕ್ಕೆ ಆದದ್ದು ಇನ್ನು ಉಳಿದ ತತ್ವಗಳಿಂದ, ಇಂದ್ರಿಯಗಳಿಂದ. ತತ್ವ ಅಂದರೆ ಒಂದು ಪದಾರ್ಥ ಎನ್ನುವ ನೆಲೆಯಲ್ಲಿ ಕರೀತಾರೆ ಅವರು, ಅಷ್ಟಿಟ್ಟುಕೊಂಡ್ರೆ ಸಾಕು, ನಾವು ತಿಳಿಯಬೇಕಾದ ಸಂಗತಿಯಿಂದ ಅಷ್ಟು ಸಾಕು. ಪಂಚ ವಿಷಯಗಳು, ಪ್ರಪಂಚದಲ್ಲಿ ನಮ್ಮನ್ನು ಕುಣಿಸುವ ಪದಾರ್ಥಗಳು ಐದೇ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮಗೆ ಕೇಳಬೇಕು ಅಂತ ಕಾಣುತ್ತದೆ, ಕೆಲವೊಮ್ಮೆ ಪ್ರವಚನ ಕೇಳುವ ಅಂತ ಕಾಣುತ್ತೆ, ಆಗ ಸಾತ್ವಿಕ ಗುಣ ಪ್ರಬುದ್ಧವಾಗುತ್ತೆ. ಕೆಲವೊಮ್ಮೆ ಚಿತ್ರಗೀತೆ ಕೇಳುವ ಅಂತ ಕಾಣ್ತದೆ, ಆಗ ರಾಜಸ ಗುಣ ಪ್ರಬುದ್ಧ ಆಗುತ್ತೆ. ಕೆಲವೊಮ್ಮೆ ಯಾರದ್ದಾದರೂ ಚುಚ್ಚು ನುಡಿಗಳನ್ನು, ಚಾಡಿ ಮಾತುಗಳನ್ನು, ಹಿಂಸೆಯ ಭಾವಗಳನ್ನು ಕೇಳುವ ಅಂತ ಕಾಣುತ್ತೆ, ಆಗ ತಾಮಸ ಗುಣಗಳು ಪ್ರಬುದ್ಧ ಆಗುತ್ತೆ. ಹೀಗೆ ಶಬ್ದಗಳಲ್ಲಿ ನಮ್ಮ ಕೆಲವೊಂದು ಪ್ರಭಾವಗಳು, ಅದಕ್ಕೆ ನಾವು ಬಲಿಯಾಗುವುದು. ಮತ್ತೆ ಸ್ಪರ್ಶ, ಕೆಲವರಿಗೆ ಚಾಡಿ ಮಾತು ಕೇಳದೆ ಊಟವೇ ಅವತ್ತು ಸೇರುವುದಿಲ್ಲ ಇರ್ತದೆ. ಹೇಗೆ ಕೆಲವರಿಗೆ ಪ್ರವಚನ ಕೇಳದೆಯೇ ಆ ದಿನ ಬೋರು ಅನಿಸಿಕೊಳ್ಳುತ್ತೋ ಹಾಗೆ ಹಾಗೆ ಅವರವರ ಗುಣವತ್ತಿಗೆಯಲ್ಲಿ ಹೋಗುತ್ತೆ ಅದು. ಹಾಗೆ ಸ್ಪರ್ಶಗಳು, ಸ್ಪರ್ಶ ಸುಖಗಳು, ಅದರ ಒಟ್ಟಿಗೆ ಸ್ಪರ್ಶ ಅಂದರೆ ಸಂಬಂಧವೂ ಆಗುತ್ತೆ. ಅಂಥವ್ರು ಇರಬೇಕು, ಇಂಥವ್ರು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಮಾತಾಡ್ತಾ ಇರಬೇಕು, ನಮ್ಮ ಜೊತೆಯಲ್ಲಿ ಬರಬೇಕು, ಇಂತಹ ಸ್ಪರ್ಶಗಳ ಬಗ್ಗೆ ಯೋಚನೆಗಳು. ಮತ್ತು ರೂಪ, ಕಾಣಬೇಕು ಅಂತ ಕಾಣುವುದು, ಬಗೆ ಬಗೆಯ ಚಿತ್ರಗಳನ್ನು ಕಾಣುವುದು, ವಿವಿಧ ಪ್ರಪಂಚಗಳನ್ನು ಕಾಣುವುದು, ದೇಶಾವರಿ ಸಂಚಾರ. ಒಳ್ಳೆಯ ಚಿಂತನೆ ಉಳ್ಳವರಿಗೆ ತೀರ್ಥಕ್ಷೇತ್ರಗಳನ್ನು ಕಾಣಬೇಕು ಅಂತ ಅನಿಸುತ್ತೆ, ಒಳ್ಳೆಯವರನ್ನು ಕಾಣಬೇಕು ಅಂತ ಅನಿಸುತ್ತೆ. ರಾಜಸರಿಗೆ ಎಂಥದೋ ಸಿನಿಮಾಗಳನ್ನು ಕಾಣಬೇಕು ಅಂತ ಅನಿಸುತ್ತೆ. ತಾಮಸರಿಗೆ ಕೊಲೆ, ಮತ್ತೊಂದು ಇನ್ನೊಂದು ಹಿಂಸೆ, ಇದನ್ನೇ ಕಾಣಬೇಕು ಅಂತ ಅನಿಸುತ್ತೆ. ಹೀಗೆ ಮೂರು ಮುಖ ಅಂತಾರಲ್ಲಿ. ಗಂಧವೂ ಹಾಗೆ, ಪರಿಮಳವನ್ನು ಕೆಲವರು ಇಷ್ಟಪಡ್ತಾರೆ, ಕೆಲವರು ವಾಸನೆಯನ್ನೇ ಇಷ್ಟಪಡ್ತಾರೆ, ಇದು ಇರುತ್ತೆ ಅಂತಾರೆ. ಅದರೊಟ್ಟಿಗೆ ರಸ, ತಿನ್ನುವುದು ಹಾಗೆ, ಒಳ್ಳೆಯದು ತಿಂತಾರೆ, ತಿಂದ ನಂತರ ತನ್ನನ್ನೇ ಮರೆಯುವಂಥದ್ದು ಕೆಲವರು ತಿಂತಾರೆ, ತಿಂದು ಇನ್ನೊಬ್ಬರ ತಲೆ ಒಡೆಯುವವರು ತಿಂತಾರೆ, ಅದಕ್ಕೂ ತಿಂತಾರೆ. ಹೀಗೆ ತಿನ್ನುವುದರಲ್ಲಿ ವೈಪರೀತ್ಯ ಉಂಟು. ಈ ಶಬ್ದ ಸ್ಪರ್ಶ ಇದು ಎರಡು ವಸ್ತುಗಳಿಗೆ ಗರುಡನ ಮಡದಿ ಸುಪರ್ಣಿ ಅವಳು ಅಧಿಕಾರವನ್ನು ಚಲಾಯಿಸ್ತಾಳೆ. ರೂಪರಸಕ್ಕೆ ಶೇಷನ ಮಡದಿ ವಾರುಣಿ
ಅವಳು ಪ್ರತ್ಯಕ್ಷಳಾಗ್ತಾಳೆ. ಗಂಧವನ್ನು ಮನುಷ್ಯನಲ್ಲಿ ತೋರಿಸಿಕೊಡ್ಲಿಕ್ಕೆ ಪಾರ್ವತಿ ಬರ್ತಾಳೆ, ಶಿವನ ಮಡದಿ. ಹೀಗೆ ಈ ಮೂರು ವ್ಯಕ್ತಿಗಳು ಕೂತು ಐದು ವಿಷಯಗಳನ್ನು ಮನುಷ್ಯನಲ್ಲಿ ತಮ್ಮ ಅಂಕೆಗೆ ಒಳಪಡಿಸಿಕೊಂಡು ಅನುಭವ ಬರುವಂತೆ ಮಾಡುತ್ತಾರೆ. ಇದು ಯಾವುದಾದರೂ ಒಂದು ಇದರಲ್ಲಿ ತತ್ವಗಳು ನಮಗೆ ಹೆಚ್ಚು ಕಡಿಮೆ ಆದರೆ ಅವರು ಏನು ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಂತ ಅರ್ಥ, ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ. ಹಾಗಾಗಿ ಅಂಥವರು ಉಪಾಸನೆ ಮಾಡಿಕೊಂಡು ಅವರಿಗೆ ಕೈ ಮುಗಿದುಕೊಂಡು ಆ ತತ್ವಗಳಲ್ಲಿ ನಾವು ನಮ್ಮ ಸುಧಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಇದು ತತ್ವದ ಉಪಾಸನೆಯ ಮುಖ. ಇದಕ್ಕೂ ಆಚೆಗೆ ನಮ್ಮಲ್ಲಿ ಹತ್ತು ಉಂಟು ಗಟ್ಟಿಯಾಗಿ, ಐದು ಕರ್ಮೇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು. ಐದು ಕರ್ಮೇಂದ್ರಿಯಗಳು ನಮ್ಮ ಎಲ್ಲ ಕೆಲಸಗಳನ್ನು ನಡೆಸಿಕೊಡ್ತವೆ. ಐದು ಜ್ಞಾನೇಂದ್ರಿಯಗಳು ನಮ್ಮನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಇಷ್ಟಪಡ್ತವೆ. ಈ ಐದು ವಿಷಯಗಳಿಗೋಸ್ಕರ ಕಿವಿ ಕೇಳಲೇಬೇಕು. ನಾವು ಕೇಳದೆ ಏನು ಗೊತ್ತಾಗುವುದಿಲ್ಲ. ಮುಂದೆ ಹೇಳ್ತಾನೆ ಕೃಷ್ಣ ಕೇಳುವಿಕೆ ಅಂದ್ರೆ ಏನು ಅಂತ. ಆ ಕೇಳುವಿಕೆ ಬೇಕಾದ ನಮ್ಮ ಕಿವಿಗೆ ಬೇಕಾದವರು ಯಾರು ಅಂದರೆ ಎಲ್ಲ ಕಡೆ ಕೂತವರೇ. ನಿಜವಾಗಿ ಎಲ್ಲ ದಿಕ್ಪಾಲಕರು ಸೇರ್ತಾರೆ ಅದಕ್ಕೆ. ಸುತ್ತಮುತ್ತಲ ನಮಗೆ ವಾರ್ತೆಗಳು ನಮ್ಮ ಕಿವಿಯೊಳಗೆ ಬೀಳುವುದರಿಂದ ಅವರೆಲ್ಲರೂ ಪ್ರಧಾನರೇ. ಅದರಲ್ಲಿ ಹೆಚ್ಚು ನಮಗೆ ಯಾವುದು ಪ್ರೀತಿ ಹೇಳಿ ಕೇಳುವುದರಲ್ಲಿ? ನಮ್ಮ ಕಿವಿಗೆ ಹೆಚ್ಚು ಬೀಳುವುದು ಯಾವುದು? ಎಲ್ಲಿಯಾದರೂ ಯಾರಾದರೂ ಸತ್ತ ವಾರ್ತೆ ಮೊದಲು ಬೀಳುತ್ತದೆ. ಅದನ್ನ ಹೇಳ್ತಾರೆ ಯಮ ಕೇಳಿಸ್ತಾನೆ ಅಂತ. ಯಮ, ನಿರೃತಿ, ಕುಬೇರ, ಇದು ಮೂರು ಜನ ಪ್ರಧಾನವಾಗಿ ನಮ್ಮ ಕಿವಿಗೆಲ್ಲಿ ಕೇಳುವಂತೆ ಮಾಡುವವರು. ಒಳ್ಳೆಯದನ್ನು ಕೇಳ್ತಾನೆ, ಕೆಟ್ಟದ್ದನ್ನು ಕೇಳ್ತಾನೆ, ಬೇಡದಿದ್ರು ಕೇಳ್ತಾನೆ. ಕಿವಿ ಹೇಳೋದು ಹೇಳ್ತಾರೆ ಕೆಲವರು, ಇದು ಕಷ್ಟ. ಹಾಗಾಗಿ ಕೇಳಲಿಕ್ಕೆ ಕಿವಿ, ಅದರೊಳಗೆ ಕೆಲವು ಜನ. ಮತ್ತೆ ಮೂಗಿಗೆ ಗಂಧದ ಆಸ್ವಾದನೆ ನಮಗೆ ಬರಲಿಕ್ಕೆ ಎರಡು ಹೊರಡುಗಳಿಗೆ ಕೂತವರು ಅಶ್ವಿನಿ ದೇವತೆಗಳು. ಅವರು ಪಿನ್ಸು, ನಾ ಸತ್ಯ ಮತ್ತು ದಸರರು ಅಂತ. ಕಣ್ಣಿನಲ್ಲಿ ಬೆಳಕು ಬಂದಾಗ ಕಾಣಲಿಕ್ಕೆ ಇಷ್ಟಪಡುವಂತೆ ಮಾಡುವವ ಸೂರ್ಯ ಇದ್ದಾನೆ. ಅವನು ಕಣ್ಣು ಕಾಣುವಂತೆ ಅದು ಬಗೆ ಬಗೆಯಲ್ಲಿ. ಸೂರ್ಯನಲ್ಲಿ 1000 ಅಂಶ ಉಂಟು ಅಂತ ಇಟ್ಟುಕೊಳ್ಳಿ. ನಮ್ಮ ಕಣ್ಣಿನಲ್ಲಿ ಎಷ್ಟು ಅಂಶ ಉಂಟು ಅಂತ? 350 ಅಷ್ಟು ಕಾಣುತ್ತೆ ನಮಗೆ, 730 ಅಷ್ಟು ಕಾಣುತ್ತೆ. ಒಂದೊಂದು ಅಂಶಕ್ಕೆ ಒಂದೊಂದು ಕೆಲಸ ಇದೆ. ನಾನು ಸುಮ್ಮನೆ ಹೇಳಿದ್ದು ಸ್ಥೂಲವಾಗಿ 1000 ಅಂಶ ಅಂತ. ಇನ್ನೆಷ್ಟು? ಒಂದು ಅಂಶದ ಕ್ರಿಯೆ ಒಂದು. ಒಂದು ಬಣ್ಣವನ್ನು ಗುರುತಿಸುವಲ್ಲಿ, ಒಂದು ಆಕಾರವನ್ನು ತಿಳಿಸುವಲ್ಲಿ, ಒಂದು ಪರಿಮಿತಿಯನ್ನು ಹೇಳುವಲ್ಲಿ, ಡಿಸ್ಟೆನ್ಸ್ ಅಳತೆಯನ್ನು ಹೇಳುವಲ್ಲಿ, ಹೀಗೆ ಒಂದೊಂದನ್ನು ಕಣ್ಣು ಗುರುತಿಸುತ್ತದೆ ಅಂದಾಗ ಅದರಲ್ಲಿ ಒಂದೊಂದು ಅಂಶದಲ್ಲಿ ಸೂರ್ಯ ಕೂತಿದ್ದಾನೆ. ಎಷ್ಟು ಅಂಶದಲ್ಲಿ ಸೂರ್ಯ ಹೆಚ್ಚು ಕಡಿಮೆ ಇದ್ದಾನೋ ಅಷ್ಟು ಕಾಣುತ್ತೆ. ಆದ್ರಿಂದ ಕಾಣುತ್ತೆ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಬಗೆ ಅಲ್ಲ. ಇದು ವಿಶೇಷ. ಕಾಣಿಕೆಯಲ್ಲಿ ಭಾರಿ ಅದ್ಭುತ ಇದೆ. ಕೇಳುವುದಾದರೆ ತರಂಗಾಂತರಗಳ ಒಂದು ಸಂಪರ್ಕದ ನೆಲೆಯಲ್ಲಿ ಕಿವಿಯಲ್ಲಿ ಯೋಗ್ಯತೆ ಇರುವಷ್ಟು ಗಟ್ಟಿ ಮೆಲ್ಲ ಕೇಳಬಹುದು. ಆದರೆ ಶಬ್ದ ಒಂದೇ ಕೇಳುತ್ತದೆ. ನಾನು ಹುಲಿ ಅಂದಾಗ ಮತ್ತೊಬ್ಬರಿಗೆ ಸಿಂಹ ಅಂತ ಕೇಳುವುದಿಲ್ಲ. ಅಷ್ಟೊಂದು ಸತ್ಯ. ಅದು ಬೇಕಾದರೆ ಹುಲಿ ಹೇಳುವಾಗ ಕೆನ್ನೆಗೆ ಬಡದಾಗಿ ಕೆಲವರು ಕೇಳಬಹುದು, ಮೆಲ್ಲಕ್ಕೆ ಇಲಿಯಾಗಿ ಕೇಳಲಿಕ್ಕೂ ಸಾಕು. ಅದು ಅವರವರ ಪಾಠವದ ಮೇಲೆ ಕೂತಿದೆ. ಆದರೆ ಕಣ್ಣು ಹಾಗಲ್ಲ. ಕಣ್ಣಿನಲ್ಲಿ ಗುರುತಿಸಿಕೊಳ್ಳುವ ಕ್ರಮ. ಇಲ್ಲಿಂದ ಕೂತಾಗ ಅಲ್ಲಿನ ಹಸುರೆಲೆಯಲ್ಲಿ ಬಂದ ಹಾರುವ ಹಕ್ಕಿಯನ್ನು ಗುರುತಿಸಬಹುದು. ಒಬ್ಬನಿಗೆ ಎಲೆಯೇ ಕಾಣದಿರಬಹುದು, ಅದರ ಆಚೆಗೆ ರಸ್ತೆಯೇ ಕಾಣದಿರಲಿಕ್ಕೂ ಸಾಕು ಕೆಲವೊಮ್ಮೆ. ಅನ್ನೋದು ಈ ಕಣ್ಣಿನ ವೈಪರೀತ್ಯ ಸೂರ್ಯನ ಬಹಳ ದೊಡ್ಡ ಕೊಡುಗೆಯಾಗಿ ಕೂತಿದೆ ಅಂತಾರೆ. ಮುಟ್ಲಿಕ್ಕೋಸ್ಕರ ಸ್ಪರ್ಶೇಂದ್ರಿಯಕ್ಕೆ ನಮಗೆ ವಾಯುಸುತ ಇದ್ದಾನೆ, ಪ್ರವಾಹವಾಯು. ಅವ ಕೆಲಸ ಮಾಡ್ತಾನೆ. ನಾಲಿಗೆಯಲ್ಲಿ ರುಚಿಯನ್ನು ಉದ್ಬೋಧಗೊಳಿಸಲಿಕ್ಕೆ ವರುಣ ಇದ್ದಾನೆ. ಆದ್ರಿಂದಲೇ ವರುಣ ಅಂದರೆ ಸಾಗರದ ದೇವತೆ. ಹೆಚ್ಚಾಗಿ ನಮಗೆ ಇಷ್ಟ ಆಗುವಂಥದ್ದು ಉಪ್ಪು. ಯಾಕಂದ್ರೆ ಅವನೇ ಕೂತದ್ದು, ಅವನ ಅಧಿಕಾರಕ್ಕೆ ಒಳಪಟ್ಟದ್ದು. ಉಪ್ಪು ಇಲ್ಲದೆ ನಮಗೆ ಯಾವುದೂ ರುಚಿ ಆಗುವುದಿಲ್ಲ. ಯಾಕೆ? ವರುಣನಿರಬೇಕು ಅಂತ. ವರುಣನ ಪ್ರಸಾದ ಅದು. ನಾಲಿಗೆಯಲ್ಲಿ ಅವ ಬಂದಿದ್ದಾನೆ. ಹೀಗೆ ಪಂಚ ವಿಷಯಗಳು: ಕಿವಿ, ಕಣ್ಣು, ಸ್ಪರ್ಶೇಂದ್ರಿಯ, ರಸನ, ನಾಲಿಗೆ ಮತ್ತು ಮೂಗು. ಐದು ಜ್ಞಾನೇಂದ್ರಿಯಗಳು ನಮಗೆ ಪ್ರಪಂಚವನ್ನು ಪರಿಚಯಿಸಿಕೊಡುತ್ತವೆ. ಇದನ್ನು ಆಚೆಗೆ ಇಲ್ಲ, ಆರನೇದ್ದಿಲ್ಲ. ಆರು ಎನ್ನುವುದು ಪ್ರಪಂಚದಲ್ಲಿ ಇಲ್ಲ. ಅದಕ್ಕಾಗಿ ಮನುಷ್ಯ ಹಾರಬೇಕಾಗಿಲ್ಲ ಅಂತಾರೆ. ಐದು ಇಂದ್ರಿಯ ದೇವರು ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಬೇಕಾದಂತಹ ದುಡಿಮೆಗೆ ಐದು ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾರೆ. ಪ್ರಧಾನವಾಗಿ ಮಾತು, ಬಾಯಿ, ನಾಲಿಗೆ ತಿನ್ನುವುದಕ್ಕಿಂತ ಹೆಚ್ಚು ಮಾತಾಡುತ್ತೆ ಅಂತಾರೆ. ಒಂದು ತಿನ್ನಬೇಕಾದ್ರೆ ಅಂತ ಮಾತಾಡ್ತಾನೆ, ಇದೇ ಕಷ್ಟ. ಹೀಗೆ ನಾಲಿಗೆಯಲ್ಲಿ ನುಡಿಯುವಂತೆ ಮಾಡಿದವ ಅಗ್ನಿ, ಅದನ್ನೇ ಮಾತು ಹೆಚ್ಚಾಗಿ ಬಿಸಿಯಾಗಿರ್ತದೆ ಹೇಳುವುದು. ಅದರಲ್ಲಿ ಅಗ್ನಿ ಗೊತ್ತಿದ್ದಾನೆ.
ಚಪ್ಪೆಯಾದ ಮಾತು ಅಂದ್ರೆ ಮನುಷ್ಯನಿಗೆ ಕೆಲಸಕ್ಕೆ ಮಾಡಲಿಕ್ಕೆ ಉಮೇದು ಬರೋದಿಲ್ಲರಿ. ಅದು ಹೌದು, ಸ್ವಲ್ಪ ಬಿಸಿ ಮುಟ್ಟಬೇಕಾಗತ್ತೆ. ಅದಕ್ಕೆ ಬಿಸಿಯಾಗಿ ನಾಲಿಗೆಯಲ್ಲಿ ಅಗ್ನಿಕೂತ, ಅದರಿಂದ ಮಂತ್ರ ಪ್ರಾರಂಭ ಆಗುವುದೇ ಅಗ್ನಿಮೀಳೆ ಅಂತ. ನಾಲಿಗೆಯನ್ನು ನಡೆಸಿಕೊಳ್ಳುವ ಅಗ್ನಿಯಿಂದಲೇ ಪ್ರಾರಂಭ ದೇವರ ಚಿಂತನೆಯಲ್ಲಿ. ಮತ್ತೆ ಕೈಗೆ ಕೆಲಸ ಮಾಡಲಿಕ್ಕೆ ಇಂದ್ರ ಇದ್ದಾನೆ, ಅವನು ದೇವೇಂದ್ರ, ಎಲ್ಲರಿಗಿಂತಲೂ ಹಿರಿಯಾದ ದೇವತೆ. ಮೇಲಿನ ನಾಲ್ಕು ತತ್ವಗಳ ನಂತರದಲ್ಲಿ, ಗರುಡ ಶೇಷರುದ್ರರ ನಂತರದಲ್ಲಿ, ಶಬ್ದಾದಿಗಳ ಒಡತಿಯರ ನಂತರದಲ್ಲಿ ಬರುವವ ಇಂದ್ರ. ಅದರಿಂದ ಕೈ ಅದು ಪ್ರಧಾನ ಎಲ್ಲರಿಗೂ. ಕೈ ಇಲ್ಲದಿದ್ದರೆ ಮನುಷ್ಯ ಅಲ್ಲ ಕೈ ಕೊಡ್ತಾ ಇರ್ತಾನಲ್ಲ, ಏನು ಮಾಡೋದು, ಅದೇ ಕಷ್ಟ. ಎಲ್ಲದಕ್ಕೂ ಕೈ ಅವನದ್ದು, ಕೈ ಸುಟ್ಟು ಹೋಗುವುದು, ಕೈ ಕೊಡುವುದು, ಮತ್ತೇನಾದರೂ ಬಹಳ ದೊಡ್ಡದಾದ, ಇವತ್ತು ತಿರುಪತಿ ಚಳವಳಿ, ಒಂದ್ಸರ್ತಿ ತಿರುಪತಿಗೆ ನಡ್ಕೊಂಡು ಹೋಗಿ ಬರುವ ಅಂದ್ರೆ ನನ್ನ ಕೈಯಿಂದ ಆಗೋದಿಲ್ಲ ಅಂತಾನೆ. ಅಲ್ಲ, ಕೈಯಿಂದ ಯಾರು ನಡೀತಾರ, ಕಾಲಲ್ಲಿಯೋ ಕೇಳಿದ್ರೆ, ಅದು ಹೇಳೋ ಕ್ರಮ ಆಗಿ ನನ್ನ ಕೈಯಿಂದ ಸಾಧ್ಯವೇ ಇಲ್ಲ. ಪ್ರವಚನ ಕೇಳಬೇಕು ಅಂದ್ರೆ ಆ ಒಂದು ಗಂಟೆ ಕೂತುಕೊಂಡು ನನ್ನ ಕೈಯಿಂದ ಸಾಧ್ಯವೇ ಇಲ್ಲ ಕೇಳಲಿಕ್ಕೆ, ಅವ್ರ ಕೈಯಿಂದ ಏನು ಕೇಳುತ್ತಾರೆ. ಕಿವಿಯಿಂದ ಕೇಳಿದ್ರೆ ಅದು, ಕೈ ಬೇಕಂದ್ರೆ ಮನೆಯಲ್ಲಿ ಬಿಟ್ಟು ಬರ್ರಿ ನಮಗೇನು. ಅದನ್ನೆಲ್ಲ ಹೇಳುವ ಕ್ರಮ ಕೈ. ಆದ್ರಿಂದ ಕೈ ಎನ್ನುವುದು ಇಂದ್ರಿಯೇಶನ ಆಧಿಪತ್ಯಕ್ಕೆ ಒಳಪಟ್ಟದ್ರಿಂದ ಮನುಷ್ಯ ಹೆಚ್ಚಾಗಿ ಕೈ ಕೊಡುವುದೇ, ಆ ಇಂದ್ರನ ಹಿತ ಆಗುವಂತೆ ಕೆಲಸ ಮಾಡುವುದೇ ಹೆಚ್ಚು ಅಂದ್ರು. ಆದ್ರೆ ಇಂದ್ರನ ಪ್ರಾರ್ಥನೆ ಮಾತ್ರ ಭಾರಿ ಚಂದ ಇದೆ. ಇಂದ್ರ ಶ್ರೇಷ್ಠ ನಿದ್ರವಿಣಾನಿ ದೇಹಿ, ಓ ಇಂದ್ರನೇ ಭಾರಿ ದೊಡ್ಡ ಕೊಪ್ಪರಿಗೆ ಕೊಡು, ಅವನತ್ರ ಕೇಳೋದು ಕೊಡು ಅಂತಲೇ, ಆದ್ರೆ ನಾವು ಮಾತ್ರ ಮತ್ತೊಬ್ಬರಿಗೆ ಕೈಗೆ ಕೊಡೋದು. ಆದ್ರೆ ಇಂದ್ರ ಎಷ್ಟು ಅದ್ಭುತ, ಅವನ ಪ್ರಾರ್ಥನೆ ಮತ್ತು ಅವನ ಡಿಪಾರ್ಟ್ಮೆಂಟ್ ಅಧಿಕಾರ. ಹಾಗೆ ಕಾಲು, ಕಾಲಿನಲ್ಲಿ ಜಯಂತ ಇಂದ್ರನ ಮಗ ಕೂತಿದ್ದಾನೆ ಅವನ ಕೆಲಸ ಮಾಡಿಸ್ಲಿಕ್ಕೆ. ಮತ್ತೆರಡು ಇಂದ್ರಿಯಗಳಿವೆ, ವಿಸರ್ಗ ಇಂದ್ರಿಯಗಳು. ನಾವೆಲ್ಲ ಹೊರಬದಿಯಿಂದ ಎಲ್ಲವನ್ನು ಸ್ವೀಕಾರ ಮಾಡುವುದೇ ಹೆಚ್ಚು, ಬೇಡದಿದ್ದದ್ದನ್ನು ಹೊರಗೆ ಹಾಕಲಿಕ್ಕೆ ಮತ್ತೆ ಎರಡು, ಅನ್ನ ನೀರುಗಳನ್ನು ತ್ಯಾಜ್ಯವನ್ನು ಸಂಸ್ಕರಣಗೊಳಿಸಿ, ಈ ದೇಹವನ್ನು ಶುಚಿಗೊಳಿಸಿ, ಮತ್ತೆ ನಾಳೆಗೆ ತೆರವುಗೊಳಿಸಿ, ಮತ್ತೆ ತಿನ್ನುವಂತೆ ಪ್ರೇರಣೆಗೈಲಿಕ್ಕೆ. ಒಂದೊಮ್ಮೆ ಹೊರಗೆ ಹೋಗದಿದ್ದು ತಿನ್ನುವರು ಯಾರಿದ್ದಾರೆ? ಅದರಿಂದ ಈ ಮಲಮೂತ್ರ ವಿಸರ್ಗ ಇಂದ್ರಿಯಗಳು, ಪಾಯು ಉಪಸ್ಥಗಳಿಗೆ ಮಿತ್ರ ಮತ್ತು ದಕ್ಷ ಪ್ರಜಾಪತಿಯರು ಪ್ರಧಾನರಾಗಿ ಅಧಿಪತಿಗಳಾಗಿ ಕೂತಿದ್ದಾರೆ. ಇವರನ್ನೆಲ್ಲ ನಾವು ಹೇಳಿದ್ದು ಪ್ರಧಾನ ಅಂತ, ಇವರ ಕೈಗಳಿಗೆ ಇನ್ನೆಷ್ಟೋ ಜನ ಇದ್ದಾರೆ. ಮತ್ತೆ ಆದ್ರೆ ಕೃಷ್ಣ ಎಲ್ಲ ಹೇಳುವುದಿಲ್ಲ, ಕೆಲವು ತತ್ವಗಳ ಹೆಸರು ಹೇಳ್ತಾನೆ ಮತ್ತೆ ಬಿಟ್ಟು ಕೊಡ್ತಾನೆ. ಆ ಹೆಸರು ಅವರನ್ನು ಹೇಳ್ತದೆ. ಶಬ್ದ ಅಂದ್ರೆ ಕೇವಲ ಶಬ್ದವನ್ನು ಮಾತ್ರ ಹೇಳುವುದಲ್ಲ, ಶಬ್ದವನ್ನು ನಮಗೆ ಕೇಳಲು ವಂತೆ ಮಾಡಿದ ಗರುಡನ ಮಡದಿ ಅನ್ನೋದು ಹೇಳುತ್ತದೆ. ಅಷ್ಟೇ ಅಲ್ಲದೆ ಮಾತಿನ ಒಡೆಯನಾದ, ಶಬ್ದಕ್ಕೆ ಗುರುವಾದ ಬೃಹಸ್ಪತಿಯು ಅಲ್ಲಿದ್ದಾನೆ, ಗುರುವಾರದ ಒಡೆಯ. ಹೀಗೆ ಎಷ್ಟೋ ಜನ ಬರ್ತಾರೆ. ಅದರಂತೆ ಇನ್ನು ಪಂಚಭೂತಗಳು, ಮತ್ತೆ ನಮ್ಮ ಈ ದೇಹ ನಡೆ ಆದದ್ದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳಿಂದ. ಮಣ್ಣಿಗೆ ಶನಿ ನೆಲಕ್ಕೆ ಒಡೆಯನಾಗಿ ನಿಂತಿದ್ದಾನೆ, ಅವನ ಒಟ್ಟಿಗೆ ಭೂದೇವಿಯೂ ಇದ್ದಾಳೆ. ಹೀಗೆ ಇಬ್ಬರು ಪ್ರಧಾನರಾಗಿ ಕೂತತ್ತು. ಅದರ ಆಚೆಗೆ ನೀರಿಗೆ ಬುಧ ಇದ್ದಾನೆ, ಅವನು ನೋಡಿಕೊಳ್ಳುತ್ತಾನೆ. ಅದರೊಟ್ಟಿಗೆ ಬೇಕಾದಷ್ಟು ತೀರ್ಥ ಅಭಿಮಾನಿ ದೇವತೆಗಳು ಬರ್ತಾರೆ. ಬೆಂಕಿಗೆ ಅಗ್ನಿಯ ಮಗ ಇದ್ದಾನೆ, ಪಾವಕ ಅಂತ. ಅವನು ಭೌತ ಬೆಂಕಿಗೆ ಅಭಿಮಾನಿಯಾಗಿ ನಮಗೆ ಬೇಕಾದಾಗೆ ಬೆಂಕಿಯನ್ನು ಉಪಯೋಗಿಸುವಂತೆ, ಬಿಡುವಂತೆ, ಹೆಚ್ಚು ಕಡಿಮೆ ಆಗುವಂತೆ ನೋಡಿಕೊಳ್ಳುತ್ತಾನೆ. ಮತ್ತು ಆಚೆಗೆ ಗಾಳಿಗೆ, ಅದಕ್ಕೂ ವಾಯುವಿನ ಮಗ ಇದ್ದಾನೆ, ಮರೀಚಿ ಮುಂತಾದವರು, ವಾಯುಪುತ್ರರು ಬರ್ತಾರೆ ಭೂತವಾಯುಗಳಿಗೆ. ಮತ್ತೆ ಆಕಾಶಕ್ಕೆ ದೊಡ್ಡ ಹೊಟ್ಟೆ ತುಂಬಿದ ಗಣಪತಿ, ಅವನು ಬಂದಿದ್ದಾನೆ. ಹೀಗೆ ಐದು ಭೂತಗಳಿಗೂ ಸಹ ಬಗೆ ಬಗೆಯ ದೇವತೆಗಳು ಕೂತು ಈ ತತ್ವಗಳಿಂದಾಗಿ ಈ ದೇಹ ನಿರ್ಮಾಣಗೊಂಡಿದೆ ಅಂತ ದೇಹದ ಪರಿಚಯ. ಇದಂ ಕ್ಷೇತ್ರಂ ಅಂದ, ಇದು ದೇಹ. ಇದರಲ್ಲಿ 24 ತತ್ವಗಳು ಪ್ರಧಾನವಾಗಿ ಇವೆ. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕ್ಷೇತ್ರ ಅಂದ್ರೆ ಏನು ಗೊತ್ತಾಗ್ತದೆ ಅಷ್ಟೇ. ಅದು ಹೊರಗಿನಿಂದ ಹೊರಗೆ, ಮತ್ತೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹೇಗೆ ಮಾಡ್ತಾರೆ ದುಡಿಸ್ತಾರೆ ಗೊತ್ತಿಲ್ಲ. ಇದು ಈ ತತ್ವಾಭಿಮಾನಿಗಳ ಜೊತೆಯಲ್ಲಿ ಈ ಉಸಿರಿನ ಒಡೆಯನಾಗಿ ಪ್ರಾಣ ಕೂತಿದ್ದಾನೆ. ಆ ಪ್ರಾಣ ನಿತ್ಯ ಉಸಿರಾಡ್ತಾ ಇದ್ದಾನೆ ಈ ದೇಹವನ್ನಿಟ್ಟುಕೊಂಡು. ಅವನು ಉಸಿರಾಡುವುದು ದೇವರ ಹೆಸರಿನಲ್ಲಿ, ಹಾಗಾಗಿ ಈ ದೇಹವನ್ನು ದೇವರ ಹೆಸರಿನಲ್ಲಿ ಉಸಿರಾಡಿಸುತ್ತಾ ದುಡಿಸ್ತಾನೆ. ಹಾಗೆ ದೇವರು ಕೂತಿದ್ದಾರೆ, ಅವನು ದುಡಿಸ್ತಾ ಇದ್ದದ್ರಿಂದ ಅವನ ಸೇವೆ ಕೈಗೊಳ್ಳಿಕ್ಕೋಸ್ಕರ ದೇವರು ಕೂತಿದ್ದಾರೆ. ಬಲಾತ್ಕಾರವಾಗಿ ಜೀವನಿಂದ ಮಾಡಿಸ್ತಾನೆ ಪ್ರಾಣ ಕೆಲಸವನ್ನು. ಹಾಗಾಗಿ ಜೀವ ಒಪ್ಪಿಗೆಯಾಗಿ ಕೊಟ್ರೆ ಅದು ದೇವರ ಸೇವೆಯಲ್ಲಿ ಮುದ್ರೆ ಬೀಳುತ್ತದೆ.
ಜೀವ ಒಪ್ಪದೇ ಇದ್ರು ಕೆಲಸ ಮಾಡುವುದು ಸರಿಯೇ, ಕೆಲಸ ಆಗುತ್ತೆ, ಆದರೆ ಅದರ ಲಾಭ ಬೆನಿಫಿಟ್ಟು ಅದು ಜೀವನಿಗೆ ಸಿಗುವುದಿಲ್ಲ. ತತ್ವಾಭಿಮಾನಿಗಳೇ ಹೆಚ್ಚು ಕೊಳ್ಳೆ ಹೊಡೆದು ಬಿಡ್ತಾರೆ. ಅದನ್ನು ನಾವು ಇಷ್ಟಪಟ್ಟು ಕಂಡರೆ, ಉತ್ತಮರನ್ನು ಮಾತಾಡಿಸಿದರೆ ನಮಗೆ ಲಾಭ. ದೇವತೆಗಳು ಬಲಾತ್ಕಾರ ಮಾಡಿಸಿ, ತಾಯಿ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಸುತ್ತು ಬರಿಸಿ ಪ್ರದಕ್ಷಿಣೆ ಮಾಡಿಸಿ ನಮಸ್ಕಾರ ಮಾಡಿಸಿ ಕರ್ಕೊಂಡೋದ್ರೆ ಹೆಚ್ಚು ತಾಯಿಗೆ ಲಾಭ ಆ ಮಗುವಿಗಿಂತ. ಆದರೆ ಮಗುವಿಂದ ಗೊತ್ತಿಲ್ಲದೆ ಇದ್ದ ಮಗು ಆದರೆ ಅದಕ್ಕೆ ಸ್ವಲ್ಪ ಬರುತ್ತೆ. ಕಾಲೇಜ್ ಹೋಗುವ ಹುಡುಗನನ್ನು ಬಾ ಅಂತೇಳಿ ಕರ್ಕೊಂಡು ಬಂದು ಹೋಗು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ರೆ ಅಂತ ಹೇಳಿಕೊಂಡು ಅಸಡ್ಡೆಯಿಂದ ಮಾಡಿದರೆ ಅವನಿಗೆ ಯಾವುದು ಬರುವುದಿಲ್ಲ ಲಾಭ. ಬುದ್ಧಿ ಬಂದ ನಂತರ ಇನ್ನೊಬ್ಬರಿಂದ ಮಾಡಿಸಿದ್ರಿಂದ ಹೆಚ್ಚು ಲಾಭ ಇಲ್ಲ ಅಂತ. ಅದನ್ನು ತತ್ವಾಭಿಮಾನಿಗಳು ನಮ್ಮ ಒಳಗೆ ನಿಂತು ಮಾಡಿಸಿದರೆ ಅವರಿಗೆ ಲಾಭ, ನಾವೇ ಇಷ್ಟಪಟ್ಟು ಮಾಡಿದರೆ ನಮಗೆ ಲಾಭ. ಇಷ್ಟು ತತ್ವಗಳ ಬಗ್ಗೆ ಹೇಳಿ ಈ ದೇಹವನ್ನು ದೇವರ ಹೆಸರಿನಲ್ಲಿ ಮುಡಿಪಾಗಿಡ್ಲಿಕ್ಕೆ ಜ್ಞಾನ ಸಾಧನೆಗಳು ಏನು ಅಂತ ಹೇಳ್ತಾರೆ. ಅವನು ಕೇಳಿದ್ದ ಜ್ಞಾನ ಅಂದ್ರೆ ಏನು ಅಂತ. ಜ್ಞಾನ ಅಂದ್ರೆ ಯಾವುದರಿಂದ ಜ್ಞಾನ ಬರುತ್ತೆ, ಎಂಥವನಿಗೆ ಜ್ಞಾನ ದಕ್ಕತ್ತೆ, ಏನು ಮಾಡಿಕೊಂಡ್ರೆ ನಾವು ಜ್ಞಾನಿಗಳು ಅನಿಸಿಕೊಳ್ಳುತ್ತೇವೆ, ಅದರ ಬಗ್ಗೆ ಹೇಳಬೇಕು ಅಂತ. ಅದು ತುಂಬ ಮಾತು ಇವನದ್ದು, ಕೃಷ್ಣನದ್ದು. ಎಲ್ಲ ಹೇಳಬೇಕಾದ್ದನ್ನೆಲ್ಲ ಇಲ್ಲಿ ಹೇಳಿದ ಹಾಗೆ, ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಕ್ಷಾಂತಿರ ಅರ್ಜವಂ ಆಚಾರ್ಯೋಪಾಸನಂ ಶೌಚಂ. ಭಗವಂತನ ಅರಿವು ಬರಲಿಕ್ಕೆ ನಮಗೆ ಬೇಕಾದಂತಹ ಕೆಲವು ಸಾಧನೆಗಳ ಕ್ರಮಗಳು, ಹೇಗೆ ಹೇಗೆ ಮನುಷ್ಯ ಉನ್ನತಿಯನ್ನು ಪಡೆಯಬಲ್ಲ ಅನ್ನುವುದಕ್ಕೆ ಕೆಲವು ಮೈಲುಗಳು ಇದ್ದ ಹಾಗೆ. ಮೊದಲು ಅಮಾನಿತ್ವಂ, ಮಾನ ಬಿಡಬೇಕು ಅಂತಾನೆ ದೇವರು. ನೀನು ಮಾನ ಸಮ್ಮಾನ ಅಂತ ಹೇಳಿಕೊಂಡು ಅವಮಾನ ದುಮ್ಮಾನ ಅಂತ ಮಾಡಿಕೊಂಡು ಅಭಿಮಾನ ಸ್ವಾಭಿಮಾನ ದುರಭಿಮಾನ ಅಂತ ಕಟ್ಟಿಕೊಂಡು ಮೆರಿಲಿಕ್ಕಿಲ್ಲ. ಮೊದಲು ಅದರ ಸುದ್ದಿ ಬಿಡು ಅಂದ. ಹಾಗಾಗ್ತದೆ ಹೀಗಾಗ್ತದೆ, ಅಲ್ಲಿ ಹೋದರೆ ಶರ್ಟ್ ಹಾಕಿಕೊಂಡು ಹೋದರೆ ಮೈಲಿಗೆ, ಆದರೆ ಪ್ಯಾಂಟ್ ಹಾಕಿಕೊಂಡ್ರೆ ಮತ್ತೆ ಅವರಿಗೆ ಇಷ್ಟ ಆಗದಿದ್ದರೆ, ಬಟ್ಟೆ ಕಟ್ಟಿದರೆ ನಾವು ಹಿಂದೂಗಳೊಂದು ಗೊತ್ತಾದರೆ ಅಲ್ಲ. ಇದೆಲ್ಲ ಮಾಡಿಕೊಂಡು ಇಂಥ ಮಾನವನ್ನು ಕಟ್ಟಿಕೊಂಡು ನೀನು ಬದುಕುವುದೇ ಬೇಡ ಅಂದ ದೇವರು. ಮೊದಲು ಮಾನ ಬಿಡು ಅಂತಾನೆ. ದೇಹಾಭಿಮಾನ ಆಗಲಿ ಅಥವಾ ದೇಶಾಭಿಮಾನ ಆಗಲಿ ಇದೆಲ್ಲ ಬೇಡ, ಎಲ್ಲಿ ಸನ್ಮಾನ ಆಗುತ್ತೋ ಅದಕ್ಕೋಸ್ಕರ ಕಷ್ಟಪಡುವುದು ಇದೆಲ್ಲ ಬೇಡ ಅಂದ. ಮಾನಾಪಮಾನಗಳಿಗೆ ಯಾವತ್ತೂ ಸಹ ಬಗ್ಗದೆ ಒಗ್ಗದೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಯಾರ ಹತ್ರ ಹೇಳಿಸಿ ಸನ್ಮಾನ ಮಾಡಿಸುವುದು, ಕೊನೆಗೆ ಇವನೇ ಮಾರೆ ತಗೊಂಡೋಗಿ ಹಾಕಿ ಮಾರೆಯರೆ ನೀವು ಫೋಟೋ ತೆಗೀರಿ ಅಂತ ಹೇಳಿಸಿಕೊಳ್ಳೋದು, ಇಲ್ಲಿ ಯಾವ ಕರ್ಮಕ್ಕೆ ಹೇಳ್ತಾನೆ? ಇದೆಲ್ಲ ನಮ್ಮ ದೇಶದಲ್ಲಿ ನಡೀತಾ ಇರ್ತದೆ, ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ, ನೋಡಿ ಖುಷಿ ಪಡ್ತೇವೆ, ಎಲ್ಲ ಆಯ್ತಲ್ಲ ಸನ್ಮಾನ ಅವರಿಗೆ ಅಂತ ಹೇಳಿಕೊಂಡು ಮತ್ತೆ ತಿರುಗ್ತೇವೆ. ಈ ವಿಚಿತ್ರ ಅಂದ ದೇವರು ಮೊದಲು ಹೇಳಿದ ಅಮಾನಿತ್ವಂ, ಮೊದಲು ಈ ಮಾನ ಅಪಮಾನಗಳ ಬೆನ್ನೆಯಿಂದ ಹೋಗಬೇಡ, ಅದು ಬಿಟ್ಟುಬಿಡು. ಏನು ನಿನಗೆ ಅವರು ಸನ್ಮಾನ ಮಾನ ಮಾಡಿದ್ರು, ಮಾಡಿದ್ದು ನಿನ್ನ ದೇಹಕ್ಕೆ ಜೀವನಿಗಲ್ಲ ತಾನೆ ಅಂತಾರೆ. ಏನು ಬಂತು ಜೀವನಿಗೆ ಮಾನ ಸನ್ಮಾನಗಳು? ಮಾನ ಪತ್ರ ಕೊಟ್ಟರು, ಮಾನ ತೆಗೆದ್ರು ಅಷ್ಟೇ, ಮತ್ತೆಂದದು ಏನು ಅಂತ ಕೇಳುತ್ತಾರೆ. ಅದರಲ್ಲಿ ಅದು ಜೀವನಿಗೆ ಸಂಬಂಧಪಟ್ಟದಲ್ಲ, ಈ ದೇಹಕ್ಕೆ. ಈ ದೇಹ ನಾಳೆ ಬಿಟ್ಟು ಹೋಗ್ಬೇಕು, ಆ ಸರ್ಟಿಫಿಕೇಟ್ ಬಿಟ್ಟು ಹೋಗ್ಬೇಕು, ಎರಡು ಸಮ ಆಯ್ತು. ಅದರೊಟ್ಟಿಗೆ ಹೂಳುತ್ತಾರೋ ಅಥವಾ ಸುಡುತ್ತಾರೋ ಏನೇ ಮಾಡಿಕೊಳ್ಳಿ, ಎಲ್ಲಿ ಹೋಯ್ತು ಮಾನ, ಎಲ್ಲಿದೆ ಸಮ್ಮಾನ ಕೇಳ್ತಾನೆ. ಅದನ್ನ ಮಾನ ಅಪಮಾನಗಳಿಗೆ ಸಮ್ಮಾನಗಳಿಗೆ ಹೆಸರು ನೀನು ಕೊಡ್ತಾ ಬರಬೇಡ, ತಲೆ ಬಗ್ಗಿಸಬೇಡ ಅಂದ. ಅದಕ್ಕೆ ಅಮಾನಿತ್ವಂ ಅಡಂಬಿತ್ವಂ, ಅಯ್ಯ ಇಲ್ಲದ ಸಂಗತಿಯನ್ನು ತೋರಿಸ್ಲಿಕ್ಕೋಸ್ಕರ ನೀನು ಬೂಟಾಟಿಕೆ ಪ್ರದರ್ಶನ ಮಾಡ್ತಾ ತಿರುಗಾಡ್ತಾ ಬೇಡ ಅಂದ. ನೀನು ಡಾಂಬಿಕನಾಗಬೇಡ, ಡೋಂಗಿ ಬಜಾರ್ ಅಂತಾರಲ್ಲ ಅದು ನೀನಾಗಬೇಡ ಅಂದ ದೇವರು. ಭಾರಿ ಚಂದ ಅವನ ಮಾತು, ಅದು ಸಾಧನೆಯ ಮಾರ್ಗದಲ್ಲಿ ಬರುವುದಿಲ್ಲ ಅಂದ. ದೇವರಿಗೆ ಬೂಟಾಟಿಕೆಯ ಪ್ರದರ್ಶನದ ಯಾವುದೇ ವೈಭವದ ಮೇಲೆ ದೇವರು ಮೋಸಗೊಳ್ಳುವುದಿಲ್ಲ, ಅದಾಗಬಾರದು ಅಂದ. ಅಡಾಂಬಿತ್ವಂ ಅಹಿಂಸಾ, ಯಾರಿಗೂ ತೊಂದರೆ ಮಾಡಬಾರದು. ಅದೆಷ್ಟು ತೊಂದರೆ ಮಾಡಬಾರದು ಎನ್ನುವುದು ಮುಂದಕ್ಕೂ ಹೇಳ್ತಾನೆ. ಭಾರಿ ಯಾವುದೇ ಬಗೆಯಿಂದ ಇನ್ನೊಬ್ಬರಿಗೆ ತೊಂದರೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಬಾರದು ಅದು ಹೇಳಬೇಕು ನಾನು. ಯಾಕೆಂದ್ರೆ ಕೆಲವೊಮ್ಮೆ ನಾವು ಬದುಕಿರುವುದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ, ಅದಕ್ಕೆ ನಾವು ಸಾಯುವುದು ಅದಿಲ್ಲ. ನಾವು ಉದ್ದೇಶಪಟ್ಟು ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲಿಕ್ಕೆ ಇರಬಾರದು ಅಷ್ಟೇ ಹೊರತು, ನಾವು ಉಸಿರಾಡುವುದೇ ಅವರಿಗೆ ಕಷ್ಟ ಆಗುತ್ತೆ ಅಂದ್ರೆ ನಾವು ಉಸಿರು ನಿಲ್ಲಿಸ್ಲಿಕ್ಕೆ ಆಗತ್ತ? ನಮ್ ಕೆಲಸ ನಾವು ಮಾಡು, ನಾವು ಇರುವುದೇ ಅವರಿಗೆ ಕಷ್ಟ ಆದ್ರೆ ಏನು ಮಾಡುವಾಗಿಲ್ಲ. ಆದ್ರೆ ನಾವಾಗಿ ಅವರು ಇರುವುದು ಕಷ್ಟ ಅಂತ ಹೇಳದಿದ್ರೆ ಸರಿ. ಅಹಿಂಸಾ ಕ್ಷಾಂತಿ ಸೈರಣೆ ತಾಳುವಿಕೆ, ಎಲ್ಲದಕ್ಕೂ ಒಂದು ಇತಿಮಿತಿ ಇದೆ ಎನ್ನುವ ಯೋಚನೆ. ಸಹಜವಾಗಿ ಕ್ಷಮೆ ಅಂದರೆ
ಕ್ಷಾಂತಿ ಕ್ರೋಧ ಅನುತ್ಥಿತಿ ಅಂತಾರೆ, ಸಿಟ್ಟು ಬಾರದಿರುವುದು ಅಂತಾರೆ. ಬಹಳ ಕಷ್ಟ ಉಂಟದು ನಾಲ್ಕನೇ ಮೆಟ್ಟಲನ್ನು ಹತ್ತುವುದು ಅಂದರೆ. ಎಂತ ಮಾಡಿದ್ರೂ ಸಿಟ್ಟು ಬಾರದಂತಹ ಪರಿಸ್ಥಿತಿಯನ್ನು ಮೈಗೀಡಿಸಿಕೊಳ್ಬೇಕಂತೆ. ಬೇಡದ್ದು ಅಂದರೆ ಸಿಟ್ಟು, ಅದು ಬಾರದೇ ಇರುವುದು ಎನ್ನುವುದೇ ಇಲ್ಲ. ಹಾಗಾಗಿ ಹೇಳಿದ, ಮೊದಲು ಸಿಟ್ಟಿಗೆ ಒಂದು ಕಡಿತ ಹಾಕು. ಆರ್ಜವಂ, ಮತ್ತೆ ನೇರ ನಡೆ ನುಡಿ, ಅದರಲ್ಲಿ ವಕ್ರಗತಿ ಇಲ್ಲ. ತೋರಿಕೆಗೆ ಒಂದು ಬಗೆ, ಮತ್ತೊಬ್ಬರನ್ನು ಮರುಳುಗೊಳಿಸಲಿಕ್ಕೆ ಇನ್ನೊಂದು, ಒಳಗಿಂದ ಹಾಗೆ ಹೊರಗಿಂದ ಹೀಗೆ, ಅದೆಲ್ಲ ಬೇಡ. ಪ್ರಾಮಾಣಿಕತೆ, ನೇರ, ಅದರಲ್ಲಿ ಮತ್ತೆ ಯಾವುದೇ ಬಗೆಯ ಮುಚ್ಚು ಮರೆ ಇಲ್ಲದೆ, ಟ್ರಾನ್ಸ್ಪರೆಂಟ್ ಅಂತಾರೆ ಹಾಗೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಆತ್ಮವಿನಿಗ್ರಹ, ಅದರೊಟ್ಟಿಗೆ ಆಚಾರ್ಯ ಗುರುಗಳ ಸೇವೆ. ಉತ್ತಮರ, ಒಳ್ಳೆಯವರ, ಉತ್ತಮರು ಅಂದಾಗ ಹಾಗೆ ಮತ್ತೆ ಸಾಮಾನ್ಯವಾಗಿ ಆಚಾರ್ಯ ಶಬ್ದ ಹಾಕಿದ್ದವನು ಅದಕ್ಕೆ. ಆಚಾರ್ಯ ಅಂದರೆ ಜವಾಬ್ದಾರಿಯ ಶಬ್ದ ಅದು. ಅಚಿನೋತಿ ಹಿ ಶಾಸ್ತ್ರಾಣಿ ಆಚಾರಾನ್ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಮಾಚಾರ್ಯಂ ಪ್ರಚಕ್ಷತೆ ಎಂದ. ಆಚಾರ್ಯ ಶಬ್ದಕ್ಕೊಂದು ಡೆಫಿನಿಷನ್ ಉಂಟು, ಲಕ್ಷಣ ಇದೆ. ಆಚಿನೋತಿ ಹಿ ಶಾಸ್ತ್ರಾಣಿಯಿಂದ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾನೆ ಅಂತ. ಶಾಸ್ತ್ರಗಳ ಜೊತೆಯಲ್ಲಿ ಬದುಕ್ತಾನೆ, ಅದನ್ನು ಅಧ್ಯಯನ ಮಾಡ್ತಾನೆ. ಆಚಾರನ್ನು ಗ್ರಾಹಯತ್ಯವಿ, ಅದನ್ನು ಮತ್ತೊಬ್ಬರಿಗೆ ತಲುಪಿಸುತ್ತಾನೆ. ತಾನು ತಿಳಿದದ್ದನ್ನು ಹಾಗೆ ಗಂಟು ಕಟ್ಟಿ ಇಡುವುದಿಲ್ಲ, ಬೇಕಾದವರದನ್ನು ಹಂಚುತ್ತಾನೆ, ಹಂಚುವ ಜವಾಬ್ದಾರಿ ಹೊತ್ತಿದ್ದಾನೆ. ಅದರ ಒಟ್ಟಿಗೆ ಸ್ವಯಂ ಆಚಾರತೆ, ತಾನು ತನ್ನ ಬದುಕಿನಲ್ಲಿ ಅದನ್ನು ತಂದಿದ್ದಾನೆ, ತಾನು ನಡೆಸಿ ಇನ್ನೊಬ್ಬರಿಗೆ ಆದರ್ಶ ಆಗಿದ್ದಾನೆ. ಅಂಥವನನ್ನು ಆಚಾರ್ಯ ಅಂತ ಕರೀತಾರೆ ಅಂತಾರೆ. ಹಾಗಾಗಿ ಅದು ದೊಡ್ಡ ಬಗೆಯಿಂದ ಒಂದು ಯಾರು ಬಳುವಳಿ ಕೊಟ್ಟದ್ದು ವಂಶದ ಹೆಸರಾಗಿ ಬರುವುದಿಲ್ಲ ಅಂತ. ಅದನ್ನು ಇಟ್ಟುಕೊಳ್ಳಬೇಕಾದ್ರೆ ಸ್ವಲ್ಪ ಯೋಗ್ಯತೆ ಬೇಕು ಅಂತಾನೆ. ಅಂಥವರ ಬಳಿಯಲ್ಲಿ ನಿಂತು ಅವರ ಸೇವೆ ಮಾಡಿ ಅವರಿಂದ ಸ್ವತ್ತನ್ನು ನೀನು ಪಡೆಯ ಅಂತಾನೆ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ, ಅದರೊಟ್ಟಿಗೆ ಶೌಚ ಮಡಿ ಅಂತಾರೆ. ಅದೇ ಕಷ್ಟ ನಮ್ಮದು ಇವತ್ತು, ಅದೆಂಥದ್ದು ಮಾರೇ ಮಡಿ ಅಂದ್ರೆ ಅಂತ. ಅದು ಸಂಸ್ಕೃತದಲ್ಲಿ ಮಡಿ ಅನ್ನೋದಕ್ಕೆ ಶಬ್ದ ಉಂಟು ಅಂತ ಎಷ್ಟೋ ಜನ ನನ್ನನ್ನೇ ಕೇಳಿದ್ದುಂಟು. ಬಹಳ ದೂರದಲ್ಲಿ ನಿಂತು ಕೇಳ್ತಾರೆ ಕೆಲವರು, ಯಾಕೆ ಅವರು ಮಡಿ ವಂತಿಗೆ ಅವರಿಗೆ ಹೆದರಿಕೆ ಆಗುತ್ತೆ ಅಲ್ಲ. ಆಸ್ಪತ್ರೆಯಲ್ಲಿ ಮಡಿ ಇರ್ತದೆ, ಮತ್ತೆ ಎಲ್ಲ ತಿಂದು ಎಲ್ಲ ಬಿಸಾಡುವಲ್ಲಿಯೂ ಗ್ಲೌಸ್ ಹಾಕಿಕೊಳ್ತಾರೆ ಕೆಲವರು. ಇದಕ್ಕೆಲ್ಲ ಏನ್ ಹೇಳ್ತಾರೆ ಅಂತ, ಅದೇ ಕೃಷ್ಣ ಹೇಳಿದಕ್ಕೆ ಶೌಚ ಅನ್ನೋದು ಅದೇ ಅಂತ. ಮತ್ತೆಂತಲ್ಲ, ಮಡಿ ಅಂದ್ರೆ ಹಾಗೆ ಎರಡು ಬಗೆಯ ಮಡಿ ಉಂಟಯ್ಯ ಅಂತಾರೆ. ತುಂಬಾ ಬಗೆ ಮಡಿ ಅಂದ್ರು, ತುಂಬಾ ಬಗೆಯಲ್ಲಿ ಮಡಿ ಹೇಳಲಿಕ್ಕೆ ಬರುತ್ತೆ ಅಂತಾನೆ. ಶೌಚಂತೂ ದ್ವಿಧಂ ಪ್ರೋಕ್ತಂ, ಬಾಹ್ಯ ಅಂತರೇವ ಚ ಅಂತ. ಒಂದು ಹೊರಗಿನ ಮಡಿ, ಒಂದು ಒಳಗಿನ ಮಡಿ ಅಂತ ಎರಡು ಇಟ್ಟುಕೊಂಬೋದನು. ಮತ್ತೆ ಹೊರಗೆ ಎಷ್ಟು ಒಳಗೆ ಎಷ್ಟು ಮತ್ತೆ ನೋಡುವ ಅಂತಾನೆ. ಹೊರಗೆ ಮಡಿಯಾಗಿರುವುದು ಕೆಲವರು, ಕೆಲವರು ಒಳಗೆ ಮಾತ್ರ ಮಡಿ ಇರ್ತಾರೆ, ಕೆಲವರು ಒಳಗೆ ಹೊರಗೆ ಎರಡು ಮಡಿ ಆಗ್ತಾರೆ, ಮತ್ತೆ ಕೆಲವರು ಎರಡು ಮಡಿ ಆಗುವುದಿಲ್ಲ. ಹೊರಗಿನಿಂದ ಗರಿಗಿರಿ ಇಸ್ತ್ರಿ ಆಗಿದ ಅಂಗಿ ಹಾಕಿದ್ರೆ ಏನು ಉಪಯೋಗ ಕೇಳ್ತಾರೆ. ಒಳಗಿನಿಂದ ಕಳ್ಳು ಕುಡಿದು ಬಂದಿರ್ತಾನೆ, ಈಗ ಮಡಿಯುವಂತವನು ಹೇಳುವುದ ಆಗಲಿಲ್ಲ. ಹೊರಗಿಂದ ಬಾರಿ ಒಳಗಿಂದ ಬಾರಿ ಇದ್ದಾನೆ, ಹೊರಗಿಂದ ಕೊಳಕನಾಗಿ ಬಿಟ್ಟಿದ್ದಾನೆ, ಸಮಾಜವನ್ನು ಹಾಳು ಮಾಡಲಿಕ್ಕೆ ಸಮಾಜದವರು ಹತ್ತಿರ ಬಾರದಂತೆ ಮಾಡ್ತಾನೆ, ಇದು ಮಡಿ ಹೇಳುವ. ಎಲ್ಲಕ್ಕಿಂತ ಬದುಕಿನಲ್ಲಿ ಒಂದು ಮಡಿ ಉಂಡ ಕೃಷ್ಣ ಅಂದ. ಸರ್ವೇಶಾಮೇವ ಶೌಚಾನಂ ಅರ್ಥ ಶೌಚಂ ವಿಶಿಷ್ಯತೆ ಅಂದ. ಅಲ್ಲ, ಬದುಕು ತೇಗಿ ಕೇಳುವವನ ಹತ್ರ. ಭಾರಿ ಅದ್ಭುತವಾಗಿ ಅರಮನೆಯಲ್ಲಿ ಬಹಳ ಚಂದವಾಗಿ ದೊಡ್ಡ ಜನ ಅಂತ ಹೆಸರಾಕಿಕೊಂಡು ನಾಯಿ ಇಟ್ಟುಕೊಂಡು ಬದುಕ್ತಾ ಇದ್ದಾರೆ, ಆದರೆ ಅವರು ದುಡ್ಡು ಹೇಗೆ ಮಾಡಿದ್ರು ಮೆಲ್ಲ ಕೇಳು ಅಂತಾರೆ. ಅದು ಅವರು ಪ್ರಿಂಟ್ ಮಾಡ್ತಾರೆ, ಅಲ್ಲಿ ಆಯ್ತಲ್ಲ. ಆ ಶೌಚವೇ ಇಲ್ಲ, ಅವರು ಬದುಕಲಿಕ್ಕೇ ಮಡಿ ಇಲ್ಲ ಅಂದ್ರು. ಮಡಿಯಾಗಿ ಬದುಕಬೇಕು ಅಂತಾನೆ ಮೊದಲು. ಮಡಿ ಎಲ್ಲಿ ಉಂಟಂದ್ರೆ ಬದುಕಿನಲ್ಲಿ ಮಡಿ ಇದೆ ಅಂತ. ನಿನ್ನ ದುಡ್ಡಿನ ಮೂಲ ಎಲ್ಲಿದ್ದು ಹೇಳು, ಅದನ್ನು ಹೇಗೆ ವಿನಿಯೋಗಿಸ್ತಿ ಹೇಳು. ಅದರಲ್ಲಿ ಮಡಿ ಉಂಟ ಇಲ್ಲ ಹೇಳ್ತಾರೆ ಜನ ದುಡ್ಡಿಗೆ. ಅದು ಕಪ್ಪು ಹಣವೋ ಬಿಳಿ ಹಣವೋ ಅದೇ ಅದೇ ಮಡಿ ಅಂದ್ರೆ. ಮಡಿ ಹಣವೋ ಮೈಲಿಗೆ ಹಣವೋ ಅಂತ ಅರ್ಥ. ಕಪ್ಪು ಬಿಳಿ ಅಂದ್ರೆ ಮತ್ತೆ ಅಷ್ಟೇ ಅರ್ಥ. ಕಪ್ಪಾಗಿದ್ರೆ ಅದು ಮೈಲಿಗೆ ಅಂತ ಅರ್ಥ, ಬಿಳಿ ಆದ್ರೆ ಅದು ಮಡಿ ಅಂತ ಇಷ್ಟೇ. ಬಿಳಿ ಅಂದ್ರೆ ಒಳಬಗೆ ಬಿಳಿ ಆಗಬೇಕು, ಸತ್ವ ಪ್ರಚುರ ಆದ್ರೆ ಅದು ಬಿಳಿ ಅಂತ ಅರ್ಥ. ತಮೋ ಗುಣ ಹೆಚ್ಚಾದ್ರೆ ಅದು ಕಪ್ಪು ಅಂತ ಅರ್ಥ ಇಷ್ಟೇ. ಕಪ್ಪು ಮೆತ್ತಿಕೊಳ್ಳುವುದು ಅಂದ್ರೆ ತಮೋ ಗುಣ ಹೆಚ್ಚಾಗುವುದು. ಮಡಿ ಮೈಲಿಗೆ ಅಂದ್ರೆ ಇಷ್ಟೇ, ಮತ್ತೇನಲ್ಲ. ಹಾಗಾಗಿ ಶೌಚ ಅಂದ. ಎಲ್ಲ ಬಗೆಯ ಮಡಿವಂತಿಗೆ ಇಲ್ಲಿ ಬೇಕು ಅಂತಾನೆ. ಒಂದು ಬಗೆಯಿಂದಾದರೂ ಈತ ಮೈಲಿಗೆ ಅಂತಾದ್ರೆ ಈ ದಾರಿಯಲ್ಲಿ ಬರಲಿಕ್ಕೆ ಅವನ ಅಯೋಗ್ಯನಾಗಿ ಬಿಡ್ತಾನೆ. ನಾವು ಮಡಿವಂತರಿಗೆ ಮಾತ್ರ ಪ್ರವೇಶ ಕೊಡ್ತೇವೆ ಇಲ್ಲಿ. ಆದ್ರಿಂದ ಇನ್ನೊಂದು ಕಡೆ ದೇವರು ಹೇಳುವಾಗ ಬಹಳ ಅದ್ಭುತವಾಗಿ ಮಾತಾಡಿದ್ದ.
ಯಾವ ವಂಶವೋ ಮಡಿ, ಯಾವ ಕುಲ ಮಡಿ, ಅದೆಲ್ಲ ಇಲ್ಲ ಅಂದ. ಅದೇ ದಾಸರು ಮಾತಾಡಿದಾಗ ಮಡಿ 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 ಎಂದು ಅಂತ, ಹರಿ ಹಾಯಬೇಡಿ ಅಂದ್ರು. ಅಲ್ಲಿ ಹೇಳುವಾಗ ಹೇಳ್ತಾನೆ, ಬ್ರಾಹ್ಮಣೋ ನಚ ಬ್ರಾಹ್ಮಣ, ಶೂದ್ರೋ ನ ಭವೇತ್ ಶೂದ್ರ ನಚ ಬ್ರಾಹ್ಮಣ ಅಂತಾನೆ. ಶೂದ್ರ ಶೂದ್ರ ಅಂತ ಅರ್ಥ ಅಲ್ಲ, ಬ್ರಾಹ್ಮಣ ಬ್ರಾಹ್ಮಣ ಅಂತ ಅರ್ಥ ಅಲ್ಲ, ಯಾರಲ್ಲಿ ಮಡಿ ಉಂಟೋ ಅವನು ಬ್ರಾಹ್ಮಣ ಅಂತ ಅರ್ಥ, ಯಾರು ಮೈಲಿಗೆ ಮಾಡ್ತಾನೋ ಅವನು ಶೂದ್ರ ಅಂತ ಅರ್ಥ ಅಂದ. ಬಹಳ ಜೋರಾಗಿ ಹೊಡೆದು ಹೋಗ್ತಾರೆ ಅವರು. ಶೌಚದಲ್ಲಿ ಎಲ್ಲ ಬಗೆಯ ಮಡಿವಂತಿಕೆಯಲ್ಲಿ ಮನಸ್ಸು ಮಡಿಯಾಗಿ ನಿರ್ಮಲವಾಗಿ ಬಾಹ್ಯದಲ್ಲಿ ನೈರ್ಮಲ್ಯವನ್ನು ಸಂಪಾದನೆ ಮಾಡಿ ದೇವರ ಪ್ರಜ್ಞೆಯಿಂದ ಕೂತು ಆತ ಬದುಕನ್ನು ಹಸನಾಗಿಗೊಳಿಸಿ ಇನ್ನೊಬ್ಬರು ಯಾರಿಗೂ ಮೋಸಗೊಳಿಸದೆ ಇಲ್ಲಿ ಬದುಕ್ತಾನ ಅವನು, ನಿಜವಾದ ಮಡಿವಂತ ಹುಡುಗ ಅಂತ. ಶೌಚಂ ಸ್ಥೈರ್ಯಂ, ಗಟ್ಟಿ ನಿಲುವು ಬೇಕಂತೆ. ಅಲ್ಲಿ ಮಿಷನ್ ಅಲ್ಲಿ ಹೀಗೆ ಹೇಳಿದ್ದು ಮಾರೆ, ಇವರು ಹೀಗೆ ಹೇಳುತ್ತಾರೆ, ಅದ್ದದ್ದೆಲ್ಲ ಬೇಡ ಅಂತಾರೆ. ಒಮ್ಮೆ ಅಲ್ಲಿ ವಾಲುವುದು, ಒಮ್ಮೆ ತಲೆ, ಒಮ್ಮೆ ಈಚೆ ವಾಲುವುದು ತಲೆ, ಒಮ್ಮೆ ಹಾಗೆ ಮಾಡೋದು, ಒಮ್ಮೆ ಹೀಗೆ ಮಾಡೋದು, ಅದೆಲ್ಲ ಬೇಡ ಅಂತಾರೆ. ಮೊದಲು ನಿನ್ನ ತಲೆ ಖರ್ಚು ಮಾಡು, ಅವರ ತಲೆ ಬೇಡ ಅಂತ. ಸ್ಥೈರ್ಯಂ ಕನ್ವಿಕ್ಷನ್ ಅಂತಾರೆ, ಒಂದು ವಿಷಯದ ಬಗ್ಗೆ ಸ್ವಂತವಾದ ನಿಲುವು, ಅದರಲ್ಲಿಯೂ ಆಚೀಚೆ ವಾಲದ ಬಗ್ಗೆ. ಇದನ್ನು ಮೈಗೂಡಿಸಿಕೊ ಅಂದ್ರು. ಆತ್ಮವಿನಿಗ್ರಹ, ಮತ್ತೆ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ತಾ. ನೀನು ಹೇಳಿದಾಗೆ ಮನಸ್ಸಿಗೆ ಹೇಳಿ, ಮನಸ್ಸು ಹೇಳಿದಾಗೆ ನೀನು ಕುಣಿಯಬೇಡ. ಮನಸ್ಸಿನ ಜೊತೆಯಲ್ಲಿ ಮತ್ತೆ ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯಗಳ ಬಗ್ಗೆ ಸ್ವಲ್ಪ ಹಿಡಿತ. ಮನಸ್ಸು ಕದಲದಂತೆ ಮಾಡಬೇಕಾದ್ರೆ ಈ ಬಾಹ್ಯ ಇಂದ್ರಿಯಗಳು ಸ್ವಲ್ಪ ಕಟ್ಟುಪಸ್ತಿನಲ್ಲಿ ಬರಬೇಕಾಗತ್ತೆ. ಕಣ್ಣು ಕಿವಿ ಮೂಗು ನಾಲಿಗೆಗಳೆಲ್ಲ ಸ್ವಲ್ಪ ಚುರುಕಾಗಬೇಕಾಗತ್ತವೆ. ಬೆಕ್ಕಾಬಿಟ್ಟಿಯಾಗಿ ತಿನ್ನುವುದಾಗಲಿ ತಿರುವುದಾಗಲಿ ಮಾಡಲಿಕ್ಕೆ ಬರುವುದಿಲ್ಲ ಇಂದ್ರಿಯಗಳಿಗೆ. ಆದರೆ ಇಂದ್ರಿಯಗಳಿಗೆ ಸ್ವಲ್ಪ ಉಪವಾಸ ಹಾಕುವ ಅಂದ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಅದಕ್ಕೆ ರಾಗ ಇರ್ತದೆ, ಅನುರಾಗ ಇರ್ತದೆ, ಅದು ಬೇಕು ಇದು ಬೇಕು ಅಂತ ಅದು ರಾಗ ಇಳಿತದೆ, ಸ್ವಲ್ಪ ಅಲ್ಲಿಗೆ ನಿಲ್ಲಿಸಿಬಿಡು ಅಂತಾನೆ. ರಾಗ ಹಾಕ್ಲಿಕ್ಕೆ ಬಿಡಬೇಡ ಅವುಗಳಿಗೆ, ವೈರಾಗ್ಯ ಬರಲಿ. ವೈರಾಗ್ಯ ಬರುವುದು ತನ್ನಷ್ಟಕ್ಕೆ ಬರುವುದಿಲ್ಲ. ಅಥವಾ ಕೆಂಪು ಬಟ್ಟೆ ಮೈಗೆ ಹಾಕಿದ ತಕ್ಷಣ ವೈರಾಗ್ಯ ಓ ಅದು ಆಗುವುದಿಲ್ಲ. ಅಥವಾ ಕಾಲಿನಲ್ಲಿ ಕೆಲವರು ಹೇಳುದುಂಟು, ಅದು ಹಾವಿಗೆ ಮೆಟ್ಟಿದ ತಕ್ಷಣ ಬರ್ತದೆ. ಎಂತ ಬರ್ತದೆ? ಕಾಣಿಕೆ ಬರ್ತದೆ, ವೈರಾಗ್ಯ ಅಲ್ಲ. ಕೃಷ್ಣ ಹೇಳ್ತಾನೆ, ಇಂದ್ರಿಯಾರ್ಥೇಶು ವೈರಾಗ್ಯಂ, ವೈರಾಗ್ಯ ಬರಬೇಕಾದ್ರೆ ಇಂದ್ರಿಯಗಳನ್ನು ಉಪವಾಸ ಹಾಕಬೇಕು ಅಂತಾನೆ. ವಸ್ತುಗಳನ್ನು ಕೊಡ್ತಾ ಬಂದಾಗ ವೈರಾಗ್ಯ ಬರುವುದಿಲ್ಲ. ಮತ್ತೊಬ್ಬರು ವಿಜ್ಞಾನಿಗಳು ಹೇಳಿದರು, ಅದು ಬೇಕು ಅಂದಾಗ ಕೊಟ್ಟು ಬಿಡಬೇಕು ಅದಕ್ಕೆ. ಇಲ್ಲಾದ್ರೆ ಅದು ಅದುಮಿಟ್ಟುಕೊಂಡದ್ದು ಒಮ್ಮೆಲೆ ಮತ್ತೆ ಹೊಡೆದು ಬಿಟ್ಟು ಇಡೀ ನುಂಗಿ ಹಾಕಿತ್ತು. ಆದ್ರಿಂದ ಅದು ಬೇಕು ಅಂದಾಗ ಕೊಡ್ತಾ ಬಾ, ಅದು ತನ್ನಷ್ಟಕ್ಕೆ ಸಾಕು ಇಡ್ತದೆ, ಆಗ ಬೇಡ ಆಗುತ್ತೆ, ವೈರಾಗ್ಯ ಬರ್ತದೆ ಅಂತ. ದೇವರು ಹೇಳ್ತಾನೆ, ಸುಮ್ಮನೆ ಕೂತಲ್ಲಿ ವೈರಾಗ್ಯ ಬರುವುದೇ ಇಲ್ಲ ಅಂದ. ಬೆಂಕಿ ಕುಂಡದಲ್ಲಿ ಉರಿತಾ ಇದೆ, ಅದು ನಂದಬೇಕು ನಮಗೆ. ಅದಕ್ಕೆ ಅದು ನಂದುವಷ್ಟೊತ್ತಿಗೆ ತುಪ್ಪ ಹಾಕ್ತಾ ಇದ್ರೆ ಅದು ನಂದುತ್ತೆ ಹೇಳಿದ್ರೆ ಯಾರಾದ್ರೂ ಮೂರ್ಖರು ಅಂದಾರೆ. ಅದು ನಂದಬೇಕಾದ್ರೆ ತುಪ್ಪ ಹಾಕೋದು ನಿಲ್ಲಿಸಬೇಕಷ್ಟೆ. ಹಾಗೆ ಈ ಕುಂಡಗಳು ಇಂದ್ರಿಯಗಳು ಅದಕ್ಕೆ ವಿಷಯಗಳನ್ನು ಕೊಡ್ತಾ ಇದ್ರೆ ಅದು ನಂದು ಹೋಗುವುದಿಲ್ಲ, ಅದು ಸಾಕು ಹೇಳುವುದಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಹೇಳುತ್ತೆ. ಆದ್ರಿಂದ ಬೇಕುಗಳನ್ನು ಕೊಡುವುದು ಸ್ವಲ್ಪ ಕಡಿಮೆ ಮಾಡಬೇಕು, ಅದಕ್ಕೆ ಕೊಡುವುದು ನಿಲ್ಲಿಸಬೇಕು, ಕೊಡುವುದು ನಿಲ್ಲಿಸುವ ಅಭ್ಯಾಸ ಮಾಡಬೇಕು. ಆಗ ವೈರಾಗ್ಯ ಮುಳ್ಳಿಕ್ಕೆ ಬರುತ್ತೆ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಷ್ಟಾದಾಗ ಅವನಿಗೆ ಒಂದು ಹೊಸ ವಿಷಯ ಬರುತ್ತೆ. ಏನು? ಇಷ್ಟನ್ನೆಲ್ಲ ನಾನು ಗೆದ್ದಿದ್ದೇನೆ ಅನ್ನುವ ಬೂಟಾಟಿಗೆ ಅಹಂ ಅದು ಶುರುವಾಗುತ್ತೆ. ಅದಕ್ಕೆ ಹೇಳ್ತಾನೆ, ಅನಹಂಕಾರಯ ವಚ. ಆಗ ಇಷ್ಟಾಯಿತು ಹೇಳಿ ಜ್ಞಾನಿಗಳ ಸಾಲಿನಲ್ಲಿ ಸೇರ್ಪಡೆಗೊಂಡೇ ದೇಹವನ್ನು ಕುಣಿಸಿಬಿಟ್ಟೆ ಅಥವಾ ಬಗ್ಗಿಸಿಬಿಟ್ಟೆ ಅಂತ ನೀನು ಅಹಂಕಾರಕ್ಕೆ ಹೋಗಬೇಡ, ದುರಹಂಕಾರ ಬರಬೇಡ. ನನಗೆ ಸರಿಸಾಟಿಯಾದವ ಇಲ್ಲ ಅಂತ ಹೇಳಿಕೊಂಡು ತಿರುಗುವ ಹಾಗೆ ಆಗದಿರಲಿ. ಆ ಅಹಂಕಾರವನ್ನು ಮಮಕಾರವನ್ನು ಸ್ವಲ್ಪ ಹದ್ದುಬಸ್ತಿ, ಇಂದ್ರಿಯಗಳಿಗೆ ವೈರಾಗ್ಯ ಹಾಕುವಾಗ ಮಮಕಾರಗಳು ಹದ್ದುಬಸ್ತಿನಲ್ಲಿ ಬಂದರೆ ನಾನು ಎನ್ನುವ ಪ್ರಜ್ಞೆ ಜಾಗೃತ ಆದರೆ ಅದನ್ನು ಸಹ ಚಿವುಟಿ ಬಿಡುವಂತಾನೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಯವಚ. ಇಷ್ಟಾಗುವಾಗ ಅಹಂಕಾರ ತಪ್ಪಿದಾಗ ಈ ಬದುಕು ಏನು ಅಂತ ಅರ್ಥ ಆಗತ್ತೆ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಎಂಥದ್ದು ಅಂತ ಅರ್ಥ ಆಗತ್ತೆ. ಈಗ ನಾನು ಎನ್ನುವುದು ನಿಂತಾಗ ಉಳಿದದ್ದೆಲ್ಲ ಏನು ಅಂತ ಗೊತ್ತಾಗತ್ತಂದೆ. ಈ ಹುಟ್ಟು, ಈ ಸಾವು, ಈ ನೋವು, ಈ ಪರದಾಟ, ಈ ಮುದಿತನ, ಈ ಅಸಾಮರ್ಥ್ಯ, ಈ ಬೇನೆ, ಈ ದುಗುಡ, ಈ ಸಂಕಟ, ಈ ತೊಂದರೆ, ಈ ವಿಘ್ನ, ಇದನ್ನೆಲ್ಲ ಕಂಡಾಗ ಒಮ್ಮೆ ನಿರಂತರ ಅದು ಒಂದ್ಸರ್ತಿ ಅಲ್ಲ, ಇಷ್ಟೇ ಅಲ್ಲ ತೊಂದರೆ ಅಲ್ಲ, ಒಮ್ಮೆ ಅನುಭವಿಸುವುದು ಮುಗಿಸುವುದು ಅದಿಲ್ಲ. ಅನುಭವಿಸ್ತಾ ಇದ್ದಾಗೆ ಮತ್ತಷ್ಟು ಆಗುತ್ತೆ, ಇನ್ನಷ್ಟು ಬರುತ್ತೆ, ಅಲ್ಲಿಯೂ ಸಿಗುತ್ತೆ ಇಲ್ಲಿಯೂ ಸಿಗುತ್ತೆ, ಅವರಿಗೂ ಉಂಟು ಇವರಿಗೂ ಉಂಟು. ಎಲ್ಲವನ್ನು ಕಂಡಾಗ ನನಗೆ ಕೆಲವೊಮ್ಮೆ ಅನಿಸುವುದುಂಟು, ನಾನು ಮೊನ್ನೆ ಹೇಳಿದ್ದೆ ಮತ್ತೆ ನಮ್ಮ ಮಿತ್ರರಲ್ಲಿ,
ಈ ಬಗೆ ಬಗೆಯ ಬದುಕಿನಲ್ಲಿ ಬರುವ ಬವಣೆಗಳ ಸರಮಾಲೆಗಳನ್ನೇ ಹೆಣೆದು ಒಂದು ರೋಚಕವಾದ ಚಿತ್ರ ಮಾಡಿ ನಮ್ಮೆದುರು ತೋರಿಸ್ತಾರಲ್ಲ, ಆ ಸಿನಿಮಾಗಳನ್ನು ನಾವು ನೋಡಿ ಖುಷಿ ಪಡ್ತೇವಲ್ಲ. ಇದಕ್ಕಿಂತ ದೊಡ್ಡ ಮೂರ್ಖರ ಒಂದು ಸಂತೆ ಉಂಟಂದ ನನಗೆ ಆಶ್ಚರ್ಯ ಆಗೋದುಂಟು. ನಾವೇ ಅಷ್ಟು ಪರದಾಡ್ತಾ ಇದ್ದು, ಬವಣೆ ಪಡ್ತಾ ಇದ್ದು, ದುಃಖ ಅನುಭವಿಸ್ತಾ ಇರುವಾಗ ಮತ್ತೊಬ್ಬರಲ್ಲಿ ಬರುವ ದುಃಖಗಳನ್ನು ಕಂಡು ಅದನ್ನು ಸಂತೋಷ ಪಡ್ತೇವಲ್ಲ, ಅದು ಪುರುಸೋತ್ ಮಾಡಿಕೊಳ್ತೇವೆ ಅದಕ್ಕೆ. ಅದು ಹೇಗೆ ನಮ್ಮ ಮನಸ್ಸು ಅದಕ್ಕೆ ಒಗ್ಗಿದೆ ಎನ್ನುವುದು ನನಗೆ ಆಶ್ಚರ್ಯ ಆಗುತ್ತೆ. ಸಹಜವಾದ ಆಶ್ಚರ್ಯ ಅದು, ಅದು ಎಲ್ಲರದ್ದು ಹಾಗಾಗಬೇಕು ಅಂತ ಹೇಳುವುದಿಲ್ಲ. ನಮ್ಮದೇ ಆದ ನೋವುಗಳನ್ನು ಮತ್ತೊಬ್ಬರಲ್ಲಿ ನೋಡಿ ಖುಷಿ ಪಡ್ತೇವೆ, ಅಷ್ಟೇ ಅಲ್ಲ ಅದನ್ನು ಕಂಡು ಆ ನೋವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಮತ್ತೆ ಆ ಸಿನಿಮಾದಲ್ಲಿ ಒಂದೊಮ್ಮೆ ಅತ್ತೆ ಸೊಸೆಗಳು ಕಾಳಗ ಮಾಡ್ತಾ ಇದ್ರೆ, ಇಲ್ಲಿ ಅತ್ತೆ ಸೊಸೆಗಳಿದ್ರೆ ಅದನ್ನು ಶುರು ಮಾಡ್ತಾರೆ. ಮತ್ತೆ ಅದು ಹೇಗೆ ಟೊಪ್ಪಿ ಹಾಕುವ, ಇದು ಹೇಗೆ ಕಾಲಿ ಇಳಿಯುವ ಅಂತ. ಅದು ಅಲ್ಲಿ ತಂದೆ ಮಕ್ಕಳಲ್ಲಿ ಬರತಕ್ಕಂತಹ ಜಿದ್ದು, ಸ್ಪರ್ಧೆ, ತಲೆ ಒಡೆಯುವುದು ಎಲ್ಲ ಇದ್ರೆ ಅದನ್ನು ಇಲ್ಲಿ ಶುರು ಮಾಡ್ತಾರೆ. ಇದು ಕಲಿಸಿಕೊಡ್ಲಿಕ್ಕೆ ಇದನ್ನು ನೋಡ್ತೇವೆ, ಇಷ್ಟಪಡ್ತೇವೆ, ಅದಕ್ಕಾಗಿ ಕಾದು ಕುಳಿಯುತ್ತೇವೆ. ಮತ್ತೆ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತು ಹಾಕ್ತಾರೆ, ಅದು ನಮ್ಮ ಹೊಟ್ಟೆ ತುಂಬಿಸುತ್ತೆ ಅಂತ. ಯಾವ ಕರ್ಮ ಅಂತ ನೀವು ಇದನ್ನು ಹಿಡಿದ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ, ನಿನ್ನ ಮೈಗೆ ಬಂದ ಗಾಯ, ನಿನ್ನಲ್ಲಿರತಕ್ಕ ರೋಗ, ನಿನ್ನದೇ ವೃದ್ಧಾಪ್ಯ, ನಿನ್ನದೇ ಸಂಕಟಗಳು, ಈ ಲೋಕದಲ್ಲಿ ಇದ್ದವರದ್ದು. ಮತ್ತೆ ಇಷ್ಟೆಲ್ಲ ನೋಡುವಾಗಲೂ ನಿನಗೆ ಅರ್ಥ ಆಗುವುದಿಲ್ಲವೋ ಕೇಳಿದ್ರು. ಯಮ ಹೇಳಿದ್ದೆ ಅದನ್ನೇ, ಧರ್ಮರಾಜ ಕೇಳಿದ್ದ, ಅಲ್ಲಯ್ಯ ಇಡೀ ಜಗತ್ತಿನಲ್ಲಿ ಒಂದು ಆಶ್ಚರ್ಯ ಸಂಗತಿ ಉಂಟು, ಯಾವುದು ಕೇಳಿದ. ಏ ಗೊತ್ತಿಲ್ಲವೋ ಬೆದ್ದೆ ಅಂದಾನೆ ಯಮ. ಎಂದದು? ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಃ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತೋವದ. ಪ್ರತಿಕ್ಷಣ ಪ್ರತಿನಿತ್ಯ ಪ್ರತಿಯೊಂದು ದಾರಿಯಲ್ಲೂ ಹೆಣ ಹೋಗ್ತದೆ. ಅದನ್ನು ಜನ ಕಣ್ಬಿಟ್ಟು ನೋಡ್ತಾರೆ, ಎದೆ ಮುಟ್ಟಿ ಹೇಳ್ತಾರೆ ಅದು ನಾನಲ್ಲ ಬದುಕಿದ್ದೇನೆ. ತಾವು ನಿತ್ಯ ನಿರಂತರ ಶಾಶ್ವತ ಅಂತ ತಿಳಿದು ಆ ಹೆಣವನ್ನು ನೋಡಿ ಸಂತೋಷ ಪಡ್ತಾರಲ್ಲ, ಆ ಏನಾಗಲಿಲ್ಲ ಪರವಾಗಿಲ್ಲ ಅಂತ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಉಂಟ ಕೇಳ್ತಾನೆ. ಆಶ್ಚರ್ಯ ಉಂಟ? ಹೆದ್ದಾರಿಯಲ್ಲಿ ಬಿದ್ದ, ವಾಹನದ ಅಡಿಯಲ್ಲಿ ಸಿಲುಕಿದ ನಾಯಿಗಳಂತೆ ಕ್ಷಣ ಮಾತ್ರದಲ್ಲಿ ಪ್ರಾಣ ಹೋಗುವ ನಮ್ಮ ಪರಿಸ್ಥಿತಿ ಆಗಿರುವಾಗ ಒಂದು ಕ್ಷಣ ಆದರೂ ಭಗವಂತನ ಬಗ್ಗೆ ಎಚ್ಚರ ಮಾಡಿಕೊಂಡು, ಇಷ್ಟೇ ತಾನೆ ಪ್ರಪಂಚ ಅಂದರೆ, ಇದೇ ತಾನೆ ಸಂಕಟದ ದಾರಿ, ಇದರಲ್ಲಿ ಬದುಕ್ತಾ ಇದ್ದೇವಲ್ಲ, ಇದೊಂದು ಸಂತೋಷದ ಸುದ್ದಿಯೋ ಅಥವಾ ಸಂಭ್ರಮದ ವಿಷಯೋ ಅನ್ಬೇಕಂದ್ರೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ ಅನುಗಾಲ ತನ್ನ ಪ್ರಜ್ಞೆಯಿಂದ ಅದನ್ನು ಸ್ಥಿಮಿತನಾಗಿ ನೋಡಬೇಕಂತೆ. ಹಾಗಾಗಿ ಆಸಕ್ತಿ ಅನಭಿಶ್ವಂಗ ಪುತ್ರಧಾರ ಗೃಹಾದಿಶು, ಹಾಗಾಗಿ ಯಾವುದರಲ್ಲಿ ಆಸಕ್ತನಾಗಬಾರ್ದಂತೆ. ಆಸಕ್ತಿ ಅಂಟು ಕಳಚಿಕೊಳ್ಳುವುದು ಬೇಡ, ಇಷ್ಟೇ. ಆಸಕ್ತನಾಗಲಿಕ್ಕೆ ಇಲ್ಲ, ಯಾವುದರಲ್ಲಿ ಜ್ಯೋತಿ ಬೀಳಲಿಕ್ಕೆ ಇಲ್ಲ. ಪ್ರತಿಯೊಂದು ಕಡೆಯಲ್ಲಿ ಅವನಿಗೆ ಕಾಣುವಂಥದ್ದು ಲಿಮಿಟೇಷನ್ಸ್, ಪರಿಧಿ, ಇತಿಮಿತಿ, ಇಷ್ಟೇ. ಇದಕ್ಕಿಂತ ಆಚೆ ಇಲ್ಲ, ಇದೇ ತಾನೆ. ಮತ್ತೊಂದು ಕಡೆಯಲ್ಲಿ ಇರೋದು ಇದೇ ಒಂದು ಭಂಗ, ಅದನ್ನೇ ನಾವು ಅನುಭವಿಸಲಿಕ್ಕೆ ಹೆಣದಾಡಬೇಕು, ಅಷ್ಟೇ ತಾನೆ, ಮತ್ತೇನು. ಅದನ್ನ ಬಿಡು ಅಂದ. ಆಸಕ್ತಿ ಯಾವುದರಲ್ಲಿಯೂ ಶಕ್ತಿ ಇಲ್ಲ, ಭಾರೀ ಭಾರಿ ಅಟ್ಯಾಚ್ಮೆಂಟು ಇಲ್ಲ, ಸಂಬಂಧ ಪ್ರಜ್ಞೆ ಇಲ್ಲ, ಅದನ್ನು ಕಳಚಿಕೋ. ಅನಭಿಶ್ವಂಗ, ಶಕ್ತಿಯೇ ಜಾಸ್ತಿ ಆಗುವುದಕ್ಕೆ ಅಭಿಶ್ವಂಗ ಹೆಸರು. ಆತುಕೊಳ್ಳುವುದು, ಜ್ಯೋತು ಬೀಳುವುದು, ಭಾರಿ ಇಷ್ಟಪಡುವುದು, ಅಪ್ಪಿಕೊಳ್ಳುವುದು, ಮೆತ್ತಿಕೊಳ್ಳುವುದು, ಅದಕ್ಕೆಲ್ಲ ಅಭಿಶ್ವಂಗ ಹೆಸರು. ಅನಭಿಶ್ವಂಗ ತಲೆ ಮೇಲೆ ಯಾವುದನ್ನು ಹೊತ್ತುಕೊಳ್ಳಬೇಡ. ಏನನ್ನು? ಉತ್ತರದಾರ ಗೃಹಾದಿಶು ಅಂದ. ಮಕ್ಕಳಾಗಲಿ, ಮಡದಿಯರಾಗಲಿ, ಮನೆಗಳಾಗಲಿ, ನಿನ್ನನ್ನೇ ಆಗಲಿ ನೀನು ಹೆಚ್ಚು ಅಂತ ಮಾಡಿಕೊಳ್ಬೇಡ ಅಂದ್ರು. ಕೊನೆ ಮನೆ ಅಂದರೆ ಅವನದ್ದೇ ಮನೆ, ದೇಹ, ದೇಹದ ಬಗ್ಗೆಯೂ ಭಾರಿ ಬೇಡ ಆಸಕ್ತಿ ಅಂತ. ಅದನ್ನು ಭಾರಿ ಹಚ್ಚಿಕೊಳ್ಬೇಡ. ಧರ್ಮರಾಜ ಅಳೋ ಅಂತ ಅಳುವಾಗ, ಕೂತಾಗ, ಓ ಅಂತ ಕೂಗಿದಾಗ, ಕೊನೆಗೆ ಯುದ್ಧ ಮುಗಿದಾಗ ಕೇಳಿದ, ಎಂತಾಯಿತು ಅಂತ. ಅಲ್ಲ ಶತ್ರು ಯಾರು ಕೇಳಿದ? ಅಲ್ಲ ಭೀಷ್ಮ ದ್ರೋಣರಿಗೆಲ್ಲ. ಅಲ್ಲ ನೀನೇ ಸಾಯುವುದಿಲ್ಲ ಅಳತಿಯಾಗಿ ಹೇಳಿದ. ನಿನ್ನ ದೇಹವೇ ನಿನ್ನ ಪಕ್ಕದಲ್ಲಿ ಇರುವುದಿಲ್ಲ, ಉಳಿದವರ ದೇಹ ನಿನ್ನ ಪಕ್ಕದಲ್ಲಿ ಇರಬೇಕು ಅಂತ ಅಳುವುದರಲ್ಲಿ ಅರ್ಥ ಎಂತ ಉಂಟಲ್ಲ ಯಾಕೆ ಹೇಳಿದ? ಆಯ್ತು ಅಳುವುದಿಲ್ಲ ಅಂದ. ಮತ್ತೆ ಗೊತ್ತಾಯ್ತು ಅವನಿಗೆ, ಅವನಿಗೆ ಅದ್ರ ಪಕ್ಕ ಹೇಳಿದ್ರೆ ಗೊತ್ತಾಯ್ತು, ನಮಗೆ ಎಷ್ಟು ಹೇಳಿದ್ರು ಗೊತ್ತೇ ಆಗೋದಿಲ್ಲ. ಹೌದಲ್ಲ, ಮತ್ತೊಂಚೂರು ನೆಗುವುದೇ ನಾವು ಹೆಚ್ಚು, ಅಳುವುದಿಲ್ಲ. ಅನಭಿಶ್ವಂಗ ಪುತ್ರಧಾರ ಗೃಹಾದಿಶು. ಅಲ್ಲ ಅವರಿಗೆಲ್ಲ ಸಂಕಟ ಆದರೆ ನನಗೇ ಸಂಕಟ ಆದಾಗತ್ತೆ. ಅಲ್ಲ ಅವರಿಗಾಗತ್ತೆ ಕೇಳು ಒಮ್ಮೆ, ನಿನಗೆ ಸಂಕಟ ಆದಾಗ ಅವರಿಗೆ ಆಗುತ್ತೋ? ಅದೆಲ್ಲ ಇಲ್ಲಂದೆ. ಮತ್ತೆ ನೀವು ಸಂಕಟ ಪಡ್ಲಿಕ್ಕೆ ಇರುವುದು, ನಮ್ಮನ್ನು ಹತ್ತಿಕೊಂಡಿದ್ದೀರಲ್ಲ ಆದ್ರಿಂದ ಕಷ್ಟಪಡಿ. ಮಕ್ಕಳು ಇವತ್ತು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ನಮ್ಮನ್ನು ಯಾಕೆ ನೀನು ಹುಟ್ಟಿಸಿದ್ದು? ಚೆನ್ನಾಗಿ ನೋಡಿಕೊ, ಇಂಜಿನಿಯರ್ ಮಾಡು ಇಲ್ಲ ಡಾಕ್ಟರ್ ಮಾಡು, ಇಲ್ಲಾದ್ರೆ ಇಂಜೆಕ್ಷನ್ ಈಗಲೇ ಕೊಡ್ತೇನೆ.
ಆಯ್ತು ಮಾರೆ ಮಾಡ್ತೇನೆ, ನೀನು ನನ್ನ ತಲೆ ಮೇಲೆ ಚಪ್ಪಡಿ ಹಾಕೋದು ಬೇಡ, ನಿನ್ನನ್ನು ಒಳ್ಳೆಯ ಇಂಜಿನಿಯರ್ ಅಂತ ನಾನು ಮಾಡ್ತೇನೆ. ಒಳ್ಳೆಯ ಅಂದರೆ ದುಡ್ಡು ಹೆಚ್ಚು ಖರ್ಚು ಮಾಡಿದ ಇಂಜಿನಿಯರಿಗೆ ಒಳ್ಳೆಯದು ಅಂತ ಹೆಸರು. ಅಂದರೆ 10 ಲಕ್ಷದ ಇಂಜಿನಿಯರು, 20 ಲಕ್ಷದ ಇಂಜಿನಿಯರ್, ಹಾಗೆಲ್ಲ ಕ್ರಮ ಉಂಟು. ಅದು ತಾಂತ್ರಿಕ ಅತಾಂತ್ರಿಕ ಇಂಜಿನಿಯರ್ಗಳಲ್ಲಿ ವಿಭಾಗಗಳು, ಮತ್ತು ಒಳಗಿನ ಹೊರಗಿನ ಪರಿಜ್ಞಾನ ಉಳ್ಳ ಇಂಜಿನಿಯರ್ಸ್ಗಳು ಎಲ್ಲ ಹೊಸ ಹೊಸತ್ತು ತಯಾರಾಗ್ತಾ ಇರ್ತಾರೆ. ಒಟ್ಟು ಅವರನ್ನು ಅವರು ತಿಳಿದುಕೊಂಡಿಲ್ಲ, ಹಾಗೆ ಪ್ರಪಂಚವನ್ನು ಕಡ್ತಾನೇ ಇದ್ದಾರೆ ಮತ್ತೆ ಮತ್ತೆ. ಹಾಗಾಗಿ ಮೊದಲು ನೀನು ಅವರ ಬಗ್ಗೆ ಹೆಚ್ಚಿನ ಓವರ್ ಅಟ್ಯಾಚ್ಮೆಂಟ್ ಅಂತಾರೆ, ಭಾರೀ ಗಾತ್ರದ ನಂಟನ್ನು ಹಾಕಿಕೊಳ್ಳಬೇಡ. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪತ್ತಿಷು, ಏನಾದರೂ ಒಂದು ಬ್ಯಾಲೆನ್ಸಿಂಗ್ ಮೈಂಡೆಡ್ ಅಂತಾರೆ, ಒಂದು ರೀತಿಯ ಸಂಸಾರವನ್ನು ದೂಗಿಸಿಕೊಂಡು ನಿತ್ಯಂಚ ಸಮಚಿತ್ತತ್ವಂ. ಪ್ರತಿನಿತ್ಯವೂ ಹೆಚ್ಚಾಗಬಾರದು ರಕ್ತದೊಟ್ಟದ, ಅಥವಾ ಕಮ್ಮಿ ಆಗಬಾರದು. ಬಿ ಪಿ ಹೆಚ್ಚು ಆಗೋದು ಕಮ್ಮಿ ಆಗೋದೆಲ್ಲ ಬೇಡ ಅಂತ ಸಮಚಿತ್ತ ಅಂತಾನೆ. ಬಹಳ ಒಳ್ಳೆಯ ಶಬ್ದ ಆಗ್ತಾನ ಅವನು. ನಿನ್ನ ಪ್ರಜ್ಞೆ ಅದು ಜಾರಬಾರದು, ವಿವೇಕ ಕದಲಬಾರದು, ಅದರಲ್ಲಿ ಸಮ ಸಾಮ್ಯತೆ ಬ್ಯಾಲೆನ್ಸ್ ಅದು ಬರಬೇಕು. ಅದು ನಿತ್ಯ ಅನುಕ್ಷಣ, ಅದು ಇವತ್ತು ಪರವಾಗಿಲ್ಲ ನಾಳೆ ಸರಿ ಇಲ್ಲ, ಅದು ಊರಿ ಹೋದಾಗ ಊರು ಬಿಟ್ಟಾಗ ಎಲ್ಲ ಇಲ್ಲ. ಇಷ್ಟಾನಿಷ್ಟ ಉಪಪತ್ತಿಷು, ನಿನಗಾದದ್ದು ಬರಲಿ ಆಗದ್ದು ಬರಲಿ, ಆದದ್ದು ಹೋಗಲಿ ಆಗದ್ದು ಹೋಗಲಿ, ಯಾವುದಕ್ಕೂ ಗುಗ್ಗದೆ ಬಗ್ಗದೆ ಹಿಗ್ಗದೆ ಕೇಳಿಕೊಳ್ಳದೆ ಸುಮ್ಮನಾಗಿ ಬಿಡುವಂತ ನಿತ್ಯಂಚ ಸಮಚಿತ್ತತ್ವಂ. ಹಾಗೆ ಸಮವಾದ ಚಿತ್ತ ಸ್ವಾಸ್ಥ್ಯ ಬಂತು ಅಂದರೆ ನನ್ನ ಹತ್ತಿರ ನೆನಪಾಗಲಿಕ್ಕೆ ಆಗತ್ತೆ ಅಂತಾನೆ. ಇಲ್ಲದಿದ್ರೆ ನನ್ನ ನೆನಪೇ ಆಗೋದಿಲ್ಲ, ಮನೆ ಮಂದಿಯಲ್ಲೇ ತುಂಬಿರ್ತಾನೆ, ದುಡ್ಡು ಮಾಡುವುದೇ ನೋಡ್ತಾನೆ, ಹೋದಲ್ಲಿ ಎಲ್ಲರನ್ನ ಅಜ್ಜುಗೊಳ್ತಾನೆ, ಸಂಘ ಸಂಸ್ಥೆಗಳೇ ದೊಡ್ಡದಾಗತ್ತೆ, ಕೊನೆಗೆ ಹೆಸರು ಮಾತ್ರ ದೊಡ್ಡದು ಬೀಳ್ತದೆ, ಇವಂತೂ ಹೊರಡೇ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಬೇಡ ಈಚೆ ಬಾ ಅಂದ. ಆ ಮಾನ ಸನ್ಮಾನಗಳಿಗೆ ಮೋಸಕ್ಕೆ ಡಾಂಭಿಕತೆಗೆ ಎಲ್ಲ ಬಲಿಯಾಗದೆ ಮೈಚ ಅನನ್ಯಯೋಗೇನ ಭಕ್ತಿಂ ಕುರುವಂತಿ ಭಕ್ತಿರ ವ್ಯಭಿಚಾರಿಣಿ. ಮೈಚ ಅನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ಯಾವುದೇ ಬಗೆಯ ಸೋರುವಿಕೆ ಇಲ್ಲದ ಭಕ್ತಿ. ಇಲ್ಲಿ ಮತ್ತೊಂದು ಶಬ್ದ ಆಗ್ತಾನೆ ಅವ್ಯಭಿಚಾರ ಅಂತ, ವ್ಯಭಿಚರಿತವಾಗದ ಭಕ್ತಿಯಿಂದ. ವ್ಯಭಿಚಾರ ಅಂದರೆ ಬೇರೆ ಕಡೆಯಲ್ಲಿ ನಮ್ಮ ಭಕ್ತಿಯ ಸೋರಿಕೆಗೆ ವ್ಯಭಿಚಾರ ಅಂತ ಹೆಸರು. ಭಾರಿ ದೊಡ್ಡ ಪೈಪಿನಲ್ಲಿ ನೀರು ಹೋಗ್ತದೆ, ಅದು ಯಾರೋ ಮಧ್ಯದಲ್ಲಿ ತೂತು ಕೊರೆದು ಇನ್ನೊಂದು ಕಡೆಗೆ ತಗೊಂಡೋಗಿದ್ದಾರೆ. ಅಲ್ಲ, ಮಧ್ಯದಲ್ಲಿ ಹೋಗುದು ಹೋಗುತ್ತೆ, ಬದಿಯಲ್ಲಿ ಹೋಗುದು ಹೆಚ್ಚು ಹೋಗುತ್ತೆ ಅಷ್ಟೆ. ಹಾಗೆ ನಮ್ಮದು ದೇವರ ಪೂಜೆಯಲ್ಲ, ಹಾಗೆ ದೇವರನ್ನು ಒಪ್ಪಿಕೊಳ್ಳುತ್ತೇವೆ, ಪರಮೋಚ್ಚನಾದ ಹಿರಿದೈವ ಶ್ರೀಕೃಷ್ಣ ಇದ್ದೇ ಇದ್ದಾನೆ ಅಂತ. ಆದರೆ ನಮ್ಮದು ಈ ಭೂತಗಳ ಆರಾಧನೆ ದೊಡ್ಡದಿರ್ತದೆ, ಅವುಗಳಿಗೆ ಒಂದು ಪ್ರತಿ ವರ್ಷ ಕೊಡುವ ಕೋಲ, ಅದಕ್ಕೊಂದು ದೊಡ್ಡ ಕೋಳಿ, ಇಂಥದ್ರಲ್ಲೇ ನಮ್ಮ ಆಯುಷ್ಯ ಮುಗಿದಿರ್ತದೆ. ಅದನ್ನೆಲ್ಲ ಮಾಡಬೇಡಿ ಹೇಳಲಿಲ್ಲ, ಅದು ಉಂಟು, ಅದು ಪರಿವಾರ. ದೇವತೆಗಳ ಗಣಗಳದು, ದೇವರ ಪರಿವಾರ ದೇವತೆಗಳು, ದೇವತೆಗಳ ಚೇಲಗಳು ಅವುಗಳು, ಅದನ್ನೇ ದೊಡ್ಡ ಮಾಡಿದ್ರು. ಇವತ್ತು ಭೂತಗಳು ಇಲ್ಲ, ಕೃಷ್ಣನ ಆರಾಧನೆಯ ಪದ್ಧತಿಯಲ್ಲಿ ಅವುಗಳಿಗಾದರೂ ಒಂದು ಜಾಗ ಇತ್ತು. ಇವತ್ತು ನಮ್ಮದು ಭೂತಗಳ ಜಾಗದಲ್ಲಿ ಪ್ರೇತಗಳು ಕೂತಿವೆ. ಸತ್ತ ಮನುಷ್ಯರನ್ನು ನಾವು ಪೀಠದಲ್ಲಿಟ್ಟು ಕರೀತೇವೆ, ಅದಕ್ಕೊಂದು ಗಿಂಡಿ ಇಡ್ತೇವೆ, ಪಂಚಕಜ್ಜಾಯ ಹಾಕ್ತೇವೆ ಅಂದರೆ ಅದಕ್ಕೆ ದೇವಸ್ಥಾನ ಕಟ್ತೇವೆ. ಮತ್ತೆ ಹೇಳಲಿಕ್ಕೆ ಹೋದರೆ ಅದಕ್ಕೆ ಬ್ರಹ್ಮಕಲಶ ಆಗತ್ತೆ, ಎಲ್ಲ ಮಾರ್ಯಾರೆ ಒಂತಿಗೆ ಬೇರೆ ಉಂಟು. ಇಷ್ಟನ್ನೆಲ್ಲ ನೋಡಿಕೊಂಡಾಗ ಇದ್ದ ಭೂತಗಳು ಇವತ್ತು ಮಾಯ ಆಗಿಬಿಟ್ಟಿವೆ ಈ ಪ್ರೇತಗಳ ಉಪಟಳಗಳಿಂದಾಗಿ. ಕೃಷ್ಣನ ಗೀತೆಗೆ ಇದು ಹೇಗೆ ಕಾಣಿಸಬೇಡ ಅಂತಾನೆ. ಅದಕ್ಕೆ ಮೈಚ ಅನನ್ಯಯೋಗೇನ, ಬೇರೆ ಕಡೆಯಲ್ಲಿ ಸೋರಿಕೆಯ ನಿನ್ನ ಆರಾಧನೆ ನನಗೆ ಬೇಡ. ನಾನು ಎಲ್ಲರಿಗೂ ಸಮಾರಿ, ಅಲ್ಲಿ ಭೂತದ ಕೊಟ್ಟಿಗೆ ಉದ್ಧಾರಕ್ಕೆ ನಾನು 1,000 ಕೊಟ್ಟಿದ್ದೇನೆ, ಇಲ್ಲಿ ಕೃಷ್ಣ ಮಂದಿರಕ್ಕೆ ನಾನು 1,000 ಒಗೆದಿದ್ದೇನೆ. ಇಲ್ಲಿ ಒಗೆದದ್ದು, ಅಲ್ಲಿ ಕೊಟ್ಟದ್ದು, ಸ್ವಲ್ಪ ಗತ್ತುಗಾರಿ. ಯಾಕೆ ಭೂತ ಅಲ್ವ, ಅದು ಸ್ವಲ್ಪ ಜೋರಿ ಇರ್ತದೆ, ಮಾತಾಡ್ತದೆ, ಇವ ಪಾಪ ಮಾತಾಡುವುದಿಲ್ಲ. ಇವರದ್ದೇ ಕಲ್ಪನೆಗಳು, ಇವರದ್ದೇ ಮಾತುಗಳು, ಮತ್ತೆ ಅದಿಲ್ಲಾದ್ರೆ ಮನೆಗೆ ಬರ್ತದೆ. ಹಾಗೋದು ಒಳ್ಳೆ ಜನ ಇವರು, ಅದು ವಿಚಾರಿಸಲಿಕ್ಕೆ ಮನೆಗೆ ಬರುತ್ತದೆ, ಈ ದೇವರು ಬರೋದೇ ಇಲ್ಲ. ಇಷ್ಟೆಲ್ಲ ಗಟ್ಟಿ ಮಾಡಿಕೊಂಡು ಮನುಷ್ಯ ಎಷ್ಟು ದಡ್ಡನಾಗಿದ್ದಾನೆಂದನೆ. ಮೈಚ ಅನನ್ಯಯೋಗೇನ, ನನ್ನ ಒಬ್ಬನನ್ನು ನೀನು ನಂಬು. ಕೊನೆಗೂ ಕೃಷ್ಣ ಹೇಳ್ತದನ್ನೇ, ಸರ್ವಧರ್ಮಾನ್ನ ಪರಿತ್ಯಜ್ಯ ಅಂತ ಕೊನೆಗೆ ಘೋಷಣೆ ಮಾಡಿದ್ದೆ ಕೃಷ್ಣ ಭಾರಿ ಅದ್ಭುತವಾಗಿ. ನೀನು ಎಲ್ಲರ ಹತ್ತಿರ ಕೈಕಾಲ ಅಲ್ಲಾಡಿಸೋದು ಬಿಡಯ್ಯ, ನನ್ನ ಬಳಿಗೆ ಮಾತ್ರ ವಲಯ ಅಂತಾನೆ. ಭಾರಿ ಜೋರಾಗಿ ಮಾತಾಡ್ತಾನೆ. ಅದನ್ನು ಇಲ್ಲಿ ಮೊದಲೇ ಹೇಳಿದ ಮೈಚ ಅನನ್ಯಯೋಗೇನ, ಅನ್ಯಯೋಗ ಇಲ್ಲ ಇಲ್ಲಿ. ಇನ್ನೊಬ್ಬರ ಹತ್ತಿರ ನಿನ್ನ ಸಂಪರ್ಕಕ್ಕೆ ನಾನು ಬೆಲೆ ಕೊಡುವುದಿಲ್ಲ ಅಂದ. ಭಕ್ತಿ ಅವ್ಯಭಿಚಾರಿಣಿ, ನನ್ನ ಭಕ್ತಿ ಅಂದರೆ ಅದು ನನಗೆ ಮಾತ್ರ ಆಗಬೇಕು, ಸೀಮಿತ. ನಾನು ಇಷ್ಟಪಡುವುದಿಲ್ಲ ಇನ್ನೊಂದು ಕಡೆಯಲ್ಲಿ ನಿನ್ನ ಆರಾಧನೆಗಳನ್ನು, ಅವರನ್ನು ದೊಡ್ಡದು ಮಾಡೋದನ್ನು, ನನಗೆ ಟೊಪ್ಪಿ ಹಾಕಿ ಮಧ್ಯೆಯಲ್ಲಿ ಕಣ್ತಪ್ಪಿಸಿ ಇನ್ನೊಂದನ್ನು ಇಷ್ಟಪಡುವುದು, ನಾನು ಇಷ್ಟಪಡುವುದಿಲ್ಲ. ನನಗೆ ಕಾಣದ್ದೊಂದು ಸಂಗತಿ ಉಂಟ, ನೀನು ಯಾರನ್ನು ಪೂಜೆ ಮಾಡಿದ್ರು ಬರುವುದು ನನ್ನಲ್ಲಿಗೆ ಅವರು, ನಿನಗೇನಾದರೂ ಕೊಡಲಿಕ್ಕೆ. ಆದರೂ ನೀನು ಹಾಗೆ ಬರಬೇಡ, ಸುತ್ತು ಬಳಸಿ ನಿನ್ನ ಸೇವೆಯನ್ನು ನನಗೆ ಒಪ್ಪಿಸಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂದವ. ಭಕ್ತಿ ಅವ್ಯಭಿಚಾರಿಣಿ, ಅದಕ್ಕಾಗಿ ಏನು ಮಾಡಬೇಕು? ವಿವಿಕ್ತ ದೇಶದ ವಿತ್ತಂ ಆರತಿ ಜನಸಂಸದಿ,
ಮೊದಲು ಮಾಡಬೇಕಾದ್ದು ಏಕಾಂತವಾಸ ಅಂತಾನೆ. ಹತ್ತು ಜನರು ಇದ್ದಲ್ಲಿ ನೂರು ಕಡೆ ಕರ್ಕೊಂಡು ಹೋಗ್ತಾರೆ ಅವರು, ಇವತ್ತು ಆ ಪೂಜೆ ನೋಡುವ, ಇವತ್ತು ಈ ಆಶ್ರಮಕ್ಕೆ ಹೋಗುವ, ಇವತ್ತು ಈ ಚಿಂತನೆ ನಡೆಸುವ, ಇವತ್ತು ಆ ಹೋಮ ಮಾಡುವ ಅಂತ. ಪ್ರತಿಯೊಂದು ಕಡೆಯಲ್ಲಿ ನಮ್ಮ ಒಂತಿಗೆ ಹೋಗ್ಲಿಕ್ಕೆ ಹೋಗಿ ನಮ್ಮ ತಲೆ ಹತ್ತಕ್ಕಿದ್ದಾಗ ಹನ್ನೆರಡು ಆಗಿ ಬಿಡುತ್ತದೆ. ಅದಕ್ಕೆ ಮೊದಲು ದೇವರು ಹೇಳಿದ ವಿವಿಕ್ತ ದೇಶ ಸೇವಿತ್ತಂ, ಮೊದಲು ಏಕಾಂತವಾಸ ಉಡುಪಿ. ತೀರ್ಥಕ್ಷೇತ್ರಗಳು ಇವತ್ತು ತೀರ್ಥಕ್ಷೇತ್ರಗಳಲ್ಲಿ ಇದ್ದಾರೆ, ಅದು ಬಿಡಿ, ಹೇಳಲಿಕ್ಕೆ ಆಗೋದಿಲ್ಲ. ಕಾಡುಗಳು ಅದೇ ಇಲ್ಲ ಇವತ್ತು, ಅದು ಇಲ್ಲ, ಇದು ಉಂಟು, ಇದು ಇದ್ರೆ ಅಲ್ಲಿಲ್ಲ. ತೀರ್ಥಕ್ಷೇತ್ರಗಳಲ್ಲಿ ದೇವರು ಮಾಯ ಆಗಿದ್ದಾರೆ ಅಥವಾ ದೇವರ ಚಿಂತನೆ ಸೋರಿ ಹೋಗಿದೆ. ಕಾಡು ಮೇಡುಗಳೆಲ್ಲ ಅದು ಕಾಡು ಜನಾಂಗದವರಿಂದ ತುಂಬಿ ಹೋಗಿದೆ, ಅಂದ್ರೆ ನಾಗರಿಕರು ಅಂತ ಹೇಳಿಕೊಂಡವರಿಂದ ಅದು ಮುದ್ದೆ ಆಗಿ ಆಗಿದೆ, ಅದರಿಂದ ಎಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ಕೃಷ್ಣನ ಹೇಳಿಕೆ ಇತ್ತು. ಯಾರೂ ಇಲ್ಲದ ಜಾಗದಲ್ಲಿ ನೀನು ಇರಬೇಕು, ವಿವಿಕ್ತ ದೇಶ ಏಕಾಂತವಾಸ, ಒಬ್ಬಂಟಿಗನಾಗಿರ್ಲಿಕ್ಕೆ ಬಯಸು. ಅರತಿಹಿ ಜನಸಂಸದಿ, ಜನ ಜಂಗುಳಿಯಲ್ಲಿ ಮಾತ್ರ ಸೇರಬೇಡ ಅಂತಾನೆ. ಎರಡೆರಡು ಬಾರಿ ಹೇಳ್ತಾನೆ, ಒಂದೇ ಕಡೆ ಪ್ರತ್ಯೇಕವಾಗಿರು, ಹತ್ತು ಜನರ ಹತ್ತಿರ ಹೋಗಬೇಡ. ಎರಡು ಸರ್ತಿ ಹೇಳಬೇಕಾದ್ರೆ ದೇವರ ಭಾವ ಎಷ್ಟು ಗಟ್ಟಿ ಇರಬೇಡ. ಹತ್ತು ಜನರು ಸೇರಿದ್ರೆ ನಿನ್ನನ್ನು ಸೋಮಾರಿ ಮಾಡಿಯೇ ಬಿಡ್ತಾನೆ ಅಂದಾನೆ. ಯಾಕೆ ಅವರದ್ದೆಲ್ಲ ತುರುಗಿಸ್ತಾನೆ, ಮತ್ತೆ ಎಂತ ಮಾಡೋದು ಗೊತ್ತಾಗೋದಿಲ್ಲ ಇವನಿಗೆ. ಹಾಗೆ ಅರತಿಹಿ ಜನಸಂಸದಿ, ಜನ ಜಂಗುಳಿಯಲ್ಲಿ ಸಂಘ ಸಂಸ್ಥೆಯಲ್ಲಿ ಎಲ್ಲ ನೀನು ಸೇರಿ ಸೋರಿ ಹೋಗಬೇಡ. ನಿನ್ನ ಶ್ರಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡ, ಆದಷ್ಟು ಇತ್ತೇ ಮಾತ್ರ ನಿನ್ನ ಚಿಂತನೆ ಬರುವಂತೆ ಇರಲಿ ಅಂತ. ಹೀಗೆ ಮಾಡಿದಾಗ ಭಗವಂತನ ಚಿಂತನೆ ಗಟ್ಟಿಯಾಗಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ. ಪ್ರತಿನಿತ್ಯ ಓದಬೇಕು, ಒಳ್ಳೆಯದನ್ನು ತಿಳಿಬೇಕು ಎನ್ನುವ ಹಂಬಲ ಮಾಡಿಕೊಂಡು ಭಗವಂತನಿಗಾಗಿ ಅದರ ಓದನ್ನು ಇಟ್ಟುಕೋಂತ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಕೇಳಬೇಕಾದ್ದು ತಿಳಿಯಬೇಕಾದ್ದು ಈ ಜೀವ ವಿಜ್ಞಾನ, ಅದರ ಆಚೆ ನಿಂತ ಪರಮಾತ್ಮನ ಚಿಂತನೆ ಅನ್ನುವುದನ್ನು ಮಾಡಿಕೊ. ಈ ಭೌತ ಪ್ರಪಂಚವನ್ನು ನೀನು ಎಷ್ಟು ಅಳೆದರೂ, ನಿನ್ನ ತಲೆಯೊಳಗೆ ತುರುಗಿಸಿಕೊಂಡರೂ, ಅಂಗೈ ಗಾತ್ರದೊಳಗೆ ಅದನ್ನು ಮುದ್ದೆ ಮಾಡಿಕೊಂಡರೂ ನಿನಗೆ ಗೊತ್ತಾಗುವುದು ಅಷ್ಟೇ. ಅದನ್ನು ಬಿಟ್ಟು ಹೋಗಬೇಕು ನೀನು ನಾಳೆ. ಆದರೆ ಪರಮಾತ್ಮನ ವಿಜ್ಞಾನ ಹಾಗಲ್ಲ, ಅದನ್ನು ಯಾವತ್ತೂ ನೀನು ಮತ್ತೆ ಕ್ಯಾಶ್ ಮಾಡಲಿಕ್ಕೆ ಬರುತ್ತೆ, ಯಾವ ಜನ್ಮದಲ್ಲಿ ಅದನ್ನು ನೀನು ಮತ್ತೆ ಮೆಲುಕು ಹಾಕಬಹುದು. ಅದನ್ನು ಮೊದಲು ತಿಳಿಯಬೇಕಾದ್ದು ನೀನು ನಿನ್ನನ್ನು ಮತ್ತೆ ನಿನ್ನೊಳಗೆ ನಿಂತ ಅಂತರಾತ್ಮನನ್ನು. ಅಧ್ಯಾತ್ಮ ಅಧಿಕ ಆತ್ಮ ಪರಮಾತ್ಮನ ಜ್ಞಾನಕ್ಕೆ ನೀನು ಹಾತೊರೆ ಅದಕ್ಕಾಗಿ ಅಧ್ಯಯನ ಮಾಡು ಅಂತಾನೆ. ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನಕ್ಕಾಗಿ ಓದು ಇರಲಿ. ಈ ಗೆರೆ ಮಾತ್ರ ಕೃಷ್ಣನ ಕೊನೆಯ ಜ್ಞಾನಕ್ಕಾಗಿ ಕೊಟ್ಟ ಮಾತು. ತತ್ವಜ್ಞಾನಾರ್ಥಂ ದರ್ಶನ, ಯಥಾರ್ಥವಾದ ಅರಿವಿಗಾಗಿ ನೀನು ಓದು ಮಾಡು. ಇವತ್ತು ನಮ್ಮ ಓದು ಹುಟ್ಟಿದ್ದೇ ಬೆಳೆದಿದ್ದದ್ದು ಓದಲಿಕ್ಕೆ ಅನ್ನುವ ಹಾಗೆ ಚಿಕ್ಕಂದಿನಿಂದ ಹಿಡಿದು ಓದುವ, ಇವತ್ತಿನ ಓದುವ ಪ್ರವೃತ್ತಿ ಅಂದ್ರೆ 20-25 ವರ್ಷ ಅಷ್ಟೇ, ಜಾಸ್ತಿ ಅಂದ್ರೆ 30 ವರ್ಷ. ಮದುವೆ ಆದ ನಂತರ ಓದುವುದೇ ಇಲ್ಲ. ಇಷ್ಟೆಲ್ಲ ಓದಿದ್ದೀಯನ್ನು ಕೇಳಿದ್ರೆ ಬೇಡದಿದ್ದದ್ದೇ, ಮತ್ತೆ 30 ವರ್ಷ ಬದುಕಲಿಕ್ಕೆ ಬೇಕಾದ ಓದಿದ್ದೀಗ. ಬರೇ ಬರೇ ಟೆಂಪರರಿ, ತಾತ್ಕಾಲಿಕ. 10 ವರ್ಷದಿಂದ 30 ವರ್ಷದವರೆಗೆ 20 ವರ್ಷ ಏನು ಓದಿದ ಕೇಳಿದ್ರೆ 30-60 ವರ್ಷದವರೆಗೆ ಬದುಕಲಿಕ್ಕೆ ಬೇಕಾದ ಓದಿ, ಮತ್ತೆ ರಿಟೈರ್ಡ್ ಆಗಿ ಆಗ್ತಾನೆ ಅವನು. ಅದರ ನಂತರ ಅವನು ಓದಿದ ಉಪಯೋಗಕ್ಕೆ ಬರುವುದಿಲ್ಲ. ಅದಕ್ಕಿಂತ ಮೊದಲೇ ಈಗ ರಿಟೈರ್ಡ್ ಆಗಲಿಕ್ಕೆ ಬರುತ್ತೆ, VRS. ಅದಕ್ಕಿಂತ ಮೊದಲೇ ಇನ್ನು ಬೇಗ ಕಳಿಸಿಕೊಡ್ಲಿಕ್ಕೆ ಬರುತ್ತೆ ಮತ್ತೆ. ಅದನ್ನು ಕೇವಲ ಇವನ 20 ವರ್ಷದ ಸಾಧನೆ ಅಧ್ಯಯನ 20 ವರ್ಷದ ಕ್ಯಾಶ್ಮೆಂಟ್ ಅಲ್ಲಿ ಮುಗಿಯಿತು, ಅದರ ಉಪಯೋಗ ಅದರ ಆಚೆಗೆ ಇಲ್ಲ. ಜೀವಕ್ಕೆ ಏನು ಹಿತ ಆಗಲಿಲ್ಲ ಇದರಿಂದ. ಇದರಿಂದ ಆದದ್ದೇನು ಅಂದ್ರೆ ದೇಹಕ್ಕೆ ಹಿತ ಆಯಿತು. 20 ವರ್ಷ ದುಡಿದ ಈ ದೇಹ, ಅಧ್ಯಯನ ಮಾಡಿದ ಈ ತಲೆ, 20 ವರ್ಷ ಅದು ಇನ್ನೊಬ್ಬರ ತಲೆಗೋಸ್ಕರ ಉಪಯೋಗ ಮಾಡಿಕೊಂಡಿತ್ತು, ಅಲ್ಲಿ ಮುಗಿಯಿತು. ದೇಹ ಹಸನಾಗಿ ಬೆಳೆಯಿತು, ದೇಹ ಚೆನ್ನಾಗಿ ಮಣ್ಣಾಯಿತು, ಅದಕ್ಕಿಂತ ಆಚೆ ಏನು ಆಗಲಿಲ್ಲ ಅಂದ್ರೆ. ತತ್ವಜ್ಞಾನಕ್ಕೋಸ್ಕರ ನೀವು ಏನು ಓದಿದ್ದೀರಿ ಕೇಳ್ತಾನ ಅವನು. ತತ್ವಜ್ಞಾನಾರ್ಥ ದರ್ಶನ, ಭಗವಂತನ ಯಥಾರ್ಥವಾದ ಅರಿವಿಗಾಗಿ ನಮ್ಮ ಬದುಕು ಅಧ್ಯಯನ ಅದು ಬರಬೇಕು. ಯದಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ತದತ್ವನ್ಯಥ. ಇದು ಜ್ಞಾನ, ಇದು ಬಿಟ್ಟರೆ ಅದು ಅಜ್ಞಾನ ಅಂದ. ಇದು ಜ್ಞಾನದ ದಾರಿ, ಇದಕ್ಕಿಂತ ಹೊರತಾದದ್ದೆಲ್ಲ ಅಜ್ಞಾನದ ದಾರಿ ಅಂದ. 20 ಅಂಶ ಕಾರ್ಯಕ್ರಮ ಕೃಷ್ಣನದ್ದು. ಈ ಲೋಕದಲ್ಲಿ ಮತ್ತೆ 20 ಅಂಶ ಕಾರ್ಯಕ್ರಮ ಒಂದದ್ದು ಕೃಷ್ಣನ ಗೀತೆ ಓದಿದ ನಂತರವೇ. ಈ 20 ಮೆಟ್ಟಲುಗಳ ಜೊತೆಯಲ್ಲಿ ಮನುಷ್ಯ ಜ್ಞಾನದ ದಾರಿಯನ್ನು ತುಳಿಲಿಕ್ಕಾಗತ್ತೆ, ಜ್ಞಾನದ ಸಾಧನೆ ಮಾಡಲಿಕ್ಕಾಗತ್ತೆ. ಇನ್ನೇನಿದ್ರೂ ಅದೆಲ್ಲ ಅಜ್ಞಾನದ ದಾರಿಗಳೇ, ಅಜ್ಞಾನಕ್ಕೋಸ್ಕರ ದುಡಿಯುವುದೇ ಆಗತ್ತೆ. ಹಾಗೆ ಜ್ಞಾನದ ಬಗ್ಗೆ ಕೃಷ್ಣ ಹೇಳ್ತಾ, ಜ್ಞಾನ ಆಯಿತು ಮತ್ತೆ ಹೇಳಲಿಲ್ಲ ಜ್ಞೇಯನ ಬಗ್ಗೆ. ತಿಳಿಯಬೇಕಾದ ಸಂಗತಿಯಿಂದ ಸಾಧನೆಯ ಮಜಲಾಯಿತು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ.
ತಿಳಿದರೆ ಅವನು ಅಮೃತತ್ವ ಪಡಿಬೇಕು. ಅಂತಹ ಸಂಗತಿ ಅದು. ಯಾವುದದು ಜ್ಞೇಯ ತಿಳಿಬೇಕಾದ್ದು ಅದು ಯಾವುದು ಕೇಳಿದರೆ ಅನಾದಿಮತ್ ಪರಂಬ್ರಹ್ಮ ಸದಸನ್ ತತ್ಪರಯ್ಯತ್. ನಿಜವಾಗಿ ಹುಟ್ಟಿಲ್ಲದ ಸಂಗತಿ ಅದು. ಅದನ್ನು ಪರಮೋಚ್ಚವಾದ ಹಿರಿದೈವ ಪರಂಬ್ರಹ್ಮ ಅಂತ ಕರೀತಾರೆ. ನಸತ್ತನ್ನಾಸದುಚ್ಯತೆ ಅದು ನಸತ್ತು ನಾಸತ್. ಅದು ಸತ್ತು ಅಲ್ಲ ಅಸತ್ತು ಅಲ್ಲ, ಸದಸತ್ ಪರ ಅದು. ಸತ್ತು ಅಂದರೆ ಕಾಣುವಂತಹ, ಸದ ಸದಿತಿ ವ್ಯಕ್ತ ಮುದ್ದಿಷ್ಟಂ ಅಸದ್ ಅವ್ಯಕ್ತ ಮುಚ್ಚತೆ ಅಂತ. ಕಾಣುವ ಪ್ರಪಂಚವನ್ನು ಸತ್ತು ಅಂತ ಹೇಳ್ತಾರೆ, ಕಾಣದ ಪ್ರಪಂಚವನ್ನು ಅಸತ್ ಹೇಳ್ತಾರೆ. ಕಾಣುವಂಥದ್ದು ಮಣ್ಣು ನೀರು ಬೆಂಕಿ, ಕಾಣದ್ದು ಗಾಳಿ ಆಕಾಶ, ಅದರ ಆಚೆ ಕೂತದ್ದು ಅಂದರೆ ಪಂಚಭೂತಕ್ಕೆ ಸಂಬಂಧ ಪಡದ್ದು ಸಂಗತಿ ಭಗವಂತ ಅಂತ. ಇದು ಜ್ಞೇಯ, ತಿಳಿಬೇಕಾದ್ದು ಜೀವ ಅಲ್ಲ ದೇವರು ಅಂತ ಸ್ಪಷ್ಟ ಹೇಳಿದ. ಅದನ್ನು ಅವನೇ ಕ್ಷೇತ್ರಜ್ಞ ಅಂತ ಮೊದಲು ತಿಳಿಸಿದ್ದ. ಹೇಗಿದ್ದಾನೆ ಹೇಳಿ ಆಗಿದೆ ಅಂದವ. ಸರ್ವತಃಪಾಣಿಪಾದಂತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿವನ್ ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಎಂದ. ಎಲ್ಲ ಕಡೆಯಲ್ಲಿಯೂ ತಲೆಯಾಗಿದ್ದದ್ದು, ಎಲ್ಲವೂ ಕಾಲೆಯಾಗಿ ಕಂಡದ್ದು, ಮತ್ತೆ ಎಲ್ಲ ಕಡೆಯಲ್ಲಿಯೂ ಕೈಕಾಲುಗಳನ್ನು ತುಂಬಿಸಿಕೊಂಡದ್ದು ಅದೇ ಸರ್ವತಃಪಾಣಿಪಾದಂ ಯತ್ ಸರ್ವತೋಕ್ಷಿ ಶಿರೋಮುಖಂ. ವಿಶ್ವರೂಪದಲ್ಲಿ ನಿನಗೇನು ಅರ್ಥ ಆಯಿತು ಕಂಡೆ, ಅದೇ ಅದೇ ದೇವರು ಅಂದಾನೆ. ಹಿಂದಿನದ್ದು ಮತ್ತೆ ನೆನಪು ಮಾಡಿಕೊಡುವ ಹಾಗೆ ಎಲ್ಲ ಕಡೆಯಲ್ಲಿ ತುಂಬಿದ್ದು ಅಂದಾಗ, ಹೌದು ಎಲ್ಲ ಕಡೆಯಲ್ಲಿ ತುಂಬಿದ್ದು ಅಂದ್ರೆ ಒಂದೇ ಆಯ್ತೋ, ಎಲ್ಲೋ ದೇವರಾಯ್ತೋ, ಸರ್ವಂ ಖಲ್ವಿದಂ ಬ್ರಹ್ಮ. ಅದಕ್ಕೆ ದೇವರು ಹೇಳ್ತಾನೆ, ಆಗಲ್ಲ ನೀನು ಹಿಂದೆ ಹೇಳಿದ್ಯಲ್ಲ ಎಂತದು, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಹ ಅಂತ. ಎಲ್ಲ ಕಡೆಯಲ್ಲಿ ನೀನು ತುಂಬಿದ್ದರಿಂದ ನಿನ್ನನ್ನು ಎಲ್ಲ ಅಂತ ಕರೆದದ್ದು ಅಷ್ಟೇ. ನೀನು ಎಲ್ಲ ಅಂದ ತಕ್ಷಣ ಎಲ್ಲ ನೀನು ಆಗಲಿಲ್ಲ, ಎಲ್ಲವನ್ನು ನೀನು ತುಂಬಿಸಿಕೊಂಡು ಎಲ್ಲವನ್ನು ನಡೆಸಿಕೊಡ್ತಿ, ಎಲ್ಲವೂ ನಿನ್ನ ಅಂಕೆಯಲ್ಲಿ ಬರುವುದರಿಂದ ನಿನ್ನನ್ನು ಎಲ್ಲ ಅಂತ ಕರೀತಾರೆ. ಅದನ್ನ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮೋಲ್ಲೋಕ್ಯ ಸರ್ವಂ ಆವೃತ್ಯ ತಿಷ್ಠತ್. ಎಲ್ಲವನ್ನು ನಿನ್ನ ಅಂಕೆಯಲ್ಲಿ ತಂದು ಮೀರಿ ನಿಂತಿದ್ದಿ ನೀನು ಅಂತಹ. ನೀನು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ನೀನು ಎಲ್ಲರ ಎಲ್ಲ ಇಂದ್ರಿಯಗಳನ್ನು ಸಹ ಬೆಳಗಿಸುವವನು, ವಿಷಯಗಳನ್ನು ತರಿಸುವವನು, ವಿಷಯಗಳ ಮೆಲುಕು ಹಾಕುವಂತೆ ಮಾಡುವವನು, ಅನುಭವಕ್ಕೆ ತರಿಸುವವನು. ಆದರೆ ನಿನಗೆ ಇಂದ್ರಿಯಗಳೇ ಇಲ್ಲ, ಈ ಭೌತವಾದ ಪ್ರಪಂಚ ನಿನ್ನಲ್ಲಿಲ್ಲ, ಇಂದ್ರಿಯಗಳೂ ನಿನ್ನಲ್ಲಿಲ್ಲ, ಎಲ್ಲ ಜ್ಞಾನಾನ್ನಮಯ ನೀನು. ಆದ್ರಿಂದ ನೀನು ಅಸಕ್ತಂ ಸರ್ವ ಭೃಚ್ಚೈವ, ಎಲ್ಲವನ್ನು ಹೊತ್ತಿದ್ದಿ ಆದರೆ ಯಾವುದನ್ನು ನಿನ್ನ ಸಂಪರ್ಕಕ್ಕೆ ಇಟ್ಟುಕೊಂಡಿಲ್ಲ, ನೀನು ಮುಟ್ಟದೆ ಹೊತ್ತದ್ದು. ನೀನು ಯಾವುದರಲ್ಲಿ ಅಂಟ್ಲಿಲ್ಲ. ನಿರ್ಗುಣಂ ಗುಣಭೋಕ್ತೃಚ, ನೀನು ನಿರ್ಗುಣ, ಮತ್ತೆ ನಿನ್ನಲ್ಲಿ ಗುಣ ಉಂಟು ಆಯ್ತಲ್ಲ, ಅಲ್ಲೇ ಕೃಷ್ಣ ಹೇಳ್ತಾನೆ. ಆದ್ರೆ ನಿರ್ಗುಣ ಅಂದ್ರೆ ಏನು ಇಲ್ಲ ಅಲ್ಲ, ಏನು ಇಲ್ಲ. ಯಾವುದು ಯಾವುದು ಇರಬಾರದು ಅದು ಇಲ್ಲ. ಸತ್ವ ರಜಸ್ಸು ತಮಸ್ಸು ನಿನ್ನಲ್ಲಿಲ್ಲ, ಪ್ರಾಕೃತ ಗುಣಗಳು ಇಲ್ಲ, ಮತ್ತೆ ಅಪಾರವಾದ ಅನಂತವಾದ ಔದಾರ್ಯಗಳಿಂದ ತುಂಬಿದ ಗುಣಗಳು ನಿನ್ನಲ್ಲಿ ಕೂತಿವೆ. ಗುಣಭೋಕ್ತೃಚ, ಆನಂದಾದಿ ಗುಣಗಳ ಸೆಲೆ ನೀನು. ಅಂತಹ ನೀನು ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ ಅಂತಾನೆ. ಅಂತರ್ ಬಹಿರಂತಶ್ಚ ಭೂತಾನಾಂ, ಒಳಗೂ ಹೊರಗೂ ತುಂಬಿದೆ, ದೂರದಲ್ಲಿ ಹತ್ತಿರದಲ್ಲಿ ಎಲ್ಲ ಇದೆ. ಅದೇ ವಸ್ತು ಹೃದಯ ಸರ್ವಸ್ಯ ತಿಷ್ಠತಿ ದಿಷ್ಠತಿ, ಅಥವಾ ಹೃದಯ ಸರ್ವಸ್ಯ ತಿಷ್ಠಿತಂ, ಎಲ್ಲರ ಹೃದಯದ ನಡುವಿನಲ್ಲಿ ಕೂತು ಬಿಟ್ಟ ಸಂಗತಿ ಅದೇ ನಿಜವಾಗಿ ತಿಳಿಯಬೇಕಾದ ದೇವರು, ಅದು ಜ್ಞೇಯ. ಮತ್ತು ಎರಡು ಉಳಿಯಿತು ಕೇಳಿದ್ದು, ಪ್ರಕೃತಿ ಮತ್ತು ಪುರುಷ. ಪ್ರಕೃತಿ ಎಂ ಪುರುಷಂಚೈವ ವಿದ್ಯನಾಧಿಯು ಭಾವಪಿ, ಎರಡೂ ಎರಡು ಅದು ನಿತ್ಯ. ಯಾವುದು ಎರಡು ಎರಡು ನಿತ್ಯ ಅಂದರೆ ಪ್ರಕೃತಿ ಎರಡು, ಒಂದು ಜಡ ಒಂದು ಚಿತ್. ಜಡವಾದ ಪ್ರಪಂಚ ಅಣುರೂಪದಲ್ಲಿ ನಿತ್ಯ, ಮಣ್ಣಿನ ಅಣುಗಳು, ನೀರಿನ ಅಣುಗಳು, ಗಾಳಿಯ ಅಣುಗಳು, ಬೆಂಕಿ ಅಣುಗಳು, ಪರಮಾಣುಗಳು, ಅದು ಸಾಯುವುದಿಲ್ಲ, ಆಗಿರ್ತವೆ. ಮತ್ತೆ ಮೋಕ್ಷ ಅಥವಾ ಪ್ರಳಯ ಅಂದರೆ ಅದರ ವಿಯೋಗ, ಆನಂತರ ಸಂಯೋಗ, ಅದೇ ಸೃಷ್ಟಿ. ಅಂದರೆ ಪರಮಾಣುಗಳು ಒಟ್ಟಾಗುವುದು ಅದು ಸೃಷ್ಟಿ, ಅದರ ವಿಭಾಗ ಅದು ನಾಶ. ಅದನ್ನು ಜಡವಾಗಿ ಪರಮಾಣುಗಳು ನಿತ್ಯವಾಗಿರ್ತವೆ. ಆ ಜಡದ ಒಡತಿಯಾದ ಲಕ್ಷ್ಮಿ ಅವಳು ನಿತ್ಯ. ಅದರಿಂದ ಎರಡು ಪ್ರಕೃತಿಗಳು ಜಡ ಮತ್ತು ಚಿತ್ತು ನಿತ್ಯ. ಹಾಗೆ ಎರಡು ಪುರುಷ, ಒಂದು ಪರಮಾತ್ಮ ಒಂದು ಜೀವ. ಆ ಜೀವನು ನಿತ್ಯ, ಆ ಪರಮಾತ್ಮನು ನಿತ್ಯ. ಹೀಗೆ ಪ್ರಕೃತಿ ಪುರುಷಂಚೈವ ವಿದ್ಯಾನಾಧಿ ಉಭಾವಪಿ, ಎರಡೂ ನಿತ್ಯ ಅಂತ ಎರಡನ್ನು ತಿಳ್ಕೊ. ಒಂದೊಂದು ಎರಡೆರಡಾಗಿ ಉಂಟು. ಅದರಲ್ಲಿ ಕಾರ್ಯಕಾರಣ ಕರ್ತೃತ್ವ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವ ಹೇತುರುಚ್ಯತೆ. ಇಡೀ ಪ್ರಪಂಚದ ನಿರ್ಮಾಣದಲ್ಲಿ ಪ್ರಕೃತಿ ಕಾರಣ, ಈ ಇಂದ್ರಿಯಗಳ ಅಭಿವ್ಯಕ್ತಿಯಲ್ಲಿ ಪ್ರಕೃತಿ ಕಾರಣ. ಪ್ರಕೃತಿ ಯಾವುದು? ಜಡ ಪ್ರಕೃತಿ ಈ ಕೈಕಾಲುಗಳಾಗಿ ಪ್ರಪಂಚವಾಗಿ ನಿಂತಿದೆ. ಮತ್ತೆ ಮಾಡ್ಲಿಕ್ಕೆ ಈ ದೇಹದಲ್ಲಿ ಹಾಕಿದವ ಅದು ಪರಮಾತ್ಮ. ಈ ಜೀವ ಪ್ರಕೃತಿಯಲ್ಲಿದ್ದು ಪ್ರಕೃತಿ ಹಿಡಿತಕ್ಕೆ ಸಿಕ್ಕಿ ಅದು ಕೊಟ್ಟದ್ದನ್ನು ಉಣುತ್ತಾನೆ. ಪುರುಷ ಪ್ರಕೃತಿ ಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್, ಪ್ರಕೃತಿಯಲ್ಲಿ ಬಂದಿರತಕ್ಕಂತಹ ಗುಣಗಳು ಏನುಂಟು, ಸತ್ವರಜಸ್ತಮೋ ಗುಣಗಳನ್ನು ಅವನು ಪ್ರಕೃತಿಗೆ ಬದ್ಧನಾಗಿ ಜೀವ ಉಣ್ಲಿಕ್ಕೆ ಉಣುತ್ತಾನೆ. ಬೇಡ ಹೇಳಿದ್ರೆ ಈ ಜೀವಕ್ಕೆ ನೋವಾಗುತ್ತೆ. ಈ ದೇಹದಿಂದಾಗಿ ದೇಹಕ್ಕೆ ದೊಡ್ಡ ಶಬ್ದ ಆಯಿತು, ಒಮ್ಮೆ ಹೆದರುತ್ತಾನೆ.
ಎಲ್ಲೋ ವೇಗವಾಗಿ ಹೋಗುವಾಗ ಪಸ ಇತ್ತು ಜಾರಿ ಬೀಳುತ್ತಾನೆ. ಹಾಗಾಗಿ ನೋವೇ ಅನುಭವ ಆಗುವುದು ಜೀವನಿಗೆ, ಬಿದ್ದದ್ದು ದೇಹ, ಇದು ಪ್ರಕೃತಿಗೆ ಬದ್ಧನಾಗಿ. ಹಾಗೆ ಪರಮಾತ್ಮ ಇದ್ದಾನಲ್ಲ ಒಬ್ಬ ಪುರುಷ, ಅವ ಇಲ್ಲಿದ್ರು ಏನಲ್ಲ. ಪರಮಾತ್ಮೇತಿ ಚಾಪ್ಯುಕ್ತ ದೇವೇಸ್ಮಿನ್ ಪುರುಷ ಪರಃ, ಈ ದೇಹದಲ್ಲಿ ಪುರುಷ ಅಂತ ಹೇಳಲ್ಪಟ್ಟವ ಇದ್ದಾನಲ್ಲ ಪರಮಾತ್ಮ, ಅವನು ಪರಪುರುಷ, ಅವನು ಭಾರಿ ದೊಡ್ಡವ, ಅವನಿಗೆ ಇದರಲ್ಲಿ ಏನು ಸಂಪರ್ಕ ಇಲ್ಲ, ಅವನಿದ್ದಾನೆ ಕೆಲಸ ಮಾಡಿಸ್ತಾನಷ್ಟೆ. ಅವನನ್ನು ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿತ್ ಆತ್ಮಾನಂ ಆತ್ಮನ, ಕೆಲವರು ಜೀವರು ಧ್ಯಾನದಿಂದ ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಕಾಣುತ್ತಾರೆ. ಅನ್ಯೇ ಮತ್ತೆ ಕೆಲವರು ಜ್ಞಾನಯೋಗೇನ, ಜ್ಞಾನದಿಂದಾಗಿ ಭಗವಂತನನ್ನು ತಿಳಿತಾರೆ. ಕರ್ಮಯೋಗೇನ ಚ ಅಪರೆ, ಇನ್ನು ಕೆಲವರು ಕರ್ಮತಂತ್ರದಲ್ಲಿ ಬದ್ಧರಾಗಿ ಕೂತು ಭಗವಂತನ ಅರಿವನ್ನು ಮಾಡಿಕೊಳ್ಳುತ್ತಾರೆ. ಕರ್ಮತಂತ್ರದಲ್ಲಿ ಕೂತವರು ಕರ್ಮ ಮಾಡಿ ದೇವರನ್ನು ತಿಳಿದು ಮತ್ತೆ ಧ್ಯಾನ ಮಾಡಿ ದೇವರನ್ನು ಕಾಣುತ್ತಾರೆ. ಜ್ಞಾನಿಗಳು ಕರ್ಮವನ್ನು ಹದದಲ್ಲಿ ಮಾಡುತ್ತಾ ಧ್ಯಾನಕ್ಕೆ ನಿಷ್ಠರಾಗಿ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಹೀಗೆ ಮೂರು ಮುಖದ ಚಿಂತನೆಯನ್ನು ಕೊಟ್ಟು ಇದು ಯಾರು ಮಾಡದವರು ಏನು ಕಥೆ ಹೇಳಿದ್ರೆ, ಅನ್ಯೇತ್ವೇ ಮಜಾನಂತಹ ಶುತ್ವ ಅನ್ಯೇಭ್ಯ ಉಪಾಸತೆ, ಮತ್ತೇನು ಮಾಡಲಿಕ್ಕೆ ಆಗದವರು ಇನ್ನೊಬ್ಬರಲ್ಲಿ ಕೇಳಿ ಮಾಡ್ತಾರಂತ. ಶುತ್ವ ಅನ್ಯೇಭ್ಯ ಉಪಾಸತೆ, ಮತ್ತೊಬ್ಬರಿಂದ ಕೇಳಿ ಮಾಡ್ತಾರೆ. ತೇಪಿಚಾತಿ ತರಂತೇವ ಮೃತ್ಯುಂ ಶ್ರುತಿ ಪರಾಯಣ, ಕೇಳಿ ಮಾಡಿದವರು ದಾಟುವುದಂತ ನಾಡುತ್ತಾರೆ. ಯಾಕೆ ಅವರು ಕೇಳುತ್ತಾರೆ, ಕೇಳಿದ್ದಂದ್ರೆ ಕರ್ಮ ಮಾಡುತ್ತಾರೆ, ಕರ್ಮ ಮಾಡಿದ್ದಂತ ದೇವರ ಜ್ಞಾನ ಪಡಿತಾರೆ, ಮತ್ತೆ ಜ್ಞಾನದಿಂದ ಧ್ಯಾನ ಮಾಡ್ತಾರೆ, ಧ್ಯಾನದಿಂದ ನನ್ನನ್ನು ಕಾಣುತ್ತಾರೆ. ಸ್ವಲ್ಪ ತಡವಾಗಿ ಅಷ್ಟು ಅಂದ ಕೇಳಬೇಕು ಯಾಕೆ ಕೇಳಿದ್ರೆ, ಕೇಳಿ ತಿಳ್ಕೊಂಡು ಅದರಾಗಿ ನಡೆಸಲಿಕ್ಕೆ, ನಡೆಸಿ ಯಾಕೆ ಎಂದು ಕೇಳಿದ್ರೆ ಮತ್ತೆ ಹೆಚ್ಚು ತಿಳಿದು ದೇವರ ಉಪಾಸನೆ ಮಾಡಲಿಕ್ಕೆ, ಉಪಾಸನೆ ಮಾಡಿ ಧ್ಯಾನದಿಂದ ಭಗವಂತನನ್ನು ಕಾಣಲಿಕ್ಕೆ. ಹೀಗೆ ಕ್ರಮ ಇರುವುದು. ಅದರಲ್ಲಿ ನಾನು ಮಾತ್ರ ಯಾರಿಗೂ ಸಿಗದೆ ಬೇರೆ ಕೂತಿದ್ದೇನೆ ಅಂದ ದೇವರು. ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮಾಯಂ ಅವ್ಯಯ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಕೌಂತೆಯ, ಪರಮಾತ್ಮ ಇದ್ದಾನಲ್ಲ ಇಷ್ಟುವರೆಗೆ ನಾನು ಹೇಳಿದ್ದಾಗ ಮಾಂ ವಿದ್ಯೆ ಅಂದ, ಈಗ ಪರಮಾತ್ಮ ಅಂದ ಸುದ್ದಿ ಮಾತಾಡಿದ, ಬರೀ ಚಂದ ಮಾತಾಡ್ತಾನೆ ಕೃಷ್ಣ ಅಂದ. ಪರಮಾತ್ಮಾಯಂ ಅವ್ಯಯ ಅನಾದಿತ್ವ, ಜೀವನಿಗೆ ಹುಟ್ಟು ಇದೆ, ಅವ ದೇಹದಿಂದ ಬರ್ತಾನೆ ದೇಹದಿಂದ ಹೋಗ್ತಾನೆ, ನನಗೆ ಹುಟ್ಟು ಇಲ್ಲ. ಪರಮಾತ್ಮನಿಗೆ ಅವನ ಅನಾದಿಯಾಗಿ ಹುಟ್ಟಿಲ್ಲದವ ಕೂತಿದ್ದಾನೆ, ಅವನ ದೇಹದಿಂದ ಬರುವುದಿಲ್ಲ ಹೋಗುವುದಿಲ್ಲ. ಅದರಿಂದ ನಿರ್ಗುಣತ್ವ, ಅವನಿಗೆ ದೇಹ ಇಲ್ಲ ಅಂದ್ರೆ ದೇಹದಲ್ಲಿ ಬಿದ್ದಂತಹ ಗುಣಗಳು ಇಲ್ಲ, ಉಪದ್ರ ಮಾಡುವುದಿಲ್ಲ, ಸತ್ವರಜಸ್ಸು ತಮೋ ಗುಣಗಳಿಗೆ ಬದ್ಧನಲ್ಲ ಅವನು, ಅವನು ನಿರ್ಗುಣತ್ವ. ಪರಮಾತ್ಮ ಅಯಂ ಅವ್ಯಯ, ಆದ್ರಿಂದ ಸಾಯುವುದೂ ಇಲ್ಲ, ಈ ಗುಣಗಳಿಗೆ ಬದ್ಧನಾಗಿ ಆತ ಸಾಯುವುದು, ಅದಕ್ಕೆ ಸರಿಯಾಗಿ ಕೆಲಸ ಮಾಡಿ ಸಾಯ್ತಾನೆ. ಹುಟ್ಟಿದ್ದಾನೆ ಗುಣಬದ್ಧನಾಗಿದ್ದಾನೆ, ಗುಣಬದ್ಧನಾದ್ರಿಂದ ಸಾಯ್ತಾನೆ, ವಿಕಾರಗೊಳ್ತಾನೆ. ದೇವರು ಗುಣಕ್ಕೆ ಬದ್ಧನಲ್ಲದ್ರಿಂದ ವಿಕಾರಿ ಅಲ್ಲ. ಅವನದ್ದು ಕಳ್ಕೊಳ್ಳುವ ಸಂಗತಿ ಯಾವುದಿಲ್ಲ, ಅವನ ಅಚ್ಯುತ, ಅವ್ಯಯ ಅಂದ್ರೆ ಅಚ್ಯುತ. ಒಂದು ಯಾವುದನ್ನು ಆತ ಬಿಟ್ಟುಕೊಡುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ, ಅವನ ದೇಹ ನಾಶ ಆಗುವುದಿಲ್ಲ. ಎಲ್ಲಿದ್ದಾನೆ ಕೇಳಿದ್ರೆ ಶರೀರಸ್ಥೋಭಿಗವಂತೇಯ, ಅವನ ದೇಹದಲ್ಲಿದ್ರೂ ಅವನಿಗೆ ವಿಕಾರ ಇಲ್ಲ. ಇಷ್ಟು ಸ್ಪಷ್ಟ ಹೇಳ್ತಾನೆ, ಶರೀರಸ್ಥೋಪಿ ಪರಮಾತ್ಮ ಅವ್ಯಯ ಅಂತ. ಅದೇ ಜೀವಾತ್ಮ ಆದ್ರೆ ಅವನಿಗೆ ವಿಕಾರ ಉಂಟು. ಶರೀರದಲ್ಲಿದ್ದಾಗ ಅಳುತ್ತಾನೆ, ದುಃಖ ಆಯಿತು ಅಂತ ಬೊಬ್ಬೆ ಹಾಕ್ತಾನೆ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳುತ್ತಾನೆ, ಇದು ನನಗೆ ಬೇಕು ಅಂತ ಕರೀತಾನೆ. ಆದ್ರೆ ದೇವರ ಅವ್ಯಯ, ಅವನಿಗೆ ಗುಣದ ಏರುಪೇರುಗಳಿಲ್ಲ. ಜೀವನಿಗೆ ಗುಣದ ಏರುಪೇರುಗಳುಂಟು. ಸತ್ವಗುಣ ಪ್ರಚುರ ಆದಾಗ ಒಳ್ಳೆ ಕೆಲಸ ಮಾಡ್ತಾನೆ, ಬೇಡ ಅಂತ ಹೇಳಿದ್ರು ತಮೋ ಗುಣಕ್ಕೆ ಪ್ರಭಾವಕ್ಕೆ ಬದ್ಧನಾಗಿ ಆತ ಕೆಟ್ಟದ್ದು ಮಾಡಿಯೇ ಮಾಡ್ತಾನೆ. ಕೆಲವೊಮ್ಮೆ ಹೋರಾಟಕ್ಕೆ ಇಷ್ಟಪಡುತ್ತಾನೆ ರಜೋಗುಣಕ್ಕೆ. ಹೀಗೆ ಭಗವಂತ ಇಲ್ಲಿ ಯಾವುದೇ ವಿಕಾರ ಇಲ್ಲದ ದೇಹದಲ್ಲಿದ್ದು ನಕರೋತಿ ನಲಿಪ್ಯತೆ, ತನಗೋಸ್ಕರ ಏನು ಮಾಡುವುದೂ ಇಲ್ಲ, ಯಾವುದರ ಲೇಪವೂ ಆತನಿಗಿಲ್ಲ ಅಂತಾನೆ. ಹೇಗೆ ಅಂದ್ರೆ ಗಾಳಿ ಹಾಗೆ ಅಂತಾನೆ. ಗಾಳಿ ಕೋಣೆಯೊಳಗಿದ್ರೆ ಅದಕ್ಕೇನು ಸಂಪರ್ಕ ಆಗುವುದಿಲ್ಲ. ಕೋಣೆಗೆ ಬೆಂಕಿ ಬಿತ್ತು, ಅಯ್ಯೋ ಗಾಳಿ ಸುಟ್ಟೇ ಹೋಯಿತು, ಯಾರಾದ್ರೂ ಹೇಳಿ ಯಾರ, ಅಲ್ಲಿದ್ದ ಉಪಕರಣಗಳು ಸುಟ್ಟೋಯ್ತು ಹೇಳ್ತಾರೆ. ಗಾಳಿ ಹೊರಗೋಯ್ತು, ಇಡೀ ಅರಮನೆ ಭಸ್ಮ ಆದಾಗಲೂ ಗಾಳಿಗೇನೂ ಆಗುವುದಿಲ್ಲ. ಹೇಗೋ ಹಾಗೆ ಒಳಗೆ ಕೂತ ಭಗವಂತನಿಗೆ ಈ ದೇಹದ ಧರ್ಮಗಳಿಂದ ಜೀವನ ಕರ್ಮಗಳಿಂದ ಏನು ಆಗುವುದಿಲ್ಲ, ಅವನೇನು ಮಾಡುವುದಿಲ್ಲ ಸ್ವಂತಕ್ಕೆ, ಆದ್ರಿಂದ ಏನು ಲೇಪವೇ ಇಲ್ಲ. ಮಾಡಿದವರಿಗೆ ಲೇಪ, ಒಳಗೆ ಗರ್ಭದ ಒಳಗೆ ಮಗು ಕೂತಿದೆ, ಗರ್ಭಿಣಿ ಮಾತ್ರ ತಿಂತಾಳೆ, ಬೆಳೆಯುವುದು ಯಾವುದು, ಗರ್ಭ. ಹಾಗೆ ಇಲ್ಲಿ ಅದರುಂಟು ಕೇಳಿದ್ರೆ ಅದೇ ವಿಶೇಷ, ಮಗುವಿನ ಆರೈಕೆಗೆ ತಿನ್ನಬೇಕಾದ ಗರ್ಭಿಣಿ. ಹಾಗೆ ದೇವರೇ ಕೆಲಸ ಮಾಡುವುದು, ಅದರ ಬೆಳವಣಿಗೆ ಫಲ ಯಾರಿಗೆ, ಅದು ಜೀವನಿಗೆ. ಒಳಗೆ ನಿಂತು ದೇವರು ಕೆಲಸ ಮಾಡಿಸಿ, ಅಥವಾ ಹೊರಗೆ ನಿಂತು ಗರ್ಭವನ್ನು ಗರ್ಭದಲ್ಲಿ ಧಾರಣೆ ಮಾಡಿದ ಮಗುವಿನಿಂದ ದೇವರು ಕೆಲಸ ಮಾಡಿಸಿ
ಆ ಮಗುವಿಗೆ ರಕ್ಷಣೆಯನ್ನು, ಅದಕ್ಕೆ ಬೇಕಾದ ಸಾಧನೆಯನ್ನು ಕೊಡುತ್ತಾನೆ. ಹೀಗೆ ಮಾಡಿ ಅದರ ಲಾಭ ಅಂದರೆ ಆ ಮಗುವಿನ ಬೆಳವಣಿಗೆಗೆ ಬೇಕಾದ ಮದ್ದು ಕಷಾಯಗಳನ್ನು ಕುಡಿದದ್ದರಿಂದ ತಾಯಿಗೇನು ಲಾಭ ಆಗಲಿಲ್ಲ, ಆಕೆ ಬೆಳೆಯಲಿಲ್ಲ. ಒಂದೊಮ್ಮೆ ಗರ್ಭದಲ್ಲಿದ್ದ ಶಿಶುವಿಗೆ ಏನಾದರೂ ಒಂದು ಕಾಯಿಲೆಯೋ ಕ್ರಿಮಿಯೋ ಬಾಧೆ ಇದ್ರೆ ಕುಡಿಬೇಕಾದ ಕಷಾಯ ಗರ್ಭಿಣಿ, ಅದರಿಂದ ಆಕೆಯಲ್ಲಿದ್ದ ಯಾವುದೇ ಅಂಶಗಳು ನಾಶ ಆಗುವುದಿಲ್ಲ. ಎಲ್ಲಿ ಗಾಯ ಇದೆ ನೋವಿದೆ ಅದನ್ನು ಸರಿಗೊಳಿಸ್ತದೆ, ಎಲ್ಲಿ ಕಡಿಮೆ ಬೆಳವಣಿಗೆ ಇದೆ ಅದನ್ನು ಸರಿಗೊಳಿಸ್ತದೆ. ಹೀಗೆ ಆರೈಕೆಯ ಕ್ರಮದಂತೆ ಭಗವಂತ ಎಲ್ಲ ಕೆಲಸವನ್ನು ಮಾಡಿಸಿ ಅದರ ಲಾಭವನ್ನು ಜೀವನಿಗೆ ಕರುಣಿಸಿ ತಾನು ಯಾವುದರ ಬಗ್ಗೆಯೂ ಇಲ್ಲದೆ ನಿರ್ಲಿಪ್ತನಾಗಿ ಇಡೀ ಶರೀರ, ಯಾವುದು ಶರೀರ, ಎಲ್ಲವೂ ಶರೀರವೇ. ಈ ನೆಲವೂ ಶರೀರವನಿಗೆ, ಗಾಳಿಯೂ ಶರೀರ, ವಿಜ್ಞಾನವೂ ಶರೀರ, ಜೀವನೂ ಶರೀರ, ಎಲ್ಲ ಕಡೆಯಲ್ಲಿಯೂ ತಾನು ಕೂತು ಯ ಪೃಥಿವೀ ಶರೀರಂ ಅಂತಾರೆ. ಹೀಗೆ ಸರ್ವ ಶರೀರಗಳನ್ನು ನಿಯಮಿಸಿ ಲಿಪ್ತನಾಗದೆ ಭಿನ್ನನಾಗಿ ಪ್ರತ್ಯೇಕವಾಗಿ ಜೀವನಿಗಿಂತ ದೇಹದಿಂದ ಬೇರೆಯಾಗಿ ಭಗವಂತ ಕಾಣುತ್ತಾನೆ ಅನ್ನುವಲ್ಲಿಗೆ 13 ಮುಗಿದಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.